साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुः करे कङ्कणं सर्वाङ्गे हरिचन्दनं सुललितं कण्ठे च मुक्तावली गोपस्त्रीपरिवेष्टितो विजयते गोपालचूडामणिः। वंशी विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ॐ नारायण नारायण नारायण। प्रचेतसर् प्राचीनबर्हि प्राचीनबर्हि ಹತ್ತು ಮಕ್ಕಳು ಪ್ರಚೇತಸರ್ ಸ್ವಾಮೀಜಿ ಕಂಡು ಬರ್ತಾರೆ ರಾಮಚಂದ್ರರು ಈಗ ರಾಮಚಂದ್ರ ಕಂಡು ಬರ್ತಾರೆ ಆ ಹತ್ತು ತನ್ನ ಅಪ್ಪ ಕಾಡಿಗೆ ಹೋದ ನಂತರ ಕಾಡು ಎಂದರೆ ವಾನಪ್ರಸ್ಥ ಇವರು ಕೆಲವು ದಿವಸ ತಪಸ್ಸಿಗೆ ಹೋದರು ತಪಸ್ಸು ಮಾಡಿ ಬಂದಾಗ ನೋಡಿದರೆ ಎಲ್ಲ ಕಾಡು ಕಾಡಾಯಿತು ಏನು ರಾಜ್ಯವಿಲ್ಲ ಅವ್ರಿಗೆ ಬೇಜಾರಾಯಿತು ಸಿಟ್ಟು ಮಾಡಿಕೊಂಡು ಇದೆಲ್ಲ ದಹಿಸುವುದು ಸುಟ್ಟು ಹಾಕುವುದಕ್ಕೆ ಶುರು ಮಾಡಿದರು ಇಲ್ಲಿ ಕೋಪದಿಂದ ಸೋಮದೇವತ ಬಂದು ವೃಕ್ಷಗಳಿಗೆ ವೃಕ್ಷ ವನಸ್ಪತಿಗಳಿಗೆ ದೇವತ ಸೋಮದೇವತ ಅವರು ಬಂದು ಹೇಳ್ತಾ ಇದ್ದಾರೆ ಅಯ್ಯಯ್ಯೋ ಹೀಗೆ ಮಾಡಬೇಡಪ್ಪ ಮರಗಿಡಗಳಿಂದಲೇ ಎಲ್ಲರಿಗೂ ಆಹಾರ ಎಲ್ಲರಿಗೂ ಜೀವನ ಅದನ್ನು ನಾಶ ಮಾಡುವುದೇಕೆ ನಿಮಗೆ ರಾಜ್ಯಪಾಲನ ಮಾಡಬೇಕಂದರೆ ಜನರನ್ನು ಸೃಷ್ಟಿ ಮಾಡಬೇಕಂದರೆ ಸೃಷ್ಟಿ ಜೀವಿಸುವುದು ಹೇಗೆ ಮರಗಿಡಗಳಿಂದ ಮರದೇ ಭಗವಂತ ಮಾಡಿದ ಯಾವುದು ಬೇಕೋ ಅದೇ ಬೇಡ ಅಂದರೆ ಹೇಗೆ ಅದರಿಂದ ಅತಿಷ್ಠತ ಸತಾಂ ಮಾರ್ಗಂ ಅದರಿಂದ ಕೋಪವನ್ನು ಶಾಂತಗೊಳಿಸಿ ಸಜ್ಜನರು ಇದೇ ಇರುತ್ತಾರೆ ಅಂದರೆ ವಸ್ತುವು ತಪ್ಪು ಮಾಡ್ತಾರೆ ಜನರ ಸ್ವಭಾವ ತಪ್ಪು ಮಾಡೇ ಮಾಡ್ತಾರೆ ಏಕೆ ಅಂದರೆ ಒಂದು ಸ್ವಾರ್ಥ ಒಂದೇನೆಂದರೆ ದೂರದೃಷ್ಟಿ ಇಲ್ಲದೇ ಇರುವುದೇ ಜನರಲ್ಲಿ ಇರುವುದು ಜನರಲ್ಲಿ ಇರುವುದು ದೂರದೃಷ್ಟಿ ಇರಲ್ಲ ದೂರದೃಷ್ಟಿ ಅಂದರೆ ತಮ್ಮ ದೃಷ್ಟಿಯಿಂದಲೇ ನೋಡ್ತಾರೆ ಹೊರತು ದೂರದೃಷ್ಟಿ ಇಲ್ಲ ವ್ಯಾಪಕ ದೃಷ್ಟಿ ಇಲ್ಲ ತಮ್ಮ ದೃಷ್ಟಿಯೇ ಅಲ್ಲ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಇಲ್ಲಿ ನಾಲ್ಕಾರು ಜನ ನೀವು ಯಾರೋ ಬರ ಯಾರೋ ಮನೆಗೆ ಬಂದರು ಅವ್ರ ಜೊತೆಗೆ ನೀವು ಮಾತಾಡ್ತಾ ಕೂತಿದ್ದೆ ಅವ್ರು ಬಂದು ಏನೋ ಅಡ್ಡಿ ಮಾಡ್ತಾನೆ ಏಕೆ ಅಂದರೆ ಇವರೇನೋ ಬೇರೆ ಕೆಲಸದಲ್ಲಿದ್ದಾರೆ ಇನ್ನೊಬ್ಬರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಯೋಚನೆ ಇಲ್ಲ ಎಲ್ಲ ತನಗೆ ಬೇಕಾಗಿದ್ದು ಅದೇ ಬೇಕು ಇನ್ನು ಕೆಲವರು ಏನು ಮಾಡ್ತಾರೆ ಇತ್ತೀಚೆಗೆ ಬಂದಿದ್ದು ಹಿಂದೆ ಇರಲಿಲ್ಲ ಮನೆಯಲ್ಲಿ ಫ್ರಿಜ್ ಇರುತ್ತೆ ನೋಡಿ ಈ ಕಾಲದಲ್ಲಿ ಎಲ್ಲರೂ ಮನೆಯಲ್ಲಿದೆ ಪೂರ್ವ ಕಾಲದಲ್ಲಿ ಇರಲಿಲ್ಲ ತಾಯಿ ಹೇಳ್ತಾರೆ ನೋಡು ಆ ಫ್ರಿಜ್ಜಿಂದ ಎಲ್ಲ ಮುಟ್ಟಬಾರದು ಅದೆಲ್ಲ ಆಯ್ತು ಅವ್ರು ಮುಟ್ಟಲ್ಲ ಯಾರಾದರೂ ಬಂದಾಗ ಅವರ ಹತ್ರ ನೀವು ಮಾತಾಡ್ತಾ ಇದ್ದರೆ ನೀವು ಬಂದು ಹೊಡಿಯಲ್ಲ ಏಕದ ಗೊಂದು ಅವ್ರು ಗೊತ್ತಾಗ್ತದಲ್ಲ ಆವಾಗ ಹೋಗಿ ಅವ್ರು ಫ್ರಿಜ್ಜಿ ತೆಗೆಯುತ್ತಾನೆ ಏನೇನು ಕಿತ್ತಬೇಕೋ ಆವಾಗ ಕಿತ್ತತ್ತ ನೀವಿಲ್ಲಿ ಬ್ಯುಸಿ ಇರ್ತೀರಿ ಅಲ್ಲಿ ಹೋಗಿ ಸಿಟ್ಟು ಮಾಡಿ ಬೈಯೋಕ್ಕಾಗಲ್ಲ ಅವ್ರಿಗೆ ಅದೇ ಒಳ್ಳೆಯ ಚಾನ್ಸ್ ಅಲ್ಲವೇ ಏನಾದರೂ ಗಲಾಟೆ ಮಾಡಬೇಕಾದ್ರೆ ಅದೇ ಮಾಡ್ತಾನೆ ಈಗ ಇಂಥದ್ದು ಇದು ಏಕೆ ಅಂದರೆ ದೂರದೃಷ್ಟಿ ಇಲ್ಲ ವ್ಯಾಪಕ ದೃಷ್ಟಿ ಇಲ್ಲ ಬಂದಾಗ ತನ್ನದೇ ತನಗೇನು ಬೇಕೋ ಅದೇ ನೋಡೋದಷ್ಟೇ ತನಗೆ ಬೇಕು ತನಗೆ ಬೇಕು ತಾ ಅಲ್ಲೇ ನಾನು ನನ್ನದು ನನ್ನ ಅವಶ್ಯಕತೆ ಅದರಲ್ಲೇ ಮನಸ್ಸು ಮುಳುಗಿರುತ್ತದೆ ಅದು ಮಕ್ಕಳ ಬುದ್ಧಿ ನಾನು ನನ್ನದು ಅಷ್ಟೇ ನಾನು ನನ್ನದು ನನಗೆ ಬೇಕು ನಾವೆಲ್ಲಾದರೂ ಹೋಗ್ತಾ ಇದ್ದರೆ ರೋಡ್ನಲ್ಲಿ ಅಥವಾ ಎಲ್ಲೋ ಫಂಕ್ಷನ್ನಲ್ಲಿ ಸಾವಿರಾರು ಜನರಿದ್ದಾರೆ ಅಲ್ಲಿ ಹೋದ ತಕ್ಷಣ ನಮಗೇನನ್ನಿಸುತ್ತದೆ ಜನರು ಏನು ಮಾಡ್ತಾ ಇದ್ದಾರೆ ಕುಳಿತಿದ್ದಾರಾ ನಿಂತಿದ್ದಾರಾ ಅವರಿಗೆ ಪಾಪ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅದು ನೋಡಲ್ಲ ಎಲ್ಲರು ನನ್ನನ್ನು ನೋಡ್ತಾ ಇದ್ದಾನಾ ಅಲ್ವಾ ನನ್ನ ಅಲಂಕಾರ ಚೆನ್ನಾಗಿದೆಯಾ ನಾನು ಚೆನ್ನಾಗಿದ್ದೀನ ನನ್ನ ದೃಷ್ಟಿಯ ಹೊರತು ಪಾಪ ಬಂದಿರುವರು ಅವರು ಕುಳಿತಿದ್ದಾರಾ ನಿಂತಿದ್ದಾರಾ ಕೆಲವರಿಗೆ ಜಾಗ ಇಲ್ಲ ಕೆಲವರಿಗೆ ಕುರ್ಚಿ ಸಿಗಲಿಲ್ಲ ಕೆಲವರಿಗೆ ಕೂತಿರುವಾಗ ಏನೋ ತೊಂದರೆ ಆಗ್ತಾ ಇದೆ ಅದು ಇನ್ನೊಬ್ಬರದ್ದು ನೋಡುವುದೇ ಇಲ್ಲ ನೋಡಿ ನಾವು ಇನ್ನೊಬ್ಬರ ಅವಶ್ಯಕತೆಯನ್ನು ನೋಡಲ್ಲ
ಅವರು ನನ್ನನ್ನು ನೋಡ್ತಾ ಇದ್ದಾರೆ, ನನಗೇನು ಕೊಡ್ತಾರೆ, ಅದರಲ್ಲೇ ಮುಳುಗಿರುತ್ತೆ. ಇದು ಬುದ್ಧಿ, ಇದೇ ಬುದ್ಧಿ ಸ್ವಾರ್ಥ ಬುದ್ಧಿ, ಸಂಕುಚಿತ ಬುದ್ಧಿ, ನಾನು ನನ್ನದು, ನಾನು ನನ್ನದು ಎಂದು ಬುದ್ಧಿ. ಎಲ್ಲಿ ಹೋದರೂ ನಾನು ನನ್ನದು ಬುದ್ಧೇ, ನಾನು ನನ್ನದೇ, ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಮಾಡ್ತಾ ಇದ್ದೀನಾ ಆ ಯೋಚನೆ ಇಲ್ಲ. ಇನ್ನೊಬ್ಬರನ್ನು ಆಧರಿಸಬೇಕು, ಇನ್ನೊಬ್ಬರಿಗೆ ಏನಾಗ್ತಾ ಇದೆ. ಎಲ್ಲಿ ಹೋದರೂ ನೀವು ಎಲ್ಲೋ ಬಸ್ ಹತ್ತಿರ್ತೀರಿ, ರೈಲ್ ಹತ್ತಿರ್ತೀರಿ, ಅಲ್ಲಿ ಹತ್ತಿದ್ರೆ ನಮಗೇನು ಸೀಟ್ ಇದೆಯಾ, ನಮ್ಮದು ಚೆನ್ನಾಗಿದೆಯಾ, ನಮ್ಮ ಜಾಗ ಅಷ್ಟೇ ಹೊರತು ಮಿಕ್ಕ ಜನರು ಯಾರು ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಇನ್ನೊಬ್ಬರ ಯೋಚನೆ ಇಲ್ಲ. ನನ್ನದು 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 ನನ್ನ ಚಿಂತ. ಇದು ಜನರಿಗೆ ದೃಷ್ಟಿ ವ್ಯಾಪಕವಿರಲ್ಲ, ಒಂದು ದೂರದೃಷ್ಟಿಯೂ ಇರಲ್ಲ. ಈಗ ಇದು ಮಾಡಿದರೆ ಮುಂದೆ ಏನಾಗಬೇಕು ಮುಂದೆಂದು ನೋಡಲ್ಲ ಅಲ್ಲವೇ. ಒಂದು ಇಂಥದ್ದು ಬೀರು ಇದೆ, ಬೀರುನಲ್ಲಿ ಏನೋ ವಸ್ತುಗಳು ಇಟ್ಟಿದ್ದಿದೆ, ಉದಾಹರಣೆ ಹೇಳ್ತಾ ಇದ್ದೆ. ಆ ವಸ್ತುಗಳನ್ನು ತೆಗೆಯಬೇಕಂದ್ರೆ ಏನು ಹುಡುಕ್ತಾ ಇದ್ದಾನೆ, ಏನೋ ಬೇಕೆಂದು ಹುಡುಕುವಾಗ ಏನು ಹೇಳ್ತಾರೆ, ವಸ್ತುವನ್ನು ತೆಗೀತಾನೆ ಇಲ್ಲಿಡ್ತಾನೆ, ಅದು ತೆಗೀತಾನೆ ಇಲ್ಲಿಡ್ತಾನೆ, ಅದು ತೆಗೀತಾನೆ. ಇಡುವಾಗ ಎಲ್ಲ ಎಲ್ಲೋ ಹಾಕಿಬಿಡ್ತಾನೆ, ಇಲ್ಲಿ 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 ಎಲ್ಲ ಹಾಕಿಬಿಡ್ತಾನೆ. ಕೊನೆಗೆ ಅದು ಸಿಕ್ಕಿತು, ಸಿಕ್ಕಿದ ನಂತರ ಓ ಸಂತೋಷದಿಂದ ತಗೊಂಡಿರ್ತೀವಿ. ಹೋಗೋದೆಲ್ಲಿ ಹೋಗೋದೆಲ್ಲಿ ಗೊತ್ತಾಗ್ತದೆ, ಎಲ್ಲ ಸುತ್ತಿಟ್ಟಿದ್ದಿ, ಇದು ಕೈಯಲ್ಲಿ ಇದ್ದಿದೆ, ನೀವು ಹೋಗಿ ಓಡಿ ಹೋಗೋಕ್ಕಾಗಲ್ಲ, ಅದೇನು ಹಾರಕ್ಕಾಗಲ್ಲ. ಯೋಚನೆ ಇರಬಾರದು, ನಾವು ಇಡುವಾಗ ಇದು ತಗೊಂಡ್ರೆ ಮತ್ತೆ ಹೋಗೋದೆಲ್ಲಿ. ಇದು ಜನರ ಬುದ್ಧಿ. ಅಂದರೆ ಏನು, ಈಗ ಮಾಡುತ್ತಾ ಇರುವ ಕೆಲಸವೇ ಹೊರತು ಇದಾದ ನಂತರ ಮುಂದೇನಾಗಬೇಕು ಮುಂದಿನ ಯೋಚನೆ ಇಲ್ಲ. ಈಗ ಮಾಡಿದ್ದಿದ್ದರೆ ಸಾಕು ಅಷ್ಟೇ, ಈಗ ತಕ್ಷಣವೇ. ದೂರದೃಷ್ಟಿ ಇಲ್ಲ, ವ್ಯಾಪಕ ದೃಷ್ಟಿ ಇಲ್ಲ, ಅತ್ಯಂತ ಸಂಕುಚಿತ ದೃಷ್ಟಿ. ಅದಕ್ಕಾಗಿ ಇದು ಅಡ್ಡಿ ಬಂದರೆ ತೆಗೆದು ಬಿಡೋಲ್ಲ ಅಂತ, ತೆಗೆದು ಬಿಡು ಸಾಕು ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ಏ ಒಂದು ಪುಸ್ತಕ ಬೇಕೇ ನಮಗೆ, ನೀವು ಅಲ್ಲೇ ಇಟ್ಟಿದ್ದಲ್ಲ ಅದು ಬಿಸಾಕಿದ, ಈಗ ಯಾರು ತರಬೇಕು, ಬಿಸಾಕಿ ಬಿಟ್ಟಿದ್ದಿ. ಅಂದರೆ ಈಗ ನಮಗೆ ಯಾವುದು ಬೇಕೋ ಅದೇ ನೋಡ್ತಾನೆ. ಹಸಿವಾಗ್ತಾ ಇದೆ, ಹಸಿವಾದಾಗ ಏನು ಬೇಕು, ಊಟ ಬೇಕು. ಇಲ್ಲೇನು ನೀರು ಬಂತಾನೆ, ನೀರೇಕೆ ನಮಗೆ ತೆಗೆದು ಬಿಡ, ನೀರೆಲ್ಲ ಬಿಸಾಕಿದೆ. ಊಟ ತಿನ್ನುವುದು ಶುರು ಮಾಡಿದೆ, ತಿನ್ನುವಾಗ ಅಯ್ಯೋ ಇಲ್ಲೇನು ಖಾರ ಬಂತು, ಅದು ಏನಾಯಿತು, ನೀರು ಬೇಕು ನೀರು ಬೇಕಂದ್ರೆ. ಆವಾಗ ಕೊಟ್ಟಿದ್ದೀಯಲ್ಲ ಅಂದರೆ ಎಲ್ಲಿ ನೀರಿಲ್ಲ, ನೀರೇ ಇಲ್ಲ ನೀರೇ ಇಲ್ಲ, ನೀರು ಮೊದಲಿತ್ತು ಅದು ಬಿಸಾಕಿದ. ಜನರಿಗೆ ಹಸಿವಾದಾಗ ನೀರಿಡಬೇಕು. ಅವರ ದೂರದೃಷ್ಟಿ ವ್ಯಾಪಕ ದೃಷ್ಟಿ ಎಷ್ಟಿದೆಯೋ ಗೊತ್ತಾಗ್ತದೆ ಅಲ್ಲ. ಬಾಯಾರಿಕೆ ಆದಾಗ ಅನ್ನ ಇಡಬೇಕು, ಆವಾಗ ಏನಾಗ್ತದೆ ಗೊತ್ತಾ, ಹೋಯ್ದು ಬೇಡ ಬೇಡ ಬಿಸಾಕು ಅಂತ ಹೇಳ್ತಾ ನೀರು ಕುಡಿದ ನಂತರ ಈಗ ಊಟಕ್ಕೇನಾದರೂ ಸಿಗ್ತದೆ, ಇಷ್ಟು ದಿಟ್ಟಿತೀವಲ್ಲ ಏನು ಮಾಡಿದ್ವಿ. ದೃಷ್ಟಿ ಈಗಿಂದೇ ಬೇಕು, ಮುಂದಿನ ದೃಷ್ಟಿ ಇಲ್ಲ, ವ್ಯಾಪಕ ದೃಷ್ಟಿ ಇಲ್ಲ, ತನ್ನದೇ ತನ್ನದೇ ತನ್ನದೇ. ನಾವು ಒಂದು ಕಡೆಯಿಂದ ಬರ್ತಾ ಇದ್ವಿ ರೈಲ್ನಲ್ಲಿ, ನಮ್ಮ ಜೊತೆಗೆ ಇನ್ನೂ ನಾಲ್ಕಾರು ಜನರು, 10 ಜನರು ಇದ್ದಾರೆ. ಅವರಿಗೆ ಬರ್ತಾ ಇದ್ದೀವಿ ಎಂದು ಹೇಳಿದ್ದರು. ಅವರು ದೊಡ್ಡ ಮಿಲಿಟರಿ ಆಫೀಸರ್, ಆದರೂ ಅವರು ಕಾರ್ ತಗೊಂಡು ಬಂದು ಸ್ಟೇಷನ್ಗೆ ಬಂದು ಎಲ್ಲ ಕಡೆ ವೇಟ್ ಮಾಡಿ ನೋಡಿ 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 ತುಂಬ ಹೊತ್ತು ನೋಡಿ ಮನೆಗೆ ವಾಪಸ್ ಹೋಗ್ತಾರೆ, ತುಂಬ ಹೊತ್ತು ಬಂದೇ ಇಲ್ಲ. ಕೊನೆಗೆ ಏನಾಯ್ತಂದರೆ ಇವರು, ಅದು ಲಾಸ್ಟ್ ಪಾಯಿಂಟ್ ದಿಲ್ಲಿ, ನಾವು ಬೇರೆ ಕಡೆಯಿಂದ ದಿಲ್ಲಿಗೆ ಬರಬೇಕು, ದಿಲ್ಲಿ ಅದು ಲಾಸ್ಟ್ ಪಾಯಿಂಟ್. ನಾನು ಹೇಳಿದ್ದೀನಿ ಬಂದಿದ್ದೀವಲ್ಲ ಇಳಿಯು ಅಂದರೆ, ಬಂದ ನಂತರ ಈಗ ನಿದ್ದೆಯಿಂದ ಹೇಳುತ್ತಾ ಇದ್ದಾರೆ. ನಾನು ಹೇಳಿದ್ದೀನಿ ಈಗ ಮಾಡಿದರೆ ಏನು, ಎಲ್ಲ ಮೊದಲೇ ಎದ್ದು ಇರಬೇಕು, ಇಳಿಯುವ ಸಮಯಕ್ಕೆ ಇಳಿಯಬೇಕು, ನಂತರ ಟ್ರೈನ್ ಎಲ್ಲಿ ಹೋಗ್ತದೋ ಗೊತ್ತಿಲ್ಲ ಅಲ್ಲವೇ. ಆ ಎಲ್ಲರೂ ಇಳಿಯೋದಕ್ಕೆ ಸ್ವಲ್ಪ ಟೈಮ್ ಕೊಡ್ತಾರೆ, ಇನ್ನು 10 ನಿಮಿಷ. ಸಾಮಾನ್ಯವಾಗಿ 3 ನಿಮಿಷ ಇದ್ದರೆ 10 ನಿಮಿಷ, 15 ನಿಮಿಷ, ಅದು 15 ನಿಮಿಷಕ್ಕಿಂತ ಹೆಚ್ಚು ಕೊಡ್ತಾರೆ. ಮತ್ತೆ ಟ್ರೈನ್ ಇನ್ನೊಂದು ಕಡೆಗೆ ಹೋಗ್ಬೋದು, ಇನ್ನೊಂದು ಟ್ರೈನ್ ಬರುತ್ತದೋ, ಏನೇನು ಇರುತ್ತೋ ನಮಗೆ ಗೊತ್ತಿಲ್ಲ. ಯಾವುದು ಯಾವ ಸಮಯಕ್ಕೆ ಮಾಡಬೇಕೋ ಅದು ಆಗುತ್ತದೆ ಕೆಲಸ. ಇವರು ಆ ಬಂದ ನಂತರ ಎಲ್ಲರೂ ಹಿಡಿದು ಬಿಡ್ತಾರೆ, ಓಲ್ ಟ್ರೈನ್ ಖಾಲಿ ಆಯಿತು, ಈಗ ಇವರು ನಿದ್ದೆಯಿಂದ ಹೇಳುತ್ತಾ ಇದ್ದಾರೆ. ಈಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಲಗೇಜ್ ಮಾಡಿ ಅದು ಎತ್ತಿ ಎತ್ತಿ ನಗುತ್ತಾ ಮಾತಾಡ್ತಾ ಅಂತ ನಾನು ಹೇಳಿ, ಎಷ್ಟೊತ್ತು ಬೇಗ ಇಳಿಯಿರಿ ಅಂದರೆ ಆಹಾ ಇನ್ನೂ ಮಾಡ್ತಾ ಮಾಡ್ತಾ, ಸ್ವಾಮೀಜಿ ಇದು ಲಾಸ್ಟ್ ಸ್ಟೇಜು ಎಲ್ಲಿ ಹೋಗುತ್ತದೆ ಅಂತ ಹೇಳಿ. ಆಹಾ ನಿಮ್ಮಂಥ ಸೋಮಾರಿಗಳಿರಬೇಕು, ನಿಮ್ಮಂಥ ದೂರದೃಷ್ಟಿ ಇಲ್ಲದ ಜನ ಇರಬೇಕಾಯ್ತು. ಅಷ್ಟೇ ಕೆಳಗೆ ಇಳಿದಾರೆ, ಸ್ಟೇಷನ್ನಿಂದ ಎಲ್ಲಿಗೆ ಎಲ್ಲಿಗೆ ಅಂದು ಆ ಪ್ಲಾಟ್ಫಾರ್ಮ್ನಿಂದ ಕೊನೆಗೆ ಹೊರಗೆ ಬಂದರು. ಹೊರಗೆ ಬಂದಾಗ ಅವ್ರು ಗೊತ್ತೇ ಇಲ್ಲ ಎಲ್ಲಿ ಹೋಗಬೇಕು. ಅವ್ರಿಗೆ ಟೆಲಿಫೋನ್ ಮಾಡಿದ್ದೀವಿ, ಅವ್ರು ಬಂದಿಲ್ಲ ಹೇಳ್ತಾರೆ. ಅವ್ರು ಬಂದಿಲ್ಲ ನಿಮಗೇನು ಗೊತ್ತು, ನಿಮ್ಮ ನೀವು ಹೇಳಿರುವ ಟೈಮ್ ಗೊತ್ತಾಯಿತು, ಅವರು ಈ ಟ್ರೈನ್ಗೆಂದು ಹೇಳಿದ್ದಾರೆ, ಅವ್ರು ಕೇಳ್ಕೊಂಡರು ಈ ಟ್ರೈನ್ ಎಷ್ಟೊತ್ತಿಗೆ ಬರುತ್ತದೆ. ಅವ್ರು ಬಂದು ಕಾಯ್ತಾ ಇದ್ದಾರೆ, ನೋಡಿ 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 ಅವ್ರು ವಾಪಸ್ ಹೋದರು. ಇನ್ನೇನು ಮಾಡಬೇಕು, ಈಗ ಈಗ ಏನು ಮಾಡಿದ್ದರು, ಟೆಲಿಫೋನ್ ಮಾಡಿದರೆ ಯಾರೋ ಹೇಳಿದ್ರೆ ನಮ್ಗೆ ಅಡ್ರೆಸ್ ಗೊತ್ತು ಅಂತ, ಏನೋ ಹೇಳಿದ್ರೆ ಆ ಅಡ್ರೆಸ್ ಎಲ್ಲ ಅಲ್ಲಿ ತಿರುಗಿ ತಿರುಗಿ ಈಗ ದಿಲ್ಲಿ ಸಿಟಿ ಎಲ್ಲ ತಿರುಗಿ ತಿರುಗಿ ಅವ್ರು ಮಾಡಿದ್ರು. ಅವ್ರು ಹೇಳಿದ್ರು ನೀವು ಬರಲ್ಲವೇನೋ ಅಂದ್ಕೊಂಡೆ, ನಾನು ಬಂದೆ ಸ್ಟೇಷನ್ನಲ್ಲಿ ಅಷ್ಟೊತ್ತು 1/2 ಗಂಟೆ ಕಾದು ಇಲ್ಲಿ ಬಂದೆ. ಇದು ನೋಡ್ರಿ,
ಅವರು ಪಾಪ ಬಂದು ಇಷ್ಟು ನಮಗೋಸ್ಕರ ಇಷ್ಟು ಮಾಡಿದ್ದಾರೆ ಎಂದಿಲ್ಲ, ನಾವೇ ಅಲ್ಲಿ ಮಾಡಿದ್ದೇವೆ, ಕಾಯ್ತಾ ಇದ್ದೇವೆ, ಇದು ಮಾಡಿದ್ದೇವೆ, ಈಗ ಮಾಡಿದ್ದೀವಿ, ಇಲ್ಲಿ ಮಾಡಿದ್ದೀವಿ, ಇವರದೇ ಹೇಳ್ಕೊಡ್ತಾ ಇದ್ದಾರೆ. ನಾನು ಹೇಳಿದ್ದೀನಿ, ಇದು ನೋಡು ಜನರದ್ದು ಬುದ್ಧಿ ಹೇಗಿರುತ್ತದೆ ಅಂದರೆ, ನಾನು ನನ್ನದು, ನಾನು ನನ್ನದು, ಇದರಲ್ಲೇ ಮುಳುಗಿರುತ್ತ, ಇದರಲ್ಲೇ ಮುಳುಗಿರುತ್ತ ಅಂದರೆ ಇದೇ ಬುದ್ಧಿ. ನಾನು ಹೇಳ್ತೀನಿ, ಜನರದು ಸಾಮಾನ್ಯವಾಗಿ ಸಂಕುಚಿತ ದೃಷ್ಟಿ, ತಕ್ಷಣ ದೃಷ್ಟಿ, ದೂರದೃಷ್ಟಿ ಇಲ್ಲ, ವ್ಯಾಪಕ ದೃಷ್ಟಿ ಇಲ್ಲ. ಈ ದೃಷ್ಟಿ ಇರುವವರೆಗೂ ಇನ್ನೊಬ್ಬರ ಜೊತೆಗೆ ಸ್ನೇಹದಿಂದ ಇರುವುದು, ಇನ್ನೊಬ್ಬರಿಗೆ ಸಹಕಾರ ಮಾಡುವುದು, ಇನ್ನೊಬ್ಬರ ತೊಂದರೆ ದುಃಖವೇನು ಅರ್ಥ ಮಾಡಿಕೊಳ್ಳುವುದು ಇಲ್ಲವೇ ಇಲ್ಲ. ನನ್ನ ಸೌಕರ್ಯ ಒಂದೇ ನೋಡುವುದು, ಅವರು ಎಲ್ಲಿಂದ ಬಂದಾರೋ, ಅವರಿಗೆ ಅನಾರೋಗ್ಯ ಇದೆಯೋ, ಅವರಿಗೆ ಇನ್ನೇನು ಬೇಕೋ, ಏನು ಯೋಚನೆ ಇಲ್ಲ, ನನ್ನ ಅವಶ್ಯಕತೆ ನೋಡಿಕೊಂಡ್ರೆ ಸಾಕು ಅಲ್ಲ. ಇನ್ನೊಬ್ಬರಿಗೆ ಹೇಳ್ತಾರೆ ಟೈಮ್ ಆಯಿತು ಭಾಗ ಭಾಗ, ಅರೆ ಅವ್ರ ಟೈಮು ಅವರಿಗೇನು ನೋಡಲ್ಲ, ತನ್ನ ಟೈಮು ತನ್ನ ಅವಶ್ಯಕತೆ ಅಷ್ಟೇ. ನಾಲ್ಕು ಜನರು ಸೇರ್ಕೊಂಡ್ರೆ, ಯಾತ್ರಕ್ಕೆ ಹೋದರೆ ನೋಡಬೇಕು ಜನರದು ಹೇಗಿರುತ್ತಲ್ಲ. ನಾಲ್ಕಾರು ಜನರನ್ನು ಸೇರಿಸಿಕೊಂಡು ಯಾತ್ರಕ್ಕೆ ಹೋದರೆ ಕಾಶಿಗಾಗಲಿ, ಎಲ್ಲಿ ಹರಿದ್ವಾರಕ್ಕಾಗಲಿ, ಎಲ್ಲೋ ಅಂಥದ್ದು ಜಾಗಕ್ಕೆ ನೋಡಬೇಕು ಜನರು, ಹಸುಗಳನ್ನು ಕಾಯುವ ಹಾಗಿರುತ್ತದೆ. ಯಾರನ್ನು? ನಮ್ಮ ಜನರನ್ನೇ. ಇಲ್ಲಿ ಮಾತ್ರ ಸಿ ಮಾತಾಡ್ತಾರೋ, ನಾವು ಬರ್ತೀವಿ, ನಾವು ಬರ್ತೀವಿ, ಆಯಿತು ಬನ್ನಿ ನೋಡೋಣ. ಈಗ ಕಾಯುವುದಂದರೆ ಭಯಂಕರ ಬುದ್ಧಿ, ಏನು ಹೇಳಿದರೂ ಕೇಳಲ್ಲ, ತಮ್ಮ ಬುದ್ಧಿ ತಮ್ಮದೇ. ಅಲ್ಲಿ ಹೋದರೆ ಅಲ್ಲಿವ್ರಿಗೆ ಭಗವಂತನ ಬೇಡ, ಗಂಗಾ ನದಿ ಬೇಡ, ಎಲ್ಲರೂ ಅಂಗಡಿಯಲ್ಲಿ ಕೂತಿರ್ತಾರೆ. ಅಂಗಡಿ ಕಂಡು ಬಂದರೆ ಸಾಕು, ಅವ್ರಿಗೆ ಏನೂ ಸ್ವರ್ಗ ಕಂಡು ಬಂದಂತೆ ಆಗುತ್ತದೆ. ವೈಕುಂಠವನ್ನು ಬಿಡುತ್ತಾರೆ, ಅಂಗಡಿ ಕಂಡು ಬಂದರೆ ಅಂಗಡಿಯಲ್ಲ. ಇದು ಬುದ್ಧಿ ಜನರು, ಮೂರ್ಖ ಬುದ್ಧಿ. ನಾನು ಹೇಳಿದ್ದೀನಿ ನಿಮಗೆ, ನಾನು ಹೇಳಿದ್ದೀನಿ, ಒಬ್ಬ ಲೀಡರ್ ಇರುತ್ತಾನೆ, ಲೀಡರ್ಗೆ ಹೇಳು, ನಿಮಗೇನಾದರೂ ಬೇಕಾ, ನೋಡಬೇಕಾ, ಅವರನ್ನು ಕೇಳಿ ಹೋಗು. ಯಾಕಂದರೆ ಟೈಮ್ ಎಷ್ಟಿದೆ, ಮುಂದೆ ನಾವು ಇದು ನೋಡಿದ ನಂತರ ಈ ಮಂದಿರ ಇದೆ, ಮಂದಿರ ನಂತರ ಗಂಗಾ ಇದೆ, ಗಂಗಾ ಆರತಿ ನಂತರ ಇನ್ನೊಂದಿದೆ, ಯಾವುದೋ ಒಂದು ಇರುತ್ತದೆ, ಪ್ಲ್ಯಾನ್ ಇದೆ. ಒಂದಕ್ಕೆ ಒಂದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಟೈಮ್ ಇರುತ್ತದೆ, ನೀವು ಹೇಳಿದ್ದರೆ ಅವರೇ ಕೊಡ್ತಾರೆ. ನಾನು ಹೇಳಿದ್ದೀನಿ, ನೀವು ಏನು ಬೇಕು ನೋಡಬೇಕಾ ಹೇಳಿ, ಈಗ ಇದಕ್ಕೆ ಟೈಮ್ ಆಗ್ತಾ ಇದೆ, ಮತ್ತೆ ಅದು ಮುಗಿದು ಬಿಡ್ತದೆ, ಅದು ನೋಡಿಕೊಂಡ ನಂತರ ಟೈಮ್ ಇರುತ್ತದೆ, ಅವಾಗ ಕೊಡ್ತೀವಿ, ಗಂಟೆ ಇರುತ್ತದೆ, ನೋಡಬಹುದು ಅಲ್ಲ, ಈಗಲೇ ನೋಡ್ತೀವಿ. ಏನು ಹೇಳಬೇಕು, ಮೂರ್ಖರು. ಈ ಮೂರ್ಖರನ್ನು ಮತ್ತೆ ಬೇರೆ ಕಡೆ ನಾನು ಇಷ್ಟೊತ್ತು ಹೇಳಿದ್ದೇನೆ, ಯಾರಾದರೂ ಬಂದರೆ ಇವರು ಫ್ರಿಜ್ಜು ಓಪನ್ ಮಾಡಿ ನೋಡ್ತಾನೆ, ಅದೇ ಮೂರ್ಖ ಬುದ್ಧಿ. ಇವರು 60 ವರ್ಷ, ಆವಾಗ ನನಗೆ ಇನ್ನೂ ಕಡಿಮೆ ಇತ್ತು, ನಾನು 45, ಅವರು 60 ವರ್ಷ. ಆದರೆ ಇದೇ ಬುದ್ಧಿ, ಇದೇ ಬುದ್ಧಿ ಎಲ್ಲರಿಗೂ ಅಷ್ಟೇ. ಆವಾಗಿಂದ ನೋಡಿಕೊಂಡೆ, ಅಬ್ಬಾ ಯಾತ್ರಕ್ಕೆ ಯಾವ ಗೃಹಸ್ಥರನ್ನು ಕರ್ಕೊಂಡು ಹೋಗಬಾರದು. ಅವ್ರು ಹೇಳ್ತಾರೆ, ಸ್ವಾಮೀಜಿ ನೀವು ಕರ್ಕೊಂಡು ಹೋದರೆ ನಿಮ್ಮ ಜೊತೆಗೆ ನಿಮಗೆ ಹೋಗಬೇಕೆಂದಿದೆ. ಹೌದು, ನಾನೇನು ಅದೇನು ಹಸುಗಳನ್ನು ಕಾಯುವವನಿಗೇನು ಹೇಳ್ತಾರೆ ನೀವು, ದನ ಕಾಯುವ, ತೆಲುಗಿನಲ್ಲಿ ಫಸಲ ಕಾಪರಿ, ಫಸಲ ಕಾಪರಿ, ಆ ಗತಿ ಆಗುತ್ತದೆ ನಮಗೆ. ಏನು ಹೇಳಿದ್ದರೂ ಏನು ಅವ್ರ ಮಾತೇ ಕೇಳಲ್ಲ, ಮಾತೇ ಕೇಳಲ್ಲ. ಅವರು ಟ್ಯಾಕ್ಸಿ ಅವನು ಕೊನೆಗೂ ಬಿಡುವಾಗ ಹೇಳ್ತಾ ಇದ್ದಾನೆ, ಎಸ್ ಬೇಸೆ ಎಲ್ಲೋ ಮೇರೆ ದಿಮಾಗ್ ಖಾರ ಹೇ ಅಂತ ಹೇಳ್ತಾ ಇದ್ದಾನೆ. ಅವನೇ ಹೇಳ್ತಾ ಇದ್ದಾನೆ, ಬೆಳಗಿನಿಂದ ಎ ದಿಮಾಗ್ ಖಾರ ಹೇ, ನನ್ನ ಮೆದುಳು ತಿಂತಾ ಇದ್ದಾರೆ ಬೆಳಗಿನಿಂದ ಇವರು ಎಂದು. ಆ ಡ್ರೈವರ ಬೇಜಾರು ಮಾಡ್ಕೊಂಡು ಇದು ಇವರ ಪದ್ಧತಿ, ಹೇಳಿದರೂ ಕೇಳಲ್ಲ. ಆಗ್ರಹ, ಮೂರ್ಖತ, ಆಗ್ರಹ, ದೂರದೃಷ್ಟಿ ಇಲ್ಲ, ಇನ್ನೊಬ್ಬರನ್ನು ಕಡೆಗಣಿಸ. ನಾಲ್ಕು ಜನರು ಸೇರಿಕೊಂಡ್ರೆ ಎಲ್ಲರ ಜೊತೆಗೆ ಹೋಗಬೇಕಾ, ತನ್ನ ಇಷ್ಟ ಬಂದಂತೆ ಮಾಡಬೇಕಾ? ಎಲ್ಲಿ ಇಳಿಯಬೇಕಂದರೆ, ಏನಾದರೂ ಬೇಕಂದರೆ ಒಬ್ಬ ಲೀಡರ್ ಇರುತ್ತಾನೆ, ಅವರಿಗೆ ಹೇಳು, ಅವ್ರು ಟೈಮ್ ಕೊಡ್ತಾನೆ, ಅಥವಾ ಅದಕ್ಕೆ ಏನು ಬೇಕೋ ಯಾವಾಗ ಬೇಕೋ ಎಲ್ಲ ಹೇಳ್ತಾರೆ. ಯಾವುದೋ ಇಷ್ಟ ಬಂದರೆ ಅಥವಾ ಇದು ಬಂದರೆ ಇದು ತಗೋಬೇಡ, ಆದರೆ ಏನದು, ಪ್ರತಿಯೊಬ್ಬನು ಹಾಗೆ ಹಾಗೆ ಮಾಡ್ತಾ ಇದ್ದಾರೆ, ಯಾವ ಕೆಲಸ ನಡೆಯಲ್ಲ. ಇಲ್ಲಿ ಒಂದ್ಸಲ ನಾನು ಒಂದ್ಸಲ ಇಲ್ಲಿಗೋ ಹೋಗಿದ್ದೆ, ನಮ್ಮ ಜೊತೆಗೆ ಬ್ರಹ್ಮಚಾರಿಗಳು ಬಂದರು. ಅವ್ರು ಹೇಳಿದ್ದರು, ಸ್ವಾಮೀಜಿ ಅವ್ರು ಹೇಳಿದ್ದರು ನನ್ನ ಬಗ್ಗೆ ಪ್ರಶಂಸ, ಸ್ವಾಮೀಜಿ ಎಲ್ಲ ಶಿಸ್ತಾಗಿ ಡಿಸಿಪ್ಲಿನ್ ಆಗಿ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ, ಯಾರಿಗೇನು ತೊಂದರೆ ಆಗಲಿಲ್ಲ ಎಂದು ಹೇಳಿದ್ದಾರೆ. ನಂತರ ಇನ್ನೊಂದು ಯಾತ್ರೆ ಹೋಗ್ತಾ ಇದ್ದೀವಿ, ಗೊಂದಾಳೆ ಇಲ್ಲಿಲ್ವ ಎಲ್ಲ ಕಡೆ. ಅವಾಗ ಸ್ವಾಮೀಜಿ ಈ ಸಲ ನೀವೇ ಮಾಡಿ ಅಂತ. ಅಮ್ಮೋ, ಇಲ್ಲಿ ನೋಡ್ಕೊಂಡಿದ್ದೀನಿ ಜನರನ್ನು, ಇವರ ಜೊತೆಗೆ ನಾನು ಲೀಡರ್ ಆದರೆ ನನ್ನನ್ನು ಸಾಯಿಸಿಬಿಡ್ತಾರೆ, ನಾನು ಆಗಲ್ಲ. ಇವರು ಕೇಳಿದರೆ ಆಗ್ತೀನಿ, ಇಲ್ಲದರೆ ಸುಮ್ಮನಿಲ್ಲ ಮಾಡಿದ್ವಿ. ಭಯಂಕರ, ಅಲ್ಲಿ ಹೋದರೆ ಒಬ್ಬನ ಸ್ಟೇಷನ್, ಒಬ್ಬನ ಪ್ಲಾಟ್ಫಾರ್ಮ್, ಒಬ್ಬನ ಮೇಲೆ, ಒಬ್ಬನ ಕೆಳಗೆ, ಒಬ್ಬನು ಮರ ಹತ್ತಿ ಬಿಡ್ತಾನೆ, ಒಬ್ಬನು ಮರ ಕೆಳಗಿರುತ್ತಾನೆ, ಒಬ್ಬನು ಏನು ಹಣ್ಣುಗಳು ಕಿತ್ತುತ್ತಾನೆ, ಒಬ್ಬನೇನು ಮರನೇ ಕಿತ್ತಿರ್ತಾನೆ, ಕತ್ತರಿಸ್ತಾನೆ. ಹೀಗೆ ಇರುತ್ತದೆ ಜನರು, ಇವರನ್ನು ಕಾಯುವುದು. ನಾನು ಹೇಳ್ತೀನಿ, ನನ್ನಿಂದ ಆಗಲ್ಲ, ನೀವೇ ಮಾಡಬೇಕು. ಕಾರ್ಯಕ್ರಮ ಎಷ್ಟು ಅಸ್ತವ್ಯಸ್ತ ಮಾಡಿದರೆಂದರೆ, ಅಪ್ಪ ಆ ದನಗಳನ್ನು ಕಾಯುವ ಹಾಗೆ ಆಯಿತು. ನನಗೆ ಗೊತ್ತು, ನಾನು ಮಾತ್ರ ಎಲ್ಲ ಎಂಜಾಯ್ ಮಾಡ್ತಾ ಇದ್ದೆ. ಏನು ಮಾಡಬೇಕು, ಹೀಗೆ ನೋಡಬೇಕು. ಒಬ್ಬನಿಗೆ ರೈಲು ಹೋಯಿತು, ಮಿಸ್ ಆಯಿತು, ಇನ್ನೊಬ್ಬರಿಗೆ ಹೋಯಿತು, ಇನ್ನೊಬ್ಬರಾಯಿತು, ಏನೇನೋ ಆಗುತ್ತಾ ಇದೆ, ನಡೆಯಲ್ಲ. ಅಯ್ಯೋ ಹೀಗಾಗ್ತಾ ಇದೆ, ಹೀಗೆ ನಡೆಯಲ್ಲ, ಯಾರು ಯಾರು ಮಾತು ಕೇಳಲ್ಲ, ನಡೆಯಲ್ಲ. ಮಹಾ ಅಸ್ತವ್ಯಸ್ತ ಜನರು,
ಡಿಸಿಪ್ಲಿನ್ ಇಲ್ಲ, ಸಂಸ್ಕಾರ ಇಲ್ಲ, ಬುದ್ಧಿ ಇಲ್ಲ, ಇನ್ನೊಬ್ಬರು ಮಾತು ಕೇಳುವುದಿಲ್ಲ. ಏನೇನೋ ಅಲ್ಲಿ ಹೋಗಿ ಪ್ರತಿಯೊಬ್ಬನೂ ಒಂದು ಸೈಡು ಕಿತ್ತುತ್ತಾನೆ. ಈಚ್ ಒನ್ ಪುಲ್ಸ್ ಇನ್ ಒನ್ ಡೈರೆಕ್ಷನ್. ಅಪ್ಪ ಅಸಂಭವ. ಅದಕ್ಕಾಗಿ ಅವರು ಹೇಳಿದ್ದು, ಮರ ಯಾವುದೇ ಕೆಲವರು ಸಂಕುಚಿತ ದೃಷ್ಟಿ ಸ್ವಾರ್ಥದಿಂದ ದೂರದೃಷ್ಟಿ ಇಲ್ಲದೇ ಇರುವವರು ಏನು ತಪ್ಪು ಮಾಡ್ತಾರೆ, ಅವರು ಮುಗ್ಧತದಿಂದ ಮಾಡಿದ್ದರೆ ಇನ್ನೊಂದು ಸಲ ಅವರಿಗೆ ಹೇಳಬಹುದು, ಈಗ ಏನೇನು ಬೇಕೋ ನಮಗೆ ಹೇಳಿ, ನಾವು ಅದಕ್ಕೆ ವ್ಯವಸ್ಥೆ ಮಾಡಿ ದೂರದೃಷ್ಟಿ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಕ್ಕೆ ಯಾವುದೇ ಬೇಕೆಂದರೂ ಅದಕ್ಕೆ ಒಂದು ಟೈಮ್ ಕೊಡ್ತೀವಿ, ಅದಕ್ಕೆ ಒಂದು ವ್ಯವಸ್ಥೆ ಕೊಡ್ತೀವಿ, ನೀವು ಆಗ ಮಾಡಿಕೊಳ್ಳಬಹುದು, ಇದು ಅದು ಅಡ್ಡಿ ಆಗಲ್ಲ ಎಲ್ಲ ಕಾರ್ಯಕ್ರಮ. ಆದರೂ ಆಗ್ರಹ ಮಾಡಿದರೆ ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ಇದು ಅವರು ಹೇಳಿದ್ದು, ಸ್ವಲ್ಪ ದೂರದೃಷ್ಟಿ ವ್ಯಾಪಕ ದೃಷ್ಟಿ ಇಟ್ಕೊಂಡು, ಅಂಥವರಿಂದಲೇ ದೂರದೃಷ್ಟಿ ವ್ಯಾಪಕ ದೃಷ್ಟಿ ಇಲ್ಲ ಆಗ್ರಹದಿಂದ ಇರುತ್ತಾರೆ, ಅಂಥವರೇ ಬಂದಿರುವ ವಸ್ತುಗಳನ್ನು ಹಾಳು ಮಾಡ್ತಾರೆ. ಇದೇ ಕಾಡನ್ನು ಕಿತ್ತು ಹಾಕಿಬಿಡ, ಸುಟ್ಟು ಹಾಕೋಣ. ಸುಟ್ಟು ಹಾಕಿದರೆ ನೀವು ಪ್ರಜೆಗಳನ್ನು ಹುಟ್ಟಿಸಿದಾಗ ಅವರು ಜೀವಿಸುವುದು ಹೇಗೆ? ಕಾಡಿನಲ್ಲಿ ಜೀವಿಸುತ್ತಾ ಮರಳು ಮರಳು ತಿಂತ ಜೀವಿಸ್ತಾರಾ? ಮರ ಗಿಡಗಳು ಬೇಡವಾ? ಹೇಗೆ ಜೀವಿಸ್ತಾರೆ? ದೂರದೃಷ್ಟಿ ಇರಬೇಕೆ. ಅದು ನೋಡಿ ಜನ, ಅದರಿಂದ ಅವರು ತಪ್ಪು ಮಾಡಿದ್ದರು, ಗೊತ್ತಿಲ್ಲದೆ ಮುಗ್ಧತೆಯಿಂದ ತಪ್ಪು ಮಾಡಿದ್ದರು. ಎರಡು ಯಾಕು, ಈಗ ಆಗಿರುವ ತಪ್ಪನ್ನು ಹೇಗೆ ಸರಿ ಮಾಡಿಕೊಳ್ಳಬೇಕು ಯೋಚನೆ ಮಾಡು, ಮತ್ತೆ ಮುಂದಿನ ಇನ್ನೊಂದು ಸಲ ತಪ್ಪು ಮಾಡದೇ ಇರುವ ಹಾಗೆ ಜೋಪಾನವಾಗಿರು ಏನೆಂದು ಹೇಳುವುದು ಅಷ್ಟೇ ಹೊರತು, ಆಗಿ ಹೋಗಿದ್ದನ್ನು ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡೇ ಬಿಟ್ಟರೆ ಏನು ಮಾಡೋಕ್ಕೆ ಆಗಲ್ಲ, ಮಾಡೇ ಬಿಟ್ಟರು, ಅದಕ್ಕೇನು ಮಾಡೋಕ್ಕಾಗಲ್ಲ. ಇನ್ನೊಂದು ಸಲ ಹೇಳಿ ಜೋಪಾನವಾಗಿರಿ, ಇಂಥದ್ದು ಮಾಡಬೇಡಿ ಅಂತ ಹೇಳಬಹುದು. ಈಗ ಆಗಿ ಹೋಗಿದ್ದನ್ನು ಹೇಗೆ ಬಳಸಿಕೊಳ್ಳಬೇಕು, ಕೆಲವೊಮ್ಮೆ ಆಗುತ್ತದೆ, ಅದನ್ನು ಏನು ಮಾಡಬೇಕು, ಅದನ್ನು ಹೇಗೆ ಉಪಯೋಗವಾಗಬೇಕು, ಸದುಪಯೋಗ ಹೇಗೆ, ಇಷ್ಟೇ ಯೋಚನಾ. ಅದರಿಂದ ಸಿಟ್ಟು ಮಾಡಿ ಬೈದರೆ ಪ್ರಯೋಜನವಿಲ್ಲ, ಏಕೆ ಹಾಗೆ ಮಾಡೇ ಮಾಡಿತಲ್ಲ, ಹಾಗೆ ಬಿಟ್ಟಿತು. ಹಾಗೆ ಇದರಿಂದ ಇವರಿಗೆ ಹೇಳಿದ್ದಾರೆ ನೋಡಿ, ಇದು ಕಾಡುಗಳನ್ನು ದಿಸ್ ಇಸ್ ಹೌ ಇಂಥದ್ದು ನಾವು ಮಾಡಬೇಕು. ಆಯ್ತು, ಈ ಕಥೆ ಮುಂದುವರಿಯೋಣ. ಯೋಯಂ ಚ ಪಿತೃನ್ವಾದಿಷ್ಟ ದೇವದೇವೇನ ಚಾನಗ, ನಿಮಗೆ ನಿಮ್ಮ ಅಪ್ಪ ನಿಮಗೆ ಆಜ್ಞೆ ಕೊಟ್ಟರು ಪ್ರಜಾ ಉತ್ಪತ್ತಿ ಮಾಡಬೇಕೆಂದು. ಪ್ರಜಾಸರ್ಗಾಯ ಹಿ ಕಥಂ ವೃಕ್ಷಾನ್ ನಿರ್ದಗ್ಧ ಮರಹತ, ಪ್ರಜೆಗಳಿಗೋಸ್ಕರನೇ ಮರಗಿಡಗಳು ಬೇಕೇ, ಅವುಗಳನ್ನೇ ಸುಟ್ಟು ಹಾಕಿದರೆ ಹೇಗೆ ಹೇಗೆ? ಆತಿಷ್ಠತ ಸತಾಂ ಮಾರ್ಗಂ ಕೋಪಂ ಯಚ್ಛತ ದೀಪಿತಂ, ಅದರಿಂದ ಕೋಪವನ್ನು ನಿಗ್ರಹಿಸಿಕೊಳ್ಳಿ. ಸನ್ಮಾರ್ಗ ಏನು? ಬುದ್ಧಿಗೆ ಕೆಲಸ ಇರಬೇಕು. ಈಗ ಈ ವಸ್ತು ಹಾಳಾಯಿತು, ಈಗ ಏನು ಮಾಡಬೇಕು, ಈ ವಸ್ತುವನ್ನು ಹೇಗೆ ಬಳಸಿಕೊಳ್ಳಬೇಕು, ಆ ಹಾಳಾಗಿದ್ದರೂ ಅದನ್ನು ಇನ್ನು ಯಾವುದಕ್ಕಾದರೂ ಬಳಸೋಕ್ಕಾಗ್ತದ ನೋಡೋಣ, ಹಾಗೆ ಯೋಚನೆ ಮಾಡಬೇಕು. ಯಚ್ಛತ ದೀಪಿತಂ ಪಿತ್ರ ಪಿತಾಮಹೇನಾಪಿ ಜುಷ್ಟಂ ವಃ ಪ್ರಪಿತಾಮಹೈಃ, ನೋಡಬೇಕು. ತೋಕಾನಾಂ ಪಿತರೌ ಬಂಧೂರ್ ದೃಶೌ ಪಕ್ಷ್ಮ ಸ್ತ್ರಿಯಾ ಪತಿ ಪತಿ ಪ್ರಜಾನಾಂ ಭಿಕ್ಷೂಣಾಂ ಗೃಹಿ ಅಜ್ಞಾನಾಂ ಬುಧಸುಹೃತ್. ಯಃ ಸಮುತ್ಪತಿತಂ ದೇಹಂ ಆಕಾಶಾದ್ ಮನ್ಯುಮುಲ್ಬಣಂ ಆತ್ಮಜಿಜ್ಞಾಸಯಾ ಯಚ್ಚೇತ್ ಸಗುಣಾನತಿ ವರ್ತತೆ. ಬುದ್ಧಿವಂತ ಯಾರು ತನ್ನ ಹುಟ್ಟಿರುವ ಕೋಪವನ್ನು ನಿಗ್ರಹಿಸಿಕೊಳ್ತಾನೋ ಅವರು ಸಕಲ ಪ್ರಾಕೃತಿಕ ಗುಣಗಳನ್ನು ದಾಟಿ ಹೋಗಿರುತ್ತಾನೆ, ಪ್ರಕೃತಿಯನ್ನು ಗೆಲ್ಲುತ್ತಾನೆ. ನಮ್ಮ ಶಾಸ್ತ್ರ ಹಿಂದೂ ಶಾಸ್ತ್ರಗಳಲ್ಲಿ ಹೇಳಿದ್ದು, ಪ್ರಕೃತಿಯನ್ನು ಗೆಲ್ಲುವುದೇ ಹೊರತು ಪ್ರಕೃತಿಯನ್ನೇ ನಾಶ ಮಾಡುವುದಲ್ಲ. ಪ್ರಕೃತಿಯನ್ನು ಗೆಲ್ಲುವುದಂದರೆ ಅರ್ಥ, ಪ್ರಕೃತಿಯನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳುವುದಲ್ಲ, ತಾವು ಪ್ರಕೃತಿಗೆ ಒಳಗಾಗದೇ ಇರುವುದು. ತಮ್ಮ ಆತ್ಮ ಪ್ರಕೃತಿ ಗುಣಗಳಿಂದ ಪ್ರಭಾವಿತವಾಗದೇ ಇರುವುದು, ಇದು ನಮ್ಮ ಶಾಸ್ತ್ರ ಹೇಳಿದ್ದು. ಕಾಮಕ್ರೋಧ ಲೋಭ ಮೋಹ ಆದಿಗಳು ಅರಿಷಡ್ವರ್ಗದಿಂದ ಮೀರಿ ಇದ್ದರೆ ಯಾವ ಪರಿಸ್ಥಿತಿ ಯಾವ ಘಟನೆ ನಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ, ನಾವು ಸಮಾಧಾನವಾಗಿರ್ತೀವಿ, ಶಾಂತವಾಗಿರ್ತೀವಿ. ಎಲ್ಲರೂ ರಕ್ಷಿಸ್ತಾರೆ, ರಕ್ಷಕರಾಗಬೇಕು. ಆಗಿ ಹೋಗಿರುವ ಘಟನೆ ಏನಿಲ್ಲಿ ಒಂದು ಒಳ್ಳೆಯ ಹೇಳಿದ್ರೆ, ತೋಕಾನಾಂ ಪಿತರವು ಬಂದು, ಚಿಕ್ಕ ಮಕ್ಕಳಿಗೆ ತಾಯಿ ತಂದೆ ಬಂಧುಗಳಾಗ್ತಾರೆ, ಬಂಧುಗಳಂದರೆ ರಕ್ಷಕರು. ದೃಶವು ಪಕ್ಷ್ಮ, ಕಣ್ಣುಗಳಿಗೆ ಇದಕ್ಕೇನು ಹೇಳ್ತಾರೆ, ರೆಪ್ಪೆ ಹೇಳ್ತಾರೆ, ರೆಪ್ಪೆಗಳು ಕಣ್ಣುಗಳನ್ನು ರಕ್ಷಿಸ್ತವೆ ಅಲ್ಲವೇ. ಪತಿ ಪ್ರಜಾನಾಂ, ಪ್ರಜೆಗಳನ್ನು ರಾಜ ರಕ್ಷಣೆ ಮಾಡ್ತಾನೆ. ಭಿಕ್ಷೂಣಾಂ ಗೃಹಿ, ಭಿಕ್ಷುಕರಿಗೆ ಸನ್ಯಾಸಿಗಳಿಗೆ ಗೃಹಸ್ಥನೇ ರಕ್ಷಿಸ್ತಾನೆ, ರಕ್ಷಿಸಿದ ಕೊಡು. ಅಜ್ಞಾನಾಂ ಬುಧಸ್ಸಹೃತ್, ಅಜ್ಞಾನಿಗಳಿಗೆ ಪಂಡಿತ, ಪಂಡಿತನೇ ರಕ್ಷಣೆ ಮಾಡ್ತಾನೆ, ಗೊತ್ತಿಲ್ಲದವರಿಗೆ ಗೊತ್ತಿಲ್ಲದವನು. ಹೀಗೆ ಪ್ರಪಂಚದಲ್ಲಿ ಯಾವ ಯಾವುದು ಗೊತ್ತಿದ್ದೋ ಇನ್ನೊಬ್ಬರಿನಲ್ಲಿ ಇಲ್ಲ, ನಮ್ಮ ಹತ್ತಿರ ಇದೆ. ಅವರಿಗಿಂತ ನಮಗೆ ಹೆಚ್ಚಿನ ವಯಸ್ಸು, ಅವರಿಗೆ ಅನುಭವ ಕಡಿಮೆ ನಮಗೆ ಅನುಭವ ಹೆಚ್ಚು, ಅವರಿಗೆ ಜ್ಞಾನವಿಲ್ಲ ನಮಗೆ ಶಾಸ್ತ್ರಜ್ಞಾನ ಹೆಚ್ಚಿದೆ. ಅಂದರೆ ಇದು ನಮ್ಮ ಜವಾಬ್ದಾರಿ, ಅವರನ್ನು ರಕ್ಷಿಸುವ
ಅಲ್ಲವೇ? ಇನ್ನೊಬ್ಬರಿಗೆ ಕಡಿಮೆ ಸಾಮರ್ಥ್ಯ ಇದೆ, ನಮಗೆ ಹೆಚ್ಚಿನ ಸಾಮರ್ಥ್ಯ. ಅವರಿಗೆ ಭಾಷೆ ಬರಲ್ಲ, ನಮಗೆ ಭಾಷೆ ಬರುತ್ತದೆ. ಎಲ್ಲೋ ಹೋಗ್ತೀವಿ, ಅಲ್ಲಿ ಅವರಿಗೆ ಭಾಷೆ ಬರಲ್ಲ, ನಮಗೆ ಬರುತ್ತದೆ. ಅಲ್ಲಿ ನಮ್ಮದೇ ಜವಾಬ್ದಾರಿ. ನಾವೊಂದು ಗ್ರೂಪ್ ಆಗಿ ಹೋಗುತ್ತಾ ಇದ್ದೀವಿ, ಒಂದು ಗ್ರೂಪ್ ಬ್ರಹ್ಮಚಾರಿಗಳೆಲ್ಲರೂ ಸೇರಿಕೊಂಡು ತಿರುಗುತ್ತಾ ಇದ್ದರೆ, ನಮಗೆ ಎಲ್ಲ ಕಡೆ ಇದ್ದರು, ಗುಜರಾತ್ನಿಂದಿದ್ದರು, ಮರಾಠಿಯಿಂದಿದ್ದರು, ನಾವು ಒರಿಸ್ಸಾದಿಂದಿದ್ದರು, ಎಲ್ಲ ಭಾಷೆಗಳಲ್ಲಿದ್ದರು, ತಮಿಳ, ಕನ್ನಡ, ಮಲಯಾಳ ಎಲ್ಲ. ಎಲ್ಲೆಲ್ಲಿ ಹೋದರೆ ಅವರು ಆ ಭಾಷೆ ಅವರು ಮಾತಾಡೋದು, ಮಿಕ್ಕದ ನಾವು ಸುಮ್ಮನೆ ಏನು ಬೇಕೋ ಅವ್ರಿಗೆ ಹೇಳಬೇಕು, ಯಾಕಂದ್ರೆ ನಮಗೇನು ಭಾಷೆ ಬರಲ್ಲ. ಅವರು ಆ ಭಾಷೆ ಬಂದವರು ಅದೆಲ್ಲ ಅಲ್ಲಿ ಬೇಕು, ಏನೇನು ಬೇಕೋ ಅವ್ರನ್ನ ಮಾತಾಡೋದು, ಅಲ್ಲಿ ಕರ್ಕೊಂಡು ಹೋಗೋದು, ಅಥವಾ ಇನ್ನೇನಾದರೂ ವಸ್ತು ಬೇಕಂದರೆ, ಔಷಧವೋ ಹಣ್ಣೋ ಏನಾದರೂ ಬೇಕಂದರೆ ಅವರು ಹೇಳೋದು, ಅದು ತರಿಸೋದು. ಅಲ್ಲಿಂದ ಇನ್ನೊಂದು ಕಡೆ ತಮಿಳ್ನಾಡಿಗೆ ಬಂದರೆ ಈಗ ಮತ್ತೆ ನಮ್ಮ ಮಲಯಾಳ ಕೆಲಸ ನಡೆಯಲ್ಲ, ಅವರು ತಮಿಳವನ್ನು ಮಾಡ್ತಾರೆ. ಮತ್ತೆ ಇಲ್ಲಿಗೆ ಬಂದರೆ ಕನ್ನಡಿಗೆ ಮಾತಾಡ್ತಾರೆ, ನಾವು ಸುಮ್ಮನೆ ಇರ್ಬೋದು. ಇನ್ನೊಂದು ಕಡೆ ಹೋದರೆ ಅವ್ರ ಭಾಷೆ ಬಂದಿರೋರು ಅವ್ರು ಮಾತಾಡ್ತಾರೆ. ಹೀಗೆ ಎಲ್ಲ ಅಂದರೆ ಯಾರಿಗೆ ಯಾವ ಶಕ್ತಿ ಇದೆಯೋ ಆ ಶಕ್ತಿ ಇಲ್ಲದವನಿಗೆ ಸಹಾಯ ಮಾಡುವುದು, ಉಪಕಾರ ಮಾಡುವುದು, ಸಹಕರಿಸುವುದು, ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆ ಮಕ್ಕಳನ್ನು ತಾಯಿ ತಂದೆ ನೋಡ್ತಾರೆ. ನೋಡು, ತೋಕಾನಾಂ ಪಿತರವು ಬಂದು ದೃಶವು ಪಕ್ಷ್ಮ, ಕಣ್ಣುಗಳಿಗೆ ರೆಪ್ಪೆಗಳು. ಅದೇ ಆ ಪತಿ ಪ್ರಜಾನಾಂ, ಪ್ರಜೆಗಳಿಗೆ ರಾಜ, ಭಿಕ್ಷುಣಾಂ ಗೃಹಿ, ಭಿಕ್ಷುಕರಿಗೆ ಏನು ಊಟ ಗೀಟ ಇಲ್ಲ, ಗೃಹಸ್ಥರಿಗೆ ಆಸ್ತಿ ಇರುತ್ತದೆ, ಅದರಿಂದ ಇವರು ಅವನಿಗೆ ಊಟ ಕೊಡ್ತಾರೆ. ಹೀಗೆ ಅಜ್ಞಾನಾಂ ಬುಧಃ, ಏನು ಗೊತ್ತಿಲ್ಲದವರಿಗೆ ಗೊತ್ತಿರುವ ಗುರುಗಳು ಅವರಿಗೆ ರಕ್ಷಕ, ಪೋಷಕ, ಮಾರ್ಗದರ್ಶಕ. ರಕ್ಷಕ, ಪೋಷಕ, ಮಾರ್ಗದರ್ಶಕ, ಹೀಗೆ ಇನ್ನೊಬ್ಬರಿರುತ್ತಾರೆ. ಹಾಗೆ ನೀವು ಪ್ರಜೋತ್ಪತ್ತಿ ಮಾಡಬೇಕಾದರೆ ನೀವು ರಕ್ಷಿಸಬೇಕು ಅವರನ್ನು. ಎಸ್ ಸಮುತ್ಪ ಅಂತರ್ದೇಹೇಶು ಭೂತ್ಮಾನಾಂ ಆತ್ಮಾಸ್ತೇ ಹರಿರೀಶ್ವರ. ಅದರಿಂದ ಎಲ್ಲರಿಗೆ ಅಂತರಾತ್ಮ ಹರಿಹಿ ಪರಮಾತ್ಮ ಇದ್ದಾನೆ ಎಲ್ಲರ ಹೃದಯದಲ್ಲಿ. ಸರ್ವಂ ತದ್ದಿಷ್ಟಮೇಕ್ಷಸ್ವಂ ಏವಂ ವಸ್ತೋಷ ಏವಂ ವಸ್ತೋಷಿತೋ ಹ್ಯಸೌ. ಅವನೇ ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಎಸ್ ಸಮುತ್ಪತಿತಂ ದೇಹೇ ಆಕಾಶಾತ್ ಮನ್ಯು ಮುಲ್ಬಣ. ನಮಗೆ ಕೋಪ ಎಂಬುದು ನಮ್ಮನ್ನು ದುರ್ಬಲ ಮಾಡಿಬಿಡ್ತದೆ. ದುರ್ಬಲ ಅಂದರೆ ಎಲ್ಲಿ? ನಮ್ಮ ದೂರದೃಷ್ಟಿಯನ್ನು, ವ್ಯಾಪಕ ದೃಷ್ಟಿಯನ್ನು ನಾಶ ಮಾಡ್ತದೆ. ಕೋಪ ತಪ್ಪು ಹೇಳ್ತಾರೆ ಯಾಕೆ? ಕೋಪಕ್ಕೆ ಕಾರಣವೇನು? ನಿರೀಕ್ಷಣೆ. ಹೀಗೇ ಇರಬೇಕು, ಹೀಗೆ ಆಗಬೇಕೆಂದು ನಮ್ಮ ಮನಸ್ಸಿನಲ್ಲಿ ಏನೋ ಇರುತ್ತದೆ. ಎಲ್ಲ ಸರಿಯಾಗಿ ನಡೆಯಬೇಕನ್ನು, ಅಲ್ಲಿ ಹೋದವರು ಏನು ತಪ್ಪು ಮಾಡ್ತಾರೆ? ಇಷ್ಟು ಬುದ್ಧಿ ಇಲ್ಲ, ಎಲ್ಲರೂ ಯಾರಾದರೂ ಮಾಡ್ತಾ ಇದ್ದಾರಾ? ಇದು ಅರ್ಜೆಂಟು ಟೈಮ್ ಆಗ್ತಾ ಇದ್ದೀನಿ, ಈ ಸಮಯಕ್ಕೆ ಕೊನೆ ಸಮಯಕ್ಕೆ ಮಾಡಬೇಕಾ? ನಾವು ಸಿಟ್ಟು ಮಾಡ್ಕೊಂಡು. ಹೌದು, ಅವರಿಗೆ ದೂರದೃಷ್ಟಿ ಇಲ್ಲ. ಹೋಗುವ ಸಮಯ ಬಂತು, ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಟ್ರೈನ್ ಬರುವ ಟೈಮ್ ಆಗ್ತಾ ಇದೆ, ಎಲ್ಲರೂ ಹೋಗ್ತೀವಿ, ಆ ಸಮಯಕ್ಕೆ ಏನೋ ಮಾಡಿಬಿಡ್ತಾರೆ. ಏನಪ್ಪ ಇದು, ಸ್ವಲ್ಪ ಯೋಚನೆ ಇರಬಾರದ, ಮುಂದೆ ಮಾಡಬೇಕು ಮಾಡಬೇಕು. ಆ ಬುದ್ಧಿ ಇದ್ದರೆ ಇಷ್ಟ ಆಗುತ್ತಿರಲಿಲ್ಲ. ಅವ್ರ ಬುದ್ಧಿ ಅಂಥದ್ದು, ಅವ್ರು ಆ ಸಮಯಕ್ಕೆ ಆವಾಗ ಮಾಡ್ತಾರೆ. ಅರ್ಜೆಂಟ್ಗೆ ಎಲ್ಲ ನೀವೆಲ್ಲರೂ ಸುಮ್ಮನೆ ಇದ್ದಿದ್ದಿರಲ್ಲ, ಬಂದು ಸಹಾಯ ಮಾಡಿ ಅಂತ ಹೇಳ್ತಾರೆ. ಎಲ್ಲರೂ ಓಡಿ ಓಡಿ, ಆ ತುಂಬ ಟೈಮ್ ಇದೆ, ಏನು ಬೇದಾರ ಮಾಡ್ಕೊಳ್ಬೇಡ, ಹೋಗ್ತೀವಿ ಅಂತ ಹೇಳ್ತಾರೆ. ಈಗ ಇದಕ್ಕೋಸ್ಕರ ತುಂಬ ಲೇಟ್ ಆಗಿದ್ದಾರೆ, ಈಗ ಟೈಮ್ ಆಯಿತು, ಈಗ ಓಡಿ 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 ಹೋಗಬೇಕು, ಸಿಗ್ತದೆ ಟ್ರೈನು, ಬಟ್ ಇಷ್ಟೆಲ್ಲ ಓಡಬೇಕೆ? ಅವ್ರು ಹೀಗೆ ಮಾಡ್ತಾರೆ. ಏನಪ್ಪ ಹೀಗೆ ಮಾಡಿದ್ದಿ ಅಂದರೆ, ಟ್ರೈನ್ ಸಿಕ್ಕಿತಲ್ಲ, ಯಾಕೆ ಮಾತಾಡೋ? ಈಗ ಮಾತಾಡ್ತಾರೆ. ಟ್ರೈನ್ ಸಿಕ್ಕಿತಲ್ಲ ಯಾಕೆ ಅಂದರೆ, ಅವರಿಗೆ ತನ್ನ ಜೀವನದಲ್ಲಿ ತನಗೆ ಶಿಸ್ತಿಲ್ಲ, ಅದಕ್ಕಾಗಿ ಹೀಗೆ ಅಸ್ತವ್ಯಸ್ತ ಮಾಡ್ಕೊಳ್ತಾರೆ. ಆದ್ದರಿಂದ ಜನರು ಬಗೆ ಬಗೆ ಇರುತ್ತಾರೆ, ಅವರವರ ಬುದ್ಧಿ, ಅವರವರ ಸಂಸ್ಕಾರ, ಅವರವರ ಅವಿವೇಕ, ಅವರವರಿಗೆ ಶಿಸ್ತು ಇಲ್ಲ, ಏನೋ ಬಗೆ ಬಗೆ ಇರುತ್ತಾರೆ, ಸ್ವಾರ್ಥ ಇರ್ತಾರೆ, ಸಂಕುಚಿತ ಬುದ್ಧಿ ಇರುತ್ತದೆ, ವ್ಯಾಪಕ ದೃಷ್ಟಿ ಇಲ್ಲ. ಇಂಥವರಿಂದಲೇ ತಪ್ಪುಗಳಾಗ್ತವೆ. ತಪ್ಪಂದರೆ ಇನ್ನು ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾರೆ, ಸುಮ್ಮ ಸುಮ್ಮನೆ ತೊಂದರೆ ಕೊಡ್ತಾರೆ. ನಾವು ಸಿಟ್ಟು ಮಾಡಿಕೊಳ್ಳಬಾರದು ಅಂದರೆ ಅರ್ಥ, ಇಂಥವರು ಪ್ರಪಂಚದಲ್ಲಿ ಇದ್ದೇ ಇರುತ್ತಾರೆ, ಸೃಷ್ಟಿಯೆಲ್ಲ ನಮ್ಮ ಕೈಯಲ್ಲಿಲ್ಲ ಅಲ್ಲವೇ? ಏನೋ ಬಗೆ ಬಗೆ ಸಂಸ್ಕಾರ, ಬಗೆ ಬಗೆ ಬುದ್ಧಿ ಏನೋ ಇರುತ್ತದೆ, ಆವಾಗಲೇ ಮಾಡಬೇಕು ಅಷ್ಟೇ. ಹಾಗೆ ಮಾಡಿಬಿಡ್ತಾರೆ. ಈಗ ನಾವು ಮುಂದೆ ಏನು ಮಾಡಬೇಕೋ ನೋಡಬೇಕೇ ಹೊರತು, ಆಗಿದ್ದನ್ನು ಬೇಜಾರು ಮಾಡಿಕೊಂಡ್ರೆ ಇನ್ನೂ ಹಾಳಾಗುತ್ತದೆ. ಇದೇ ಕೋಪವನ್ನು ಗೆಲ್ಲುವುದಂದರೆ ಅರ್ಥವೇನು? ಮೊದಲು ನಿರೀಕ್ಷಣೆಯನ್ನು ಬಿಡುವುದು. ಬಿಡುವುದಂದ್ರೆ ಏನು? ಜನರು ಇರುತ್ತಾರೆ ಹೀಗೆ, ಅವರವರ ಸ್ವಭಾವ, ಅವರವರ ಬುದ್ಧಿ ಇದ್ದೇ ಇರುತ್ತೆ. ಸ್ವಲ್ಪ ಹೊತ್ತು ಹಾಳಾಗುತ್ತದೆ, ಸ್ವಲ್ಪ ಹಣ ಹೆಚ್ಚು ಖರ್ಚಾಗ್ತದೆ, ಸ್ವಲ್ಪ ಲೇಟ್ ಆಗ್ತದೆ, ಸ್ವಲ್ಪ ಏನೋ ಆಗ್ತದೆ. ನೀವು ಅಂದ್ಕೊಂಡ್ರಿ ಟೈಮ್ ಚೆನ್ನಾಗಿದೆ, ನಿಧಾನವಾಗಿ ಹೋಗಬಹುದು ಅಂದ್ಕೊಳ್ತೀವಿ. ಅವ್ರು ಏನು ಹೇಳ್ತಾರೆ, ಟೈಮ್ ನೀವೆಲ್ಲರೂ ರೆಡಿಯಾಗಿ ಬರ್ತೀನಿ, ಅವರು ಇನ್ನೂ ಊಟ ಮಾಡ್ತಾ ಇರ್ತಾರೆ, ಅಥವಾ ಇನ್ನೇನು ಮಾಡ್ತಾ ಇದ್ದಾರೆ, ಇನ್ನೇನು ತಯಾರೇ ಆಗಲ್ಲ. ಹೀಗೆಲ್ಲ ಆದಂತೆ ಈಗಲೇ ಒಂದು ನಿಮಿಷ ಎಂದು ಹೇಳ್ತಾನೆ, ಅರ್ಧ ಗಂಟೆ ಆಯ್ತು, ಇನ್ನು ಪ್ಯಾಕ್ ಮಾಡ್ತಾನೆ, ಸುಟ್ಕೆ ತೆಗಿತಾನೆ, ಅದು ಇರ್ತಾನೆ, ಇರ್ತಾನೆ, ಮತ್ತೆ ಹಾಗೆ ಇನ್ನೊಂದು ಒಂದು ನಿಮಿಷ. ಈಗಲೇ ಎಲ್ಲ ರೆಡಿ ಆಯ್ತು, ಮತ್ತೆ ಹೋಗ್ತಾನೆ, ಮತ್ತೆ 5 ನಿಮಿಷವರೆಗೂ ಮತ್ತೆ ಬರಲ್ಲ. ಟೈಮ್ ಆಯ್ತಪ್ಪ ಅಂದ್ರೆ ಬರಲ್ಲ, ಅದೇ ಬುದ್ಧಿ ಅವ್ರದ್ದು. ಈಗ ಸಿಟ್ಟು ಮಾಡ್ಕೊಳ್ಳಬಾರದ ಅವ್ರು ಮಾಡಿದ್ದಾನೆ ಅಂದರೆ, ಬರೀ ಸಿಟ್ಟು ಮಾಡ್ಕೊಂಡ್ರೆ ಏನು ಮನಸ್ಸು ಟೆನ್ಷನ್ ಆಗುವುದೇ ಹೊರತು ಪ್ರಯೋಜನವಿಲ್ಲ. ಅವ್ರ ಬುದ್ಧಿ ಹೀಗೆ ಈಗನೇ ಮಾಡ್ತಾರೆ. ಇದು ತಪ್ಪಲ್ಲವ ಅಂದರೆ, ತಪ್ಪ ಒಪ್ಪ ಪಾಯಿಂಟ್ ಅಲ್ಲ, ತಪ್ಪಾಗಬಹುದು, ಬಟ್ ಸಿಟ್ಟು ನಿಮ್ಗೆ ಬೇಡ, ಸಿಟ್ಟಿನಿಂದ ಪ್ರಯೋಜನವಿಲ್ಲ, ಯಾಕಂದ್ರೆ ಅವ್ರು ಹಾಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅವ್ರ ಬುದ್ಧಿ ಅಂತ. ಇನ್ನೊಬ್ಬರಿಗೆ ತೊಂದರೆ ಆದರೂ
ಕೆಲವರಿಗೆ ಇನ್ನೊಬ್ಬರು ತೊಂದರೆ ಕೊಟ್ಟರೆ ಏನು ಸಂತೋಷ ಪಟ್ಕೊಳ್ತಾರೆ ಗೊತ್ತಾ? ನಾಲ್ಕಾರು ಜನರು ಬಂದಾಗ ಅವರೆಲ್ಲ ರೆಡಿಯಾಗಿದ್ದಾರೆ, ಅವರು ಸುಮ್ಮನೆ ತಡೆಗಟ್ಟಿ ನನ್ನೊಬ್ಬರಿಗೋಸ್ಕರ ತಡೆಗಟ್ಟಿದರೆ ಹಿ ಫೀಲ್ಸ್ ಇಂಪಾರ್ಟೆಂಟ್, ನಾನೊಬ್ಬನು ಎಲ್ಲರ ದೃಷ್ಟಿಯಲ್ಲಿ ಬಿದ್ದಿದ್ದೀನಿ ನೋಡು, ನಾನು ಮುಖ್ಯನಾಗಿಬಿಟ್ಟೆ. ನೀವು ಎಲ್ಲರ ಜೊತೆಗೆ ನೀವು ರೆಡಿಯಾಗಿದ್ದರೆ ಎಲ್ಲರೂ ಹೋಗ್ತಾರೆ, ಯಾರು ನಿನ್ನ ಮೇಲೆ ದೃಷ್ಟಿ ಬೀಳಲ್ಲ, ನಿನ್ನ ಸ್ಪೆಷಲಾಗಿ ನೋಡಲ್ಲವಲ್ಲ. ಎಲ್ಲರೂ ನನ್ನನ್ನು ಸ್ಪೆಷಲಾಗಿ ನೋಡಬೇಕಂದ್ರೆ ಎಲ್ಲರು ಬಂದಾಗ ಆವಾಗ ಅವರು ಪ್ಯಾಕ್ ಮಾಡಬೇಕು. ಇದೇನಪ್ಪ ನಾವೆಲ್ಲರೂ ಯಾವಾಗಲೂ ಬಂದಿದ್ದೆ, ನಾನು ಬರ್ತಾ ಇದ್ದೀನಲ್ಲ, ಏನಿದೆ ಏನೋ ನೆಪ ಹೇಳ್ತಾನೆ, ಅದಾಯ್ತು ಇದಾಯ್ತು ಇದಾಯ್ತು. ಇನ್ನೊಬ್ಬರು ಹೇಳ್ತಾನೆ ಅವ್ರಿಗೇನು ಮಾತಾಡಿಸಬೇಡ, ಇನ್ನೂ 10 ನಿಮಿಷ ಲೇಟ್ ಮಾಡ್ತಾನೆ, ಅವ್ರು ಸುಮ್ಮನೆ ಇರ್ತಾನೆ, ನೀವು ಸುಮ್ಮನೆ ಇರಬೇಕು. ಆವಾಗ ಅವ್ರು ಇನ್ನೂ 10 ನಿಮಿಷ ಮಾಡಿ ಆಹಾಹಾ ಹೇಳ್ತಾರೆ, ಸಂತೋಷದಿಂದ ಬರ್ತಾರೆ, ನಾನು ರೆಡಿ ಬೇಗ ಬಂದೆ ಅಂತ ಹೇಳ್ತಾರೆ. ಇವರಿಗೆ ಅಟೆನ್ಷನ್ ಬೇಕು, ಎಲ್ಲರ ದೃಷ್ಟಿ ತನ್ನ ಮೇಲೆ ಬೀಳಬೇಕು. ಹೀಗೆ ಬಗೆ ಬಗೆ ಜನರಿರುತ್ತಾರೆ, ಎಲ್ಲಿ ಬೇಡವೋ ಅಲ್ಲೇ ಮಾಡ್ತಾರೆ. ಅಂದರೆ ಇದೆಲ್ಲ ಏನು ದೃಷ್ಟಿ, ಇಷ್ಟೊತ್ತು ಹೇಳಿದ್ದೀನಲ್ಲ, ಕೋಪವನ್ನು ಹೇಗೆ ನಿಗ್ರಹಿಸಿಕೊಳ್ಳಬೇಕು ಅಂದರೆ ಸೃಷ್ಟಿಯಲ್ಲಿ ಬಗೆ ಬಗೆ ಜನರಿರುತ್ತಾರೆ, ಮೊದಲು ನೆನಪಿಟ್ಕೊಳ್ಬೇಕು. ನಾವು ಯಾವ ವಿಷಯಕ್ಕೆ ಆಗ್ರಹ ಬೇಡ, ಮೊದಲೇ ನಾವು ಜೋಪಾನವಾಗಿರ್ತೀವಿ, ನಮ್ಮ ವಿಷಯದಲ್ಲಿ ಜೋಪಾನವಾಗಿರ್ತೀವಿ. ಇನ್ನೊಬ್ಬರು ಮಾಡಿದರೆ ಏನು ಮಾಡ್ತೀವಿ, ಮಾಡ್ತಾರೆ ಹಾಗೆ. ಏನು ಅವರವರ ದೃಷ್ಟಿ, ಅವರವರ ಸಂಕುಚಿತ ದೃಷ್ಟಿ, ಅವರವರ ಪರಿಮಿತ ದೃಷ್ಟಿಯಿಂದ ಏನೋ ಮಾಡಿಬಿಡ್ತಾರೆ. ಈಗ ಏನು ಮಾಡಬೇಕು ಅದನ್ನು ನೋಡಬೇಕೇ ಹೊರತು ಆ ಮಾಡಿದ್ದಕ್ಕೆ ಸಿಸ್ಟ್ ಮಾಡಿಕೊಂಡ್ರೆ ಪ್ರಯೋಜನವಿಲ್ಲ. ಇದು ಈ ಹೀಗೆ ಕೋಪವನ್ನು ಗೆಲ್ಲಬಹುದು. ಗೆದ್ದರೆ ಏನಾಗುತ್ತದೆ, ಎರಡು ಎರಡು ಅಲ್ಲಿ. ಈಗ ಲೇಟಾಯಿತು, ನೀವೇ ಹೋಗಿ ಸಹಾಯ ಮಾಡು, ಅವ್ರ ಸೂಟ್ ಕೇಸ್ ಪ್ಯಾಕ್ ಮಾಡುವುದಕ್ಕೆ, ಇನ್ನೇನಾದರೂ ವಸ್ತು ತರುವುದಕ್ಕೆ ಏನಾದರೂ ಬೇಗ ಮಾಡು. ಅದರಿಂದ ಏನಾಗ್ತದೆ, ನಿಮಗೂ ಸ್ವಲ್ಪ ಆಯಾಸ ಆಗುತ್ತದೆ, ಅದು ನೀವು ಎಲ್ಲರೂ ಬೇಗ ಹೋಗಬಹುದು. ಇಲ್ಲದಿದ್ದರೆ ಅವ್ರು ಲೇಟ್ ಮಾಡ್ತಾನೆ, ಆ ಟ್ರೈನ್ ನಿಮಗೂ ಹೋಗ್ತದೆ, ನಮಗೂ ಹೋಗ್ತದೆ, ಎಲ್ಲರಿಗೂ ಹೋಗ್ತದೆ ಅಷ್ಟೇ. ಎಲ್ಲರಿಗೂ ಟ್ರೈನ್ ಹೋಗಿಬಿಡ್ತದೆ, ಹೊರಟೋಗ್ತದೆ, ನೀವು ಇನ್ನೊಂದು ಟ್ರೈನ್ ಹತ್ತಬೇಕಾಗ್ತದೆ ಅಲ್ಲ, ಈಗ ಆಗುತ್ತದೆ. ಅದರಿಂದ ಸಿಟ್ಟು ಮಾಡಿಕೊಂಡ್ರೆ ಏನು ಪ್ರಯೋಜನವಿಲ್ಲ. ನೀವೇನಾದರೂ ಸಹಾಯ ಮಾಡಿ ಅವ್ರನ್ನ ಬೇಗ ಅಲ್ಲಿಂದ ಹೊರಡುವಂತೆ ಮಾಡಿ. ಏನೋ ಇಂಥದ್ದು ಅಂದರೆ ಏನು, ಕೋಪ ಮಾಡದಿದ್ದರೆ ಏನು ಮಾಡಬೇಕೋ ಮುಂದೆ ಗೊತ್ತಾಗ್ತದೆ. ಮುಂದೆ ಏನು ಮಾಡೋಣ, ಆಗಿದ್ದಾಯ್ತು, ಮುಂದೆ ಮುಂದೆ ಏನು ಮಾಡೋಣ. ಇದು ಕೋಪವನ್ನು ನಿಗ್ರಹಿಸುವುದಕ್ಕೆ ಪದ್ಧತಿ ಏನಂದರೆ, ಮೊದಲು ನಿರೀಕ್ಷಣೆ ಬೇಡ. ನಾಲ್ಕಾರು ಜನರು ಸೇರಿ ಆಗುವ ಕೆಲಸ ಆದರೆ ಯಾರು ಹೇಗಿರುತ್ತಾರೋ ನಮ್ಮ ಕೈಯಲ್ಲಿ ಗೊತ್ತಿಲ್ಲ. ಎಲ್ಲ ಹೀಗೇ ನಡೆಯುತ್ತದೆ ಎಂದು ಊಹಿಸಿಕೊಳ್ಳಬೇಡಿ. ಆ ಊಹಿಸಿಕೊಳ್ಳುವುದೇ ನಿಮ್ಮ ದುಃಖಕ್ಕೆ ಕಾರಣ, ಕೋಪಕ್ಕೆ ಕಾರಣ. ಹೀಗೆ ಆಗುತ್ತದೆ, ಅವರೆಲ್ಲರೂ ನಮ್ಮ ಕೈಯಲ್ಲಿರುತ್ತಾರ? ಅವ್ರ ಬುದ್ಧಿ ಏನು, ಅವ್ರ ಸಂಸ್ಕಾರವೇನು, ಅವ್ರ ಶಿಸ್ತೇನು, ಹೇಗಿರುತ್ತದೆ ಗೊತ್ತಾಗಲ್ಲ. ನಾಲ್ಕು ಜನರು ಸೇರಿಕೊಂಡ್ರೆ ಬಗೆ ಬಗೆ ಜನರ ಬಗೆ ಬಗೆ ಬುದ್ಧಿ ಹೀಗೆ ಇರುತ್ತದೆ ಎಂದು ಮೊದಲೇ ಮನಸ್ಸು ರೆಡಿಯಾಗಿಟ್ಕೊಂಡ್ರೆ ಹೀಗೆ ಆಗುತ್ತದೆ. ಏಕೆ ಚಿಂತಾ ನೋಡುತ್ತಾ ಇರೋಣ ಅಷ್ಟೇ, ಹೀಗೆ ಇರ್ತದೆ, ಹೀಗೆ ಇರುತ್ತದೆ. ನೀವು ನಿರೀಕ್ಷಣೆ ಮಾಡಿದರೆ ಹಾಗಾಗಬಾರದು, ಹೀಗಾಗಬಾರದು. ಹೌದಪ್ಪ, ನಿಮ್ಮ ಶಿಸ್ತು ನೀನಿಟ್ಕೋ, ಇನ್ನೊಬ್ಬರಿಗೆ ಹೇಳಬೇಡ. ಮೊದಲೇ ಹೇಳ್ತೀವಿ ಅವರಿಗೆ, ನೋಡು ಅವರು 12 ವರೆಗೆ ಬರ್ತಾರೆ, ಕಾರ್ ಬರುತ್ತದೆ, ನೀವು ಊಟ ಎಲ್ಲ 11ಗೆ ಮಾಡ್ಕೊ, 11, 11:30 ಅಲ್ಲಿಂದ ಏನು ಪ್ಯಾಕು ಎಲ್ಲ ಮಾಡಿಕೊಂಡ್ರೆ 12:45 ರೆಡಿ ಇರಬೇಕು. ಅವ್ರು ಬಂದಾಗ ಎಲ್ಲ ಪ್ಯಾಕ್ ಎಲ್ಲ ಮಾಡಿಬಿಟ್ಟು 12 ವರೆಗೆ ಹೊರಡಬೇಕಂದ್ರೆ ಇವರು 12 ವರೆಗೆ ಈಗ ಊಟ ಮುಗಿಸ್ತಾರೆ. ಈಗ ಏನಾಗಬೇಕು, ಈ ವಸ್ತುಗಳೆಲ್ಲ ತೆಗಿಬೇಕು, ಅಲ್ಲಿಡು ಇಲ್ಲಿಡು ಪ್ಯಾಕ್ ಮಾಡು ಅಂದರೆ ಅದು 2, 2:30 ಆಗುತ್ತೆ. ಅವರು 12 ವರೆಗೆ ಕಾರ್ ಬಂತು, ನೀವು 2:30 ಮಾಡಿದ್ದರೆ ಏನಾಗ್ತದೆ? ಪ್ರತಿ ಸಲ ಹೇಳಿದ್ರು ಪ್ರತಿ ಸಲ ಹೀಗೆ ಮಾಡ್ತಾರೆ. ಅಂದರೆ ಏನು, ಅವರ ಸ್ವಭಾವವೇ ಇದು, ಅವರಿಗೆ ಶಿಸ್ತು ಇಲ್ಲ, ಎಷ್ಟೊತ್ತಕ್ಕೆ ಏನಾಗುತ್ತದೆ ಎಂದು ಮುಂದೆ ಯೋಚನೆ ಇಲ್ಲ. ಇವರ ಸ್ವಭಾವನೆ ಹೇಗಿದ್ದರೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಅವ್ರ ಕಾರು ಯಾರು ಕಳಿಸಿದ್ದರೋ ಅವ್ರು ಬೇಜಾರು ಮಾಡ್ಕೊಳ್ತಾರೆ, ನಮ್ಮನ್ನು ಬೈಯುತ್ತಾರೆ ಎಂದು ರೆಡಿಯಾಗಿರು ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಅವ್ರು ಬೈಯುತ್ತಾರೆ, ನೀವು ಹೀಗೆ ಇರಬೇಕು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅವ್ರ ಸ್ವಭಾವ ಗೊತ್ತು ಮಾಡಿಕೊಂಡ್ರೆ ಇದಲ್ಲ, ಇವರು ಏನು ಹೇಳಕ್ಕ ಹೇಳಿದ್ದರೆ ಅವ್ರು ಬದಲಾಯಿಸುವನಲ್ಲ, ಅವ್ರ ಸ್ವಭಾವನೆ ಇಷ್ಟು. ನೀವು ಮೊದಲೇ ಹೇಳಿಬಿಡಿ, ಅವ್ರು 12 ವರೆಗೆ ಬಂದರೆ ಅವ್ರಿಗೆ ಮೊದಲೇ ಹೇಳಿ 11ಕ್ಕೆ ಬರ್ತಾನೆ ಎಂದು ಹೇಳಿಬಿಡಿ. 12ವರೆಗೆ ಗೊತ್ತಾದರೂ ಸುಳ್ಳು ಸುಳ್ಳು ಹೇಳಿ ಬರಗಿ, ಸೊ ದಟ್ ಅವ್ರು ರೆಡಿ ಆಗುತ್ತಾನೆ. 11ಕ್ಕೆ ಹೇಳಿದರೆ ಅವ್ರು 12ವರೆಗೆ ರೆಡಿ ಆಗ್ತಾನೆ. ಸುಳ್ಳು ಹೇಳಿ ರೆಡಿ ಆಗಿರಿ, ಇಂಥದ್ದು ಉಪಾಯ ಮಾಡಬೇಕೇ ಹೊರತು ಸಿಟ್ಟು ಮಾಡಿಕೊಂಡ್ರೆ ಪ್ರಯೋಜನವಿಲ್ಲ. ನೋಡಿ, ವ್ಯವಹಾರ ನಡೆಯಬೇಕಂದ್ರೆ ಕೋಪವನ್ನು ಗೆಲ್ಲಬೇಕು ಅಂತಂದ್ರೆ ಇಂಥದ್ದೇ ಏನು ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ವೇಸ್ಟ್ ಆಗುತ್ತದೆ, ಕೆಲವೊಮ್ಮೆ ಖರ್ಚು ಹೆಚ್ಚಾಗ್ತದೆ. ಆಗಲಿ, ಅವ್ರ ಸ್ವಭಾವ ಇಂಥ ಸ್ವಭಾವವಿದ್ದರೆ ಇನ್ನೂ ಸ್ವಲ್ಪ ಖರ್ಚು ಹೆಚ್ಚೇ ಆಗುತ್ತದೆ. ಇನ್ನೂ ಸ್ವಲ್ಪ 100 ರೂಪಾಯಿ, 200 ರೂಪಾಯಿ, ಇನ್ನೊಂದು 300 ಹೆಚ್ಚು ಹೋಯಿತು, ಆಯಿತು ಹೋಯಿತು, ಹೋಗಬೇಕು, ಹೋಗುತ್ತದೆ. ಏಕೆ, ಇವರ ಬುದ್ಧಿ ಹೀಗಿದೆ, ಹೋಗುತ್ತದೆ. ಅಯ್ಯೋ ಹೋಯಿತು ಅಂದರೆ ಮರು ಹೋಗದಿದ್ದರೆ ಇವ್ರ ಬುದ್ಧಿ ಹೇಗೆ, ಇವ್ರ ಬುದ್ಧಿ ಹೀಗೆ ಇದೆ, ಇನ್ನೊಂದು 200 ಹೆಚ್ಚು ಖರ್ಚಾಗ್ತದೆ, ಹೋಗಲಿ ಬಿಟ್ಟೆ ಬಿಡ್ತೀವಿ. ಇದು ಇನ್ನೂ ಇನ್ನೂ 200 ರೂಪಾಯಿ ನಮ್ಮದಲ್ಲ, ಯಾರಿಗೋ ದಾನ ಕೊಟ್ಟು ಬಿಟ್ಟಿದ್ದೇವೆ, ಈಗ ಮಂದಿರದಲ್ಲಿ ಇದು ನೋಡಿ ಅದರಲ್ಲಿ ಹಾಕಿ ಬಿಟ್ಟಿದ್ದೇವೆ ಅಂದ್ಕೊಂಡು ಅಷ್ಟೇ, ಹೋಗಲಿ. ಇದೊಂದೇ ಉಪಾಯ, ಕೋಪ ಮಾಡದೇ ಇರುವುದಂದ್ರೆ ಇದೊಂದೇ ಉಪಾಯ. ಏನು ಮಾಡ್ತೀವಿ ನೋಡಿ, ನೀವು ನೋಡಿ, ಕೋಪ ಯಾವ ಸಂದರ್ಭದಲ್ಲಿ ಬರುತ್ತದೆ, ಕೋಪ ಮಾಡಿದರೆ ಏನಾದರೂ ಪ್ರಯೋಜನವಾಗುತ್ತದೆ?
ಬಗೆ ಬಗೆ ಜನರ ಸ್ವಭಾವವಿರುವುದರಿಂದ ನೀವೊಬ್ಬರೇ ಇದ್ದರೆ ನೀವು ಎಷ್ಟೊತ್ತಿಗೆ ಹೋಗಬೇಕು ನೀವೇ ತಯಾರು ಮಾಡ್ಕೊಂಡು ಹೋಗ್ತೀರಿ. ಇನ್ನೂ ಟೈಮ್ ಇದೆ, ಇಷ್ಟಿದೆ, ಎಲ್ಲ ರೆಡಿ ಮಾಡ್ಕೊಳ್ತೀರಿ ಹೋಗ್ತೀರಿ. ನಿಮ್ಮ ಕೈಯಲ್ಲಿದ್ದರೆ ಎಂತಂದ್ರೆ ಇನ್ನೊಬ್ಬರ ಕೈಯಲ್ಲಿರುವ ಕಾರ್ಯಕ್ರಮ ಪರಕಾರ್ಯಂ ಎಂದು ಹೇಳುತ್ತಾರೆ. ಇನ್ನೊಬ್ಬರ ಕೈಯಲ್ಲಿರುವ ಕಾರ್ಯ ಏನಾಗುತ್ತದೋ ನಮಗೆ ಗೊತ್ತಿಲ್ಲ, ಇಷ್ಟೊತ್ತಿಗೆ ತಂದು ಕೊಡ್ತೀನಿ ಎಂದು ಹೇಳುತ್ತಾರೆ. ಅವ್ರು ಕೊಡ್ತೀನಿ ಅಂದ್ಕೊಂಡು ನೀವು ನಿಶ್ಚಿಂತವಾಗಿ ಕೂತಿರ್ತೀವಿ, ಅವ್ರು ಬರೋದೇ ಅಲ್ಲ. ಏನಂದರೆ ಅವ್ರು ಏನೋ ನೆಪ ಹೇಳ್ತಾನೆ, ನೆಪ ಅಲ್ಲ, ಏನೋ ಹೇಳ್ತಾನೆ ಸರ್, ಏನೋ ಕುಂತು ನೆಪ. ಅವ್ರು ಏನೇ ಹೇಳಲಿ, ನಮ್ಮದು ಮಾತ್ರ ಹಾಳಾಯಿತು. ಇದರಿಂದ ಏನಾಗುತ್ತದೆ, ಒಂದು ಡೇ ಕಾರ್ಯಕ್ರಮ ಕ್ಯಾನ್ಸಲ್ ಆಗುತ್ತದೆ ಅಥವಾ ಹಣ ಹೆಚ್ಚು ಖರ್ಚಾಗ್ತದೆ. ಆಗಲಿ, ಏನು ಮಾಡ್ತೀವಿ, ನಮ್ಮದಲ್ಲ ಅಂದ್ಕೊಂಡು ಬಿಡಿ. ಈ ಉಪಾಯದಿಂದಲೇ ಕೋಪ ಬಿಡೋಕ್ಕಾಗುತ್ತದೆ. ಮರಿ ಬಿಡುವುದೇ ಹೇಗೆ? ಸ್ವಲ್ಪ ಹೆಚ್ಚು ಖರ್ಚಾಗ್ತದೆ, ಸ್ವಲ್ಪ ಟೈಮ್ ಹೆಚ್ಚು ಆಗುತ್ತದೆ, ಅಥವಾ ಇನ್ನೊಬ್ಬರ ಎದುರಾಗಿ ನಿಮಗೆ ಸ್ವಲ್ಪ ಏನು ಬೈಗಳು ಬರುತ್ತವೆ. ಮರಿ ಇವರು ಮಾಡಿದಾಗ ಹಾಗೆ ಆಗ್ತದೆ. ಇದು ಭಗವಂತನ ಲೀಲೆ, ಸ್ವಲ್ಪ ಬೈದರೆ ಬೈಸ್ಕೊ, ಏನು ಮಾಡೋಕ್ಕಾಗಲ್ಲ. ಒಪ್ಕೋ ಮನಸ್ಸು, ಅಂದರೆ ಮನಸ್ಸು ಆಗಿದ್ದನ್ನು ಒಪ್ಕೊಂಡರೆ ಇದಾಯಿತು, ಮನಸ್ಸು ಒಪ್ಕೊಳ್ಳ. ಒಪ್ಕೊಂಡು ಬಿಟ್ಟರೆ ಮನಸ್ಸಿಗೂ ಹಗುರವಾಗುತ್ತದೆ. ಏನಾಗಬಾರದು ಅಂದರೆ ಆಗಬಾರದು ಎಂದೇನಿಲ್ಲ. ಏನು ನೀವೇನು ಮಾಡದಿದ್ದರೂ ಇನ್ನೊಬ್ಬರು ಡಿಲೇ ಮಾಡ್ತಾರೆ, ಕೆಟ್ಟ ಹೆಸರು ನಿಮಗೆ ಬರುತ್ತದೆ, ಅದು ಬರುತ್ತದೆ. ಭಗವಂತನಲ್ಲಿ ದೊಡ್ಡ ದೊಡ್ಡ ರಾಮಕೃಷ್ಣ ಶಿವನನ್ನೇ ಬಿಟ್ಟಿಲ್ಲ. ಜನರು ಬೈಯುವವರು ಬೈತಾನೆ ಇರ್ತಾರೆ ಅಲ್ಲವೇ, ಬೈಯುವವರು ಬೈತಾನೆ ಇರ್ತಾರೆ. ನಮ್ಮನ್ನು ಯಾರು ಬೈಯಬಾರದು, ನಮ್ಮನ್ನೆಲ್ಲರೂ ಒಳ್ಳೆಯ ಆಗಿ ತಿಳ್ಕೊಂಡು, ನಾನು ತಪ್ಪು ಮಾಡಲೇ ಇಲ್ಲ, ನಮ್ಮನ್ನು ಏಕೆ ಬೈಯಬೇಕು? ನೀವು ಏನು ಮಾಡದಿದ್ದರೂ ಸುಮ್ಮನೆ ಬೈಯುತ್ತಾರೆ. ಬೈದರು ಬೇದಾರು ಮಾಡ್ಕೊಳ್ಳಬೇಡ, ಇದು ಪ್ರಪಂಚ, ಇದು ಹೀಗೆ ಇರುತ್ತದೆ, ಇರಲಿ, ಸುಮ್ಮನೆ ಬಿಡು. ಅರ್ಥವಾಗಿರುವವರಿಗೆ ಅರ್ಥವಾಗ್ತದೆ, ಇಲ್ಲದಿವರಿಗೆ ಹೀಗೆ ಇರ್ತಾರೆ, ಪ್ರಪಂಚವೇ ಅಂತ ಬಿಡು. ಆವಾಗಲೇ ಮನಸ್ಸು ಸಮಾಧಾನ, ಅಯ್ಯೋ ನನ್ನನ್ನು ಯಾರು ಬೈಯಬಾರದು, ನಾನು ಒಳ್ಳೆಯವನು ಅಂದರೆ. ನಿಮ್ಮ ಒಳ್ಳೆಯತನ ಯಾರಿಗೆ ಬೇಕಪ್ಪ, ಬೈಯಬೇಕನ್ನುವರಿಗೆ ನಾಲಿಗೆ ಇದೆ, ನಿಮಗಿಂತ ದೊಡ್ಡದಿದೆ, ಅವ್ರು ಮಾಡ್ತಾನೆ. ಬಾ ಇದೆ ಹೇಳ್ತಾನೆ, ಏನಿದೆ ಹೇಳೇ ಹೇಳ್ತಾನೆ, ಏನೇ ಮಾಡ್ಕೊ. ಆದ್ದರಿಂದ ಜನರ ಸ್ವಭಾವ ಇದೆ, ಜನರಿಗೆ ಬಾಯಿ ಇದೆ, ಏನೋ ಹೇಳ್ತಾನೆ ಇರುತ್ತಾರೆ. ನಡೆಯಬೇಕು. ಈಗ ಮಾಡಿಕೊಂಡರೆ, ಈಗ ಮನಸ್ಸನ್ನು ಸಮಾಧಾನ ಪಡಿಸ್ಕೊಂಡರೆ ಕೋಪ ಬರಲ್ಲ, ಕೋಪ ನಿಗ್ರಹಿಸುವಕ್ಕಾಗ್ತದೆ. ಇವರು ಹೇಳ್ತಾರೆ, ಯಹ ಮನ್ಯು ಯಸ್ ಸಮುತ್ಪತಿತಂ ದೇಹೇ ಆಕಾಶಾತ್ ಮನ್ಯು ಮುನ್ಬಣಂ. ಕೆಟ್ಟದಾದ ಕೋಪ ಮನಸ್ಸಿನಲ್ಲಿ ಹುಟ್ಟಿದ್ದನ್ನು ಯಾರು ನಿಗ್ರಹಿಸಿಕೊಳ್ತಾರೋ, ಆತ್ಮ ಜಿಜ್ಞಾಸಯಾಯಚೇತ್, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಾಡಬೇಕು ಈ ಸಂದರ್ಭದಲ್ಲಿ ಎಂದು ಒಂದು ಸಮಾಧಾನ ಇರಬೇಕು. ಈ ಸಂದರ್ಭಕ್ಕೆ ನಾನು ಏನು ಮಾಡಿದ್ದರೆ ಸರಿಯಾಗುತ್ತದೆ, ಏನು ಮಾಡಿದ್ದರೆ ಸರಿಯಾಗುತ್ತದೆ? ಸುಮ್ಮನೆ ಸಿಟ್ಟು ಮಾಡಿಕೊಂಡರೆ ಏನಾದರೂ ಪ್ರಯೋಜನವ? ಮನಸ್ಸು ಏನಾಗುತ್ತದೆ, ವಿಕಲವಾಗುತ್ತದೆ, ಮನಸ್ಸಿಗೆ ತೊಂದರೆ ಆಗುತ್ತದೆ, ವಿಕಲವಾಗುತ್ತದೆ, ಹಣ ಹೋಗುತ್ತದೆ, ಏನೇನೋ ಎಲ್ಲ ಆಗಿದ್ದೇನೋ ಆಯಿತು. ಸುಮ್ಮನೆ ಮನಸ್ಸು ವಿಕಲ ಮಾಡಿಕೊಳ್ಳುವುದೇಕೆ? ಹೊರಗಿನ ಪರಿಸ್ಥಿತಿ ಹಾಳಾಯಿತು, ಅದನ್ನು ಮನಸ್ಸಿಗೆ ಹತ್ತಿಸಿಕೊಂಡು ದುಃಖ ಪಡುವುದೇಕೆ? ಆಯಿತು, ಹಾಗೆ ಆಗ್ತದೆ. ಮನಸ್ಸು ಒಪ್ಕೊಳ್ಳಬೇಕು, ತಪ್ಪಾಯಿತು, ನೀವು ಮಾಡಲಿಲ್ಲ, ಇನ್ನೊಬ್ಬರು ಮಾಡಿದ್ದೆ, ಆಯಿತು ಆಯಿತು, ಮುಂದುವರಿಯೋಣ, ಮುಂದೇನು ಮಾಡಬೇಕು ಮಾಡೋಣ ಅಷ್ಟೇ. ಒಪ್ಪಿಕೋ ಮುಂದುವರಿಯು, ಒಪ್ಪಿಕೋ ಮುಂದುವರಿಯು, ಅದೊಂದೇ. ಮನಸ್ಸಿಗೂ ಸಮಾಧಾನ ಪಡಿಸಬೇಕಂದರೆ ಇದೊಂದೇ. ನಾನು ಅನ್ಕೊಳ್ತಿದ್ದೆ, ದೊಡ್ಡವರು ಕೋಪ ಏಕೆ ಮಾಡಲ್ಲ? ಶಾಸ್ತ್ರ ಹೇಳುತ್ತದೆ, ಮಹನೀಯರು ಸಿದ್ಧಪುರುಷರು ಕೋಪ ಮಾಡಲ್ಲ. ಅವರು ಹೇಗಿರುತ್ತಾರೆ ಅಂದರೆ, ಇಂತೆ ಎಷ್ಟು ತಪ್ಪುಗಳಾದರೂ ತೊಂದರೆಗಳಾದರೂ ಆಯಿತು ಎಂದು ಒಪ್ಪಿಕೊಂಡು ಮುಂದುವರಿಯುತ್ತಾರೆ. ನಾನು ಅನ್ಕೊಳ್ತಿದ್ದೆ ಹೇಗೆ ಇರ್ತಾರೆ, ಇವರೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ಬೈಯಬಾರದ, ಅವ್ರು ಏನು ಹೇಳಲ್ಲ, ಆಯಿತು ಮುಂದುವರಿ. ಓ ಅಯ್ಯೋ ಲೇಟ್ ಆಯಿತಾ, ಆಯಿತು, ಟ್ರೈನ್ ಸಮಯ ಬಂದಿದೆ ಸ್ವಲ್ಪ ಇದೆ, ಹಾಂ ಆಯ್ತು ಹೊರಾಯ್ತು, ಹೋಗೋಣ ಬೇಗ ಬೇಗ ಹೋಗೋಣ, ಇವ್ರು ಗೊತ್ತು ಟ್ರೈನ್ ಹೋಗುತ್ತದೆ, ಹೊರಟೋಗ್ತದೆ ಅಲ್ಲ, ಆಯ್ತು ಹಾಂ ಹೋಗೋಣ. ಏನಪ್ಪ ನಿಮ್ಮರು, ಏನು ಹೋಗೋಣ, ಹೊರಟೋಗಲಿ, ಏನು ಮಾಡಲಿ, ಇವ್ರು ಲೇಟ್ ಮಾಡಿದ, ಏನು ಮಾಡ್ತೀವಿ, ಬೈದರೆ ಏನು ಪ್ರಯೋಜನವಿಲ್ಲ. ಹೋಗಿ ಹೋಯ್ತು, ಸ್ಟೇಷನ್ಗೂ ತಲುಪಿದ್ದು, ಈ ಟ್ರೈನ್ ಹೋಯ್ತು, ಇನ್ನೊಂದು ಟ್ರೈನ್ ಈಗ ಇಲ್ಲ, 3 ಗಂಟೆವರೆಗೆ ಇಲ್ಲ, ಮತ್ತೆ ಹೋಗಿ ಟಿಕೆಟ್ ಬದಲಾಯಿಸ್ಕೋ, ಅದೆಲ್ಲ ಮಾಡು, ಇನ್ನೊಂದು ಮಾಡು, ಅಲ್ಲೇ 3 ಗಂಟೆ 4 ಗಂಟೆ ಕೂತ್ಕೊಂಡು ಇನ್ನೊಂದು ತಪ್ಪಿ ರಾತ್ರಿಗೆ ಯಾವಾಗಲೂ 2 ಗಂಟೆಗೆ ತಲುಪಿದ್ವಿ. ಅದು ಯಾರಿಗೋ ಮನೆಗೆ 2 ಗಂಟೆಗೆ ತಲುಪು. ಅವರೆಲ್ಲ ಹೇಳ್ತಾರೆ, ಇದೇನು 2 ಗಂಟೆಗೆ, ಅವರಿಗೆ ಹೋಗಿ ನೀವು ಸಾರಿ ಎಂದು ಹೇಳು. ಏಕೆ, ನೀವು ಮಾಡಿದ್ದು ತಪ್ಪಲ್ಲ, ನಿಮ್ಮ ಜೊತೆಗಿರುವವರು ಇದ್ದಾರಲ್ಲ ಜೊತೆಗಾರ, ಮಹನೀಯ, ಇಂಥದ್ದು ಕೆಲಸ ಮಾಡ್ತಾರೆ. ಏನು ಮಾಡ್ತೀವಿ, ಇದೇ ಸಹಿಸಿಕೊಳ್ಳುವುದು, ಏನು ಮಾಡೋಕ್ಕಾಗಲ್ಲ. ಅವರಿಗೆ ಕ್ಷಮಾಪಣೆ ಹೇಳು, ಮುಂದುವರಿಯು, ಕೆಲಸ ಮಾಡಿಸ್ಕೊ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಅದು ಮನಸ್ಸಿನಲ್ಲಿ ಇಟ್ಕೊಳ್ಳಬೇಡ. ಈಗ ಅವರೇ ಹೀಗೆ ಮಾಡಿದ ಅಂದರೆ ಎಲ್ಲರಿಗೂ ಸಿಟ್ಟು ಬರ್ತಾರೆ. ಅವ್ರು ಮಾಡಿದ ತಪ್ಪು ಮಾತ್ರ ಅವರ ಅಪ್ಪಲ್ಲ. ಕೋಪವನ್ನು ಗೆಲ್ಲುವುದಂದರೆ ಆಗಿದ್ದನ್ನು ಒಪ್ಪಿಕೊಳ್ಳುವುದು, ಮುಂದುವರಿಯುವುದು ಅಷ್ಟೇ. ಆಗಿದ್ದೇನೋ ಆಗಲಿ, ಮುಂದುವರಿಯ ಅಷ್ಟೇ. ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ಲೇಟ್ ಆಗುತ್ತದೆ, ಸ್ವಲ್ಪ ಬೈಗಳು ಬರುತ್ತವೆ, ಸ್ವಲ್ಪ ಹಣ ಖರ್ಚಾಗ್ತದೆ, ಸ್ವಲ್ಪ ಆಯಾಸ ಹೆಚ್ಚಾಗ್ತದೆ ಅಲ್ಲವೇ. ಕೋಪ ಮಾಡುವುದೇಕೆ? ಅವ್ರು ಏನೂ ತೊಂದರೆ ಕೊಟ್ಟರು, ತೊಂದರೆ ಕೊಟ್ಟರೆ ಅಂತ ಏನಾಗ್ತದೆ ನೋಡಿ, ಸ್ವಲ್ಪ ಹಣ ಹೆಚ್ಚು ಖರ್ಚಾಗ್ತದೆ, ಸ್ವಲ್ಪ ಲೇಟ್ ಆಗುತ್ತದೆ, ಸ್ವಲ್ಪ ಆಯಾಸ ಆಗುತ್ತದೆ. ಏಕೆಂದರೆ ಸ್ವಲ್ಪ ಹೆಚ್ಚು ಕಷ್ಟಪಡಬೇಕು, ಸ್ವಲ್ಪ ಬಿಸಿಲಿನಲ್ಲಿರಬೇಕು, ಚಳಿಯಲ್ಲಿ ಸಹಿಸಿಕೊಳ್ಳಬೇಕು, ಏನೋ ಇಂಥದ್ದು ಸ್ವಲ್ಪ ಹೆಚ್ಚು ಕಷ್ಟಪಡಬೇಕಾಗ್ತದೆ. ಅಥವಾ ಇನ್ನೊಬ್ಬರಿಂದ ಅಪಮಾನ ಆಗುತ್ತದೆ, ಇದೇ ಅಲ್ಲವೇ. ಏನಾಗುತ್ತದೆ, ಇನ್ನೊಬ್ಬರು ತೊಂದರೆ ಕೊಟ್ಟರೆ ಏನಾಗುತ್ತದೆ ನಮಗೆ? ಈ 3-4 ಯಾವುದೋ ಒಂದು ಆಗುತ್ತದೆ.
ಇದು ಆಗಬಾರದೆಂದೇ ಅಲ್ಲವೇ ನಾವು ಸಿಟ್ಟು ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು ಯಾಕೆ? ಇದು ಆಗಬಾರದೆಂದೇ ಈ ನಾಲ್ಕು ಆರುಗಳಲ್ಲಿ ಯಾವುದೋ ಒಂದು ಆಗುತ್ತದೆ, ಆಗಲಿ, ಸಿಟ್ಟು ಬರಲ್ಲವಲ್ಲ, ಸಿಟ್ಟು ಹೋಯ್ತಲ್ಲ, ಇದೊಂದೇ ಉಪಾಯ. ಬರೀ ಸಿಟ್ಟು ಬರಬಾರ್ದಂದ್ರೆ ಇದೊಂದೇ ಉಪಾಯ, ಏನು ಮಾಡ್ತೀವಿ? ಅದನ್ನು ಸಹಿಸಿಕೊಂಡು ಮುಂದೆ ಹೋಗಬೇಕು. ಸ್ವಲ್ಪ ಹಣ ಖರ್ಚಾದರೆ ರೆಡಿ ಆಗಬೇಕು. ಸ್ವಲ್ಪ ಕಷ್ಟ, ಬಿಸಿಲು, ಚಳಿ ಇದ್ದರೆ ಆಯಿತು ಸಹಿಸಿಕೊಳ್ಳಬೇಕು. ಸ್ವಲ್ಪ ಆಯಾಸ ಹೆಚ್ಚಾಗ್ತದೆ, ಆಯಿತು ಸಹಿಸಿಕೊಳ್ಳೋಣ. ಇನ್ನೊಬ್ಬರು ಬೈಯುತ್ತಾರೆ, ಅದು ಸಹಿಸಿಕೊಳ್ಳೋಣ. ಅಪಮಾನ ಆಗುತ್ತದೆ, ಆಯಿತು ಸಹಿಸಿಕೊಳ್ಳೋಣ. ಅಷ್ಟೇ, ಇದಕ್ಕೆ ರೆಡಿ ಆಗಿದ್ದರೆ ಕೋಪ ಬೇಕಾಗಿಲ್ಲ. ಇದು ಬೇಡ ಅಂದೇ ಅಲ್ಲವೇ ನಾವು ಕೋಪ ಮಾಡ್ಕೊಳ್ತೀವಿ, ಕೋಪ ಮಾಡ್ಕೊಳ್ತೀವಿ ಯಾಕೆ? ನೋಡಿ, ನೀವು ಗಮನಿಸಿ, ಆತ್ಮಜಿಜ್ಞಾಸಯ, ಕೋಪವನ್ನು ಗೆಲ್ಲುವುದು ಹೇಗೆ? ಆತ್ಮಜಿಜ್ಞಾಸಯ. ಶ್ಲೋಕ ಎಷ್ಟು ಸೇರ್ತಾ ಇದೆ ಭಾಗವತ, ಎಲ್ಲ ಶಾಸ್ತ್ರಗಳ ಸಾರ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಉಪದೇಶ ಮಾಡಿಬಿಡುತ್ತದೆ ನಮಗೆ ಜೀವನಕ್ಕೆ ಬೇಕಾಗಿದ್ದು, ಎಲ್ಲಿ ಹೇಗಿರಬೇಕೆನ್ನುವುದು, ಹೇಗೆ ನಡ್ಕೊಳ್ಳಬೇಕೆನ್ನುವುದು. ಆತ್ಮಜಿಜ್ಞಾ ಎರಡು ಬಗೆ ಇರುತ್ತಾರೆ ಜನರು. ಕೆಲವರಿಗೆ ಹೇಳಿಬಿಟ್ಟು ಈ ಸಲ ತಪ್ಪು ಮಾಡಿದ್ದರೆ ಅವರಿಗೆ ಹೇಳಿ ಇನ್ನೊಂದು ಸಲ ಹಾಗೆ ತಪ್ಪು ಮಾಡದೇ ಇರುವಂತೆ ನೋಡುವುದು, ಅದೊಂದು ಉಪಾಯ. ಕೆಲವರು ಈಗ ಈ ಸಲ ಮಾತ್ರ ಏನು ಮಾಡೋಕ್ಕಾಗಲ್ಲ, ಆಗಿದ್ದು ಆಯಿತು, ಮುಂದಿನ ಸಲ ಜೋಪಾನವಾಗಿರುವುದಕ್ಕೆ ಹೇಳ್ತೀವಿ. ಕೆಲವೊಮ್ಮರಿಗೆ ಕೆಲವೊಮ್ಮೆ ಏನಾಗ್ತದೆ, ನೀವು ಈ ಸಲ ಹೇಳು, ಮುಂದಿನ ಸಲ ಹೇಳು, ಹತ್ತು ಸಲ ಹೇಳು, ಅವ್ರು ಬದಲಾಯಿಸಲು ಹಾಗೇ ಇರುತ್ತಾನೆ. ಈಗ ಅವ್ರದ್ದು ನೋಡಿಕೊಂಡು ನಾವೇ ಬದಲಾಯಿಸಬೇಕೇ ಹೊರತು ಅವರು ಬದಲಾಯಿಸಲ್ಲ. ಬದಲಾಯಿಸೋದು ಹೇಳಿದ್ದೀನಲ್ಲ, ಈಗ 12 ಕಾರು ಬರುತ್ತಾ ಇದೆ, ರೆಡಿ ಇರು ಅಂದರೆ ಏನು? 12:30 ಅಂದರೆ ಒಂದು 10 ಮುಂಚೆ, ಕಾಲು ಗಂಟೆ ಮುಂಚೆ ರೆಡಿ ಇದ್ದರೆ ನೀವು ಪ್ಯಾಕ್ ಮಾಡಿಕೊಂಡು ಕಾರು ಹತ್ತಿ ಇದೆಲ್ಲ ಲಾಕ್ ಮಾಡಿ ಹೋಗೋಕ್ಕಾಗುತ್ತದೆ ಅಲ್ಲ. ಲೈಟ್ ಸ್ವಿಚ್ ಆಫ್ ಮಾಡುವುದು, ಬಾಗಿಲು ಮುಚ್ಚೋದು ಎಲ್ಲ ಅಲ್ಲ. ಅವರು 12 ಊಟ ಮುಗಿಸಿದ್ರೆ ಹೋಗೋದು ಹೇಗೆ? ಇನ್ನು ಪ್ಯಾಕಿಂಗ್ ಹಾಗೇ ಇದೆ. ಅವಾಗೇನು ಮಾಡಬೇಕು? ನೀವೇ ಬದಲಾಯಿಸ್ಕೊಂಡು ಏನು ಹೇಳಬೇಕು ಇವರಿಗೆ? ಒಂದು 1.5 ಮುಂಚೆ ಸುಳ್ಳು ಹೇಳಬೇಕು. ಅಯ್ಯೋ, ಸುಳ್ಳು ಹೇಳುವುದು ತಪ್ಪಲ್ಲವೇ ಅಂದರೆ, ಸುಳ್ಳು ಸುಮ್ಮನೆ ಹೇಳ್ತಾ ಇಲ್ಲ, ಮೋಸ ಮಾಡುವುದಕ್ಕೆ ಹೇಳ್ತಾ ಇಲ್ಲ, ಇವರ ಬುದ್ಧಿ ಹೀಗಿದೆ ಎಂದು ಸ್ವಲ್ಪ ವ್ಯವಹಾರ ಚಾತುರ್ಯದಿಂದ ಸುಳ್ಳು ಹೇಳ್ತೀವಿ ಅಷ್ಟೇ ಅಷ್ಟೇ. ನಿಮಗೆ ಇದೇ ಉಪಾಯ, ಬೇರೆ ಏನಿಲ್ಲ. ನೀವೇ ಬದಲಾಯಿಸ್ಕೊಂಡು ಅವರಿಗೆ ನೀವು ಹೊಂದಿಕೊಳ್ಳಬೇಕು. ಅವರ ಮೂರ್ಖತನ ಹಾಗೇ ಇರ್ತದೆ, ಅವ್ರು ಯಾರಿಗೂ ಬದಲಾಯಿಸಲ್ಲ. ಮರಿ ಕೋಪ ಗೆಲ್ಲುವುದು ಹೇಗೆ? ಕೋಪ ಸಹಿಸ್ಕೊಳ್ತೀವಿ, ಬಟ್ ವ್ಯವಹಾರ ನಡೆಯಬೇಕೇ. ಸನ್ಯಾಸಿಗಳಂದರೆ ಅವ್ರು ಏನು ಕೋಪ ಮಾಡಿದ್ದರು ಏನಿಲ್ಲ, ಏನೋ ನಾಶವಾದರೆ ಆಗಲಿ, ಏಕೆಂದ್ರೆ ಯಾವ ವಸ್ತು ಇಲ್ಲ, ಆಸ್ತಿ ಇಲ್ಲ, ವಸ್ತು ಇಲ್ಲ, ಕೆಲಸ ಇಲ್ಲ, ಯಾವುದು ಅರ್ಜೆಂಟ್ ಇಲ್ಲ, ಯಾವುದೇ ಹಾಳಾಗಲಿ, ಏನು ಮಾಡ್ತೀವಿ? ಗೃಹಸ್ಥ ಅಂದರೆ ಎಷ್ಟು ನೋಡಬೇಕು, ಮನೆ ಇದೆ, ಮಕ್ಕಳಿದ್ದಾರೆ, ಕುಟುಂಬ ಇದೆ, ಇನ್ನೇನು ಮಾಡಬೇಕು? ಎಲ್ಲ ಹಾಳಾಗ್ತಾ ಇದ್ದರೆ ಜೀವಿಸೋದು ಹೇಗೆ? ಜೋಪಾನವಾಗಿಟ್ಕೊಳ್ಳಬೇಕು. ಈಗ ಹಾಳಾದರೆ ಹೇಗೆ? ಆವಾಗ ಅವನು ಬದಲಾಯಿಸಲ್ಲ, ನಾವೇ ಬದಲಾಯಿಸಬೇಕು. ಕೆಲವೊಮ್ಮೆ ಏನಾಗ್ತದೆ, ಅವರು ಬದಲಾಯಿಸಲ್ಲ, ಇವರು ಬದಲಾಯಿಸಲ್ಲ, ಏನಾಗುತ್ತದೆ? ಅವರು ಎಷ್ಟು ಸಲ ಹೇಳಿದರೂ ಅಷ್ಟೇ ಲೇಟ್ ಮಾಡ್ತಾನೆ. ಇವರು ಎಲ್ಲ ಕರೆಕ್ಟ್ ಮುಂಚೆ ರೆಡಿಯಾಗಿರುತ್ತಾನೆ. ಇನ್ನೊಬ್ಬರಿಗೆ 10 ಹೇಳ್ತಾನೆ, ಹೌದು ಹೇಳ್ತಾನೆ, ಮತ್ತೆ ಅದೇ ಮಾಡ್ತಾನೆ. ಇವರು ಮಾತ್ರ ಸುಳ್ಳು ಹೇಳಂದ್ರೆ ಏಕೆ ಸುಳ್ಳು ಹೇಳುವುದು ಇವ್ರಿಗೆ ಹೇಳಿ? ಇವರಿಂದ ಸುಳ್ಳು ಹೇಳಕ್ಕಾಗಲ್ಲ. ಸ್ವಲ್ಪ ಮುಂಚೆ ಹೇಳಿಬಿಡಪ್ಪ, 11 ಕಾರ್ ಬರ್ತದೆ ಅಂತ ಹೇಳೋದು, ಅಯ್ಯೋ ನಾನು ಸುಳ್ಳು ಹೇಳಬಾರದು. ಸುಳ್ಳು ಮೋಸ ಮಾಡುವಕ್ಕೆ ಹೇಳ್ತಾ ಇಲ್ಲ, ಅವ್ರ ಬುದ್ಧಿ ಆಗಿದೆ, ಸುಳ್ಳು ಹೇಳಿ ಕೆಲಸ ಮಾಡಿಸ್ಕೊ ಮುಗಿತಲ್ಲ. ಅಲ್ಲ, ನಾನು ಸುಳ್ಳು ಹೇಳಲ್ಲ, 12 ಹೇಳ್ತೀನಿ. ಅವ್ರು 12 ತಯಾರೇ ಆಗಲ್ಲ. ಈಗ ಇಬ್ಬರಿಗೆ ಜಗಳ ನಡೆಯುತ್ತದೆ. ಕಾರು ಬಂತು, ಆ ಡ್ರೈವರ್ ಬಂದಿದ್ದಾನೆ, ಇಬ್ಬರ ಮಧ್ಯೆ ಜಗಳ ಆಗ್ತದೆ. ಪಕ್ಕ ಮನೆಗಳೆಲ್ಲ ಬಂದು ನೋಡ್ತಾ ಇದ್ದಾರೆ, ಏನು ಸೀನ್? ನಾವು ಪ್ರತಿದಿನ ಟಿವಿ ನೋಡ್ತೀವಿ, ಏಕೆ ಇಲ್ಲೇ ಟಿವಿ ಚೆನ್ನಾಗಿದೆ ಅಂದು ಟಿವಿ ಸ್ವಿಚ್ ಆಫ್ ಮಾಡಿ ಇಲ್ಲೇ ಬಂದು ನೋಡ್ತಾರೆ, ಟಿವಿ ಇಲ್ಲೇ ನಡೆಯುತ್ತೆ ಅಲ್ಲ. ಈಗ ಇದಕ್ಕೆ ಏನು ಮಾಡಬೇಕು ಅಂದರೆ, ಏನು ಮಾಡಬೇಕು ಗೊತ್ತಾ? ಭಗವಂತನ ಲೀಲೆಯಲ್ಲಿ ವಿಶ್ವಾಮಿತ್ರನಿಗೆ ಸಿಟ್ಟು ಬಂದರೆ, ಬೇಡಪ್ಪ ಎಂದು ಹೇಳಿದರೂ ಆ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳಿಸ್ತೀನಿ ಎಂದು ಆಗ್ರಹ ಮಾಡಿದ್ದಾನೆ, ಏನು ಮಾಡ್ತಾರೆ ಋಷಿಗಳೆಲ್ಲರೂ ಬಂದು ನೋಡ್ತಾ ಇರ್ತಾರೆ, ನಾಟಕ ನೋಡೋಣ ಏನಾಗುತ್ತದೆ ಅಲ್ಲ. ಹಾಗೆ ಇಬ್ಬರೂ ಕೇಳಲ್ಲ, ಇಬ್ಬರೂ ಜಗಳ ಮಾಡುವವರಾದರೆ ಅವ್ರ ಮಾತು ಇವರು ಕೇಳಲ್ಲ, ಇವ್ರ ಮಾತು ಅವ್ರು ಕೇಳಲ್ಲ, ಇಬ್ಬರೂ ಹೊಂದ್ಕೊಳ್ಳಲ್ಲ. ಓಹೋ, ಭಗವಂತನ ಲೀಲೆ ಹೀಗಿದೆ. ಕೆಲವೊಮ್ಮೆ ಏನಾಗುತ್ತದೆ, ಮಳೆ ಬರುತ್ತದೆ, ಬಿಸಿಲು ಕಾಲ, ಬಿಸಿಲು ಹೆಚ್ಚಾಗ್ತದೆ, ಪ್ರಕೃತಿಗೆ ಏನಾದರೂ ಮಾಡ್ತೀವ ನಾವು? ಏನು ಮಾಡೋಕ್ಕ, ಸುಮ್ಮನೆ ನೋಡುತ್ತಾ ಇರಬೇಕು. ಹಾಗೆ ಇದು ಅಷ್ಟೇ ಭಗವಂತನ ಪ್ರಕೃತಿ. ಇಬ್ಬರು ಪರಸ್ಪರ ವಿರುದ್ಧ ಸ್ವಭಾವವಿರುವವರು, ಇವರು ಸಹಿಸಲ್ಲ, ಅವರು ಸಕಾಲಕ್ಕೆ ತಯಾರಾಗಲ್ಲ. ಎಷ್ಟು ಸಲ ಹೇಳಿದ್ರೆ ಅವ್ರು ತಯಾರಾಗಲ್ಲ, ಎಷ್ಟು ಸಲ ಹೇಳಿದ್ರೆ ಅವ್ರ ಸ್ವಭಾವ ಗೊತ್ತಾಯ್ತಲ್ಲ, ಮೊದಲೇ ಹೇಳಿದರೆ ಸ್ವಲ್ಪ ಇನ್ನೊಂದು ಗಂಟೆ ಎಕ್ಸ್ಟ್ರಾ ಇವರು ತಗೊಳ್ತಾನೆ ಎಂದು ನೀವು ಸುಮ್ಮನೆ ಸಹಿಸ್ಕೊಂಡ್ರೆ ಅಲ್ಲ, ನಾನು ಸಹಿಸ್ಕೊಳ್ಳಲ್ಲ, ಟೈಮ್ಗೆ ಬರಬೇಕು. ಇವರು ಮಾತ್ರ ಹಾಗೆ ಲೇಟ್ ಮಾಡ್ತಾನೆ. ಇಬ್ಬರು ಸ್ವಭಾವ ಬಿಡದಿದ್ದರೆ ಇಬ್ಬರಿಗೆ ಕ್ಲ್ಯಾಶ್ ಆಗ್ತದೆ, ಮೂರನೆಯವರೆಗೆ ಸಿನಿಮಾ ಸಿಗ್ತದೆ, ಟಿವಿ ಸಿಗ್ತದೆ ಅಷ್ಟೇ. ನೀವು ಅದೇ ಸಹಿಸ್ಕೊ, ನಡಿಯಲ್ಲ, ಸ್ವಲ್ಪ ಇದು ಸೀನ್ ನೋಡೋಣ, ಮತ್ತೇನು ಮಾಡಕ್ಕ, ಅದೇ ಉಪಾಯ. ನಿಮ್ಮ ಮನಸ್ಸು ಸಮಾಧಾನವಾಗಿಟ್ಕೋ, ಕೋಪವನ್ನು ಗೆಲ್ಲುವುದಂದ್ರೆ ಇದೊಂದೇ ಉಪಾಯ. ಏನು ಮಾಡಿದ್ರು, ಏನು ಮಾಡಕ್ಕ? ಅದಕ್ಕಾಗಿ ಆತ್ಮಜಿಜ್ಞಾಸ ಯಾಯಚ್ಚೇತ್ ಸಗುಣಾನತಿ ವರ್ತತೆ, ಅವರೇ
ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ, ಇಲ್ಲದಿದ್ದರೆ ಮೀರುವುದು ಕಷ್ಟ. ಪ್ರಕೃತಿ ಮೀರಿದರೆ ನಾವು ಗೆಲ್ಲುತ್ತೇವೆ, ನಮ್ಮ ಮನಸ್ಸು ಸಮಾಧಾನವಾಗಿರುತ್ತದೆ. ಇವರು ಉಪದೇಶ ಮಾಡ್ತಾ ಇದ್ದಾನೆ ಯಾರು, ಸೋಮ ಚಂದ್ರ ದೇವತಾ ಪ್ರಚೇತಸರಿಗೆ, 10 ಪ್ರಚೇತಸರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ನೋಡಿ, ಪ್ರತಿಯೊಂದು ಘಟನೆಯಲ್ಲಿ ಕಥೆಯಲ್ಲಿ ಏನೋ ಸದುಪದೇಶ, ನಮ್ಮ ಜೀವನ ಕುರಿತು ಏನು ಮಾಡಬೇಕು, ಹೇಗೆ ತಿಳ್ಕೊಳ್ಳಬೇಕೆನ್ನುವುದು ಏನೋ ಉಪದೇಶಗಳು ಭಾಗವತದಲ್ಲಿ ಸಿಗ್ತವೆ. ಅಲಂ ದಗ್ಧೈರ್ ದ್ರುಮೈರ್ದಾನೆ ದ್ರುಮೈರ್ ದೀನೈಹಿ, ಅಯ್ಯೋ ಪಾಪ ಮರಗಳು ಏನು ಮಾಡ್ತವೆ, ಅವರಿಗೆ ಕೈಕಾಲುಗಳಿವೆಯಾ, ಕಾಲಿದ್ದರೆ ಓಡಿ ಹೋಗುತ್ತಿತ್ತು ಮರಗಳು, ನೀವು ಸುಟ್ಟು ಹಾಕ್ತಾ ಇದ್ದರೆ ಕಾಲಿದ್ದರೆ ಓಡಿ ಹೋಗುತ್ತಿತ್ತು, ಕೈ ಇದ್ದರೆ ನಿಮ್ಮನ್ನೇ ಹೊಡೆಯುತ್ತಿತ್ತು, ಅವರಿಗೆ ಪಾಪ ಕೈಕಾಲಿಲ್ಲದ ಮುಗ್ಧರು ಅಲ್ಲವೇ, ದೀನರು, ದೀನ ಅಂದರೆ ಅಸಮರ್ಥರು, ಅಯೋಗ್ಯರು, ಅಯೋಗ್ಯರಲ್ಲ, ಸಾಮರ್ಥ್ಯವಿಲ್ಲ, ನಿಮ್ಮನ್ನು ಎದುರಿಸುವಷ್ಟು ಸಾಮರ್ಥ್ಯವಿಲ್ಲ, ಅವರನ್ನು ನೀವು ಸಾಮರ್ಥ್ಯ ಇದೆ ಎಂದು ಸುಟ್ಟು ಹಾಕಿದರೆ ನಿಮಗೇನು, ನಿಮಗೇನು ಪೌರುಷವಾ, ನಿಮಗಿಂತ ಚಿಕ್ಕ ಮಗು ಇದ್ದಾನೆ, ಸಾಮರ್ಥ್ಯವಿಲ್ಲ, ಬುದ್ಧಿ ಇಲ್ಲ, ಅಲ್ಪ ಜನರನ್ನು ನೀವು ಹೆಚ್ಚಿನ ಶಕ್ತಿ ಇರುವವರು ಹೋಗಿ ಅವರನ್ನು ಹೊಡೆದರೆ ಹಿಂಸಿಸಿದರೆ ನಿಮಗೇನು ಪೌರುಷನಾದ. ಅದಕ್ಕಾಗಿ ಪಾಪ ಅವರನ್ನು ಆ ಮರಗಿಡಗಳನ್ನು ಏಕೆ ಸುಟ್ಟು ಹಾಕ್ತಾ ಇದ್ದೀರಿ, ಅವ್ರನ್ನ ಇನ್ನೊಬ್ಬರಿಗೆ ಉಪಕಾರ ಮಾಡ್ತವೆ ಹೊರತು, ಅವರು ನೀವು ದಾರಿಯಲ್ಲಿ ಹೋಗ್ತಾ ಇದ್ದರೆ ಒಂದು ದಾರಿಗೆ ಪಕ್ಕಕ್ಕೂ ಮರ ಇದೆ, ನೀವು ರೋಡ್ ಹಾಕಿದ್ದಾರೆ ಅದು ಕಾರ್ ಬರುತ್ತಾ ಇದೆ ಅಂದರೆ ಪಕ್ಕಕ್ಕಿರುವುದು ಬಂದು ದಾರಿಯಲ್ಲಿ ನಿಂತ್ಕೊಂಡು ನಿಮ್ಮ ಕಾರ್ ಕಡ್ಡಿ ಬರ್ತದ, ಯಾವ ಮರ ಆದರೂ, ಇಷ್ಟುವರೆಗೆ ಯಾವ ಮರ ಆದರೂ ಹೀಗೆ ಮಾಡಿದ್ದು ನೋಡಿದ್ದೀರಾ, ಮರ ಅಲ್ಲಿಟ್ಟರೆ ಅಲ್ಲೇ ಇರ್ತದೆ, ದಾರಿ ರೋಡ್ಗೂ ಬರಲ್ಲ, ಹೈವೇ ರೋಡ್ಗೂ ಬರ್ತದ, ಕಾರು ಸ್ಕೂಟರ್ ಬರ್ತಾ ಇದ್ದಾರೆ, ಅದಕ್ಕೆ ಕಾಲಿಲ್ಲ ಕೈ ಇಲ್ಲ, ನೀವೇ ಬಂದು ಕತ್ತರಿಸಿದ್ರೆ ಸುಮ್ಮನೆ ಸಹಿಸ್ಕೊಡ್ತದೆ, ಏನು ಹೇಳಲ್ಲ, ಅದಕ್ಕಷ್ಟು ಸಾಮರ್ಥ್ಯವಿಲ್ಲ. ಅದರಿಂದ ದೀನ ನೋಡು, ಭಾಗವತದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಮರಗಳು ದೀನವಾಗಿವೆ, ದೀನ ಅಂದರೆ ಸುಟ್ಟು ಹಾಕುವ ಸಾಮರ್ಥ್ಯ ನಿಮಗಿದೆ, ಸುಟ್ಟು ಹೋಗುತ್ತದೆ ಹೊರತು ಎದುರಿಸುವಷ್ಟು ಬಲ ಇಲ್ಲ ಅದಕ್ಕೆ, ನಿಮ್ಮ ಶಕ್ತಿಗೆ ಎದುರಿಸುವಷ್ಟು ಶಕ್ತಿ ಇಲ್ಲ ಮರಕ್ಕೆ, ಏನು ಮಾಡ್ತದೆ ಪಾಪ, ಹಾಗೇ ಸಹಿಸ್ಕೊಂಡು ಸಹಿಸ್ಕೊಂಡು ಸುಟ್ಟು ಹೋಗುತ್ತದೆ. ಅದರಿಂದ ಅಲಂ ದಗ್ಧೈರ್ ದ್ರುಮೈರ್ ದೀನೈಹಿ ಹೇಳುತ್ತಾನೆ, ಖಿಲಾನಾಂ ಶಿವಮಸ್ತುವಃ, ಏನೋ ಕೆಲವು ಸುಟ್ಟು ಹಾಕಿದ್ದೀವಿ ಹಾಕಿದ್ದೀವಿ, ಈಗ ಉಳಿದವಾದರೂ ಇರಲಿ, ಉಳಿದ ಮರಗಳಾದರೂ ಇರಲಿ, ಶಿವಮಸ್ತುವಃ, ಅವುಗಳಿಂದ ನಿಮಗೆ ಒಳ್ಳೆಯದಾಗಲಿ. ವಾರ್ಕ್ಷಿಹೇಷ ವರ ಕನ್ಯಾ ಪತ್ನಿತ್ವೇ ಪ್ರತಿಗೃಹ್ಯತಾಂ, ವಾರ್ಕ್ಷಿ ಅಂದರೆ ಈ ಮರಗಳಕ್ಕೆ ಸಂಬಂಧಪಟ್ಟಿದ್ದು ಒಂದು ಏನು ಹೇಳ್ತಾರೆ, ಅಟವಿ ಕನ್ಯಾ ಎಂದು ನೀವು ಕೇಳಿದ್ದೀರಾ, ಅಟವಿ ಕನ್ಯಾ ಎಂದು. ಅಟವಿ ಕನ್ಯಾ ಅಂದರೆ ಅದು ಏನು ಮರದ ಅರ್ಥ ಏನು, ಶಾಸ್ತ್ರೀಯ ಅರ್ಥ ಏನೋ ಗೊತ್ತಿಲ್ಲ, ಆ ಕಾಡುಗಳು ಬೆಳೆಸಿರುವ ಒಂದು ಕನ್ಯಾ ಇರುತ್ತಾಳಂತೆ. ಈ ಕಾಡು ಕನ್ಯಾ ಹೇಳಬಹುದು, ಹಾಗೆ ಅಲ್ಲ, ಒಂದು ಕಾಡು ಕನ್ಯಾ ಹೇಳಬಾರ್ದು, ಕಾಡ ಕಾಡಿನ ರಾಣಿ ಹೇಳ್ತಾರಾ, ಕನ್ಯಾ ಅಂದರೆ ಸಂಸ್ಕೃತ ಪದ, ಕಾಡು ಕನ್ನಡ ಪದ, ಅದು ದುಷ್ಟ ಸಮಾಸ ಆಗುತ್ತದೆ, ಸಮಾಸ ಮಾಡಬಾರದು. ಅದರಿಂದ ಅಟವಿ ಕನ್ಯಾ ಎಂದು ಹೇಳುತ್ತಾರೆ ತೆಲುಗಿನಲ್ಲಿ. ಅವಳನ್ನು ನಿಮಗೆ ಕೊಡ್ತೀವಿ, ಮದುವೆ ಮಾಡ್ಕೊ, ಪತ್ನಿಯಾಗಿ ಮಾಡ್ಕೊ, ಅದರಿಂದ ಆಯ್ತೆಂದು ಅವರು ಪತ್ನಿ ಮಾಡುವರ ಹೆಸರೇನು, ವಾರ್ಕ್ಷಿ ಹೇಷ ವರ ಕನ್ಯಾ ಪತ್ನಿತ್ವೇ ಪ್ರತಿಗುಹ್ಯತಾಂ, ಪ್ರತಿಗುಹ್ಯತಾಂ ತಗೋ ಎಂದು ಪತ್ನಿ ಅನ್ಕೊಡ್ತಾರೆ. ಇತ್ಯಾಮಂತ್ರ ವರಾರೋಹಾಂ ಕನ್ಯಾ ಮಾಪ್ಸರಸೀಂ ನೃಪ, ಅಪ್ಸರಸಿ ಅಂತೆ ಕನ್ಯಾ, ಅಪ್ಸರಸ ಕನ್ಯಾ, ಸೋಮೋ ರಾಜಾಯ ಯೌದತ್ವ ಸಧರ್ಮೇಣೋ ಸಧರ್ಮೇಣೋಪಯೇಮಿರೇ, ಅಷ್ಟೇ. ಈಗ ತಮ್ಮ ತೇ ಧರ್ಮೇಣ, ಧರ್ಮ ಪ್ರಕಾರವಾಗಿ ಅವರನ್ನು ಮದುವೆ ಮಾಡಿಕೊಂಡರು ಧರ್ಮಸಮ್ಮತವಾಗಿ. ತೇಭ್ಯಸ್ತಸ್ಯಾಂ ಸಮಭವ ದಕ್ಷ ಪ್ರಾಚೇತ ಸಹ ಕಿಲ, ಅವರಿಂದ ಯಾರು ಪ್ರಚೇತಸರಿಂದ ಈ ಪತ್ನಿಯಿಂದ ದಕ್ಷ ಹುಟ್ಟಿದ್ದಾನೆ. ದಕ್ಷ ಹೇಗೆ ಹುಟ್ಟಿದ್ದಾನೆ, ದಕ್ಷ ಜನ್ಮ ಹೇಳುವುದು ಇಷ್ಟೆಲ್ಲ ಕಥ. ದಕ್ಷ ಮಹಾಕೋಪಿಷ್ಟಿ, ಅಪ್ಪದಿಂದ ಬಂತು ಏನೋ, ಪ್ರಚೇತಸರಿದ್ದಾರೆ ನೋಡಿ, ಅವರಲ್ಲಿ ಯಾರೋ 10 ಜನರು ಯಾರೋ ಒಬ್ಬರಿಗೆ ಹುಟ್ಟುತ್ತಾನೆ, ಐ ಥಿಂಕ್ ಆ 10 ಜನರಿಗೆ ಮೊದಲೇ ಕೋಪವಿತ್ತಲ್ಲ, ಆ ಕೋಪ ಇವರಿಗೆ ಬಂತೋ ಏನೋ ಅಲ್ಲವೇ. ಅದಕ್ಕಾಗಿ ದಕ್ಷ ಮಹಾಕೋಪಿಷ್ಟಿ, ಪ್ರಚೇತ ಕೋಪಿಷ್ಟಿಗಳಲ್ಲವೇ, ಸುಮ್ಮ ಸುಮ್ಮನೆ ಕಾಡನ್ನು ಸುಟ್ಟು ಹಾಕಿದ್ದಾರಲ್ಲ, ಆ ಬುದ್ಧಿ ಇತ್ತು, ಕೋಪ ಸ್ವಭಾವ, ಅದೇ ಸ್ವಭಾವ ಮಗುಕ್ಕೆ ಬಂತು, ದಕ್ಷನಿಗೆ ಬಂತು. ಜೆನೆಟಿಕ್ ಇರುತ್ತದೆ ಕೆಲವು ಸ್ವಭಾವಗಳು, ವಾತಪಿತ್ತ ಕಫ ಸ್ವಭಾವಗಳು ಜೆನೆಟಿಕ್ ಆಗಿ ತಾಯಿ ತಂದೆನಿಂದ ಬರುತ್ತವೆ, ಅಂದರೆ ಪಿತ್ತ ಸ್ವಭಾವ. ವಾತಪಿತ್ತ ಕಫ ಗೊತ್ತಾ, ಆಯುರ್ವೇದ ಹೇಳ್ತಾರೆ, ವಾತ ಸ್ವಭಾವವರಿಗೆ, ವಾತ ಅಂದರೆ ವಾಯು ಇರುತ್ತದೆ ನೋಡಿ, ವಾಯು ಹಾಗಿರುತ್ತದೆ ಅವರಿಗೆ, ವಾತಪಿತ್ತ ಕಫ ಎನ್ನುವುದು ಒಂದೊಂದು ಸ್ವಭಾವಕ್ಕೆ ಒಂದೊಂದು ಬಗೆಯಾದ ಇರುತ್ತದೆ. ಉದಾಹರಣೆಗೆ ಹಸಿವು ನೋಡಿ, ಕಫ ಅವರಿಗೆ ಹಸಿವು ಸ್ವಲ್ಪ ಕಡಿಮೆ ಇರುತ್ತದೆ,
ಪಿತ್ತವರಿಗೆ ಹಸಿವು, ಪಿತ್ತ ಅಂದರೆ ಏನು ಹೇಳ್ತಾರೆ, ಬಿಸಿ ಶರೀರದಲ್ಲಿ ಅವರಿಗೆ ಹಸಿವು ಹೆಚ್ಚಿರುತ್ತೆ. ವಾತಾವರಿಗೆ ಮೂಡಿ ಹಾಗೆ ಇರುತ್ತದೆ, ಒಂದು ಸಲ ಹೆಚ್ಚಾಗ್ತದೆ, ಒಂದು ಸಲ ಕಡಿಮೆ, ಒಂದು ಸಲ ಯಾವಾಗ ಹಸಿವು ಆಗ್ತದೆ ಗೊತ್ತಿಲ್ಲ, ಸುಮ್ಮನೆ ಫ್ಲಕ್ಚುವೇಟಿಂಗ್ ಹಸಿವು ಇರುತ್ತದೆ. ಈಗ ನಿದ್ದೆ ನೋಡಿ, ಕಫ ತತ್ವವರೆಗೆ ಕೂತಿದ್ದು ಕೂತಿದ್ದು ಕ್ಷಣದಲ್ಲಿ ನಿದ್ದೆ ಬಂದು ಬಿಡ್ತದೆ, ಚೆನ್ನಾಗಿ ನಿದ್ದೆ ಹೋಗ್ತಾರೆ. ಪಿತ್ತವರೆಗೆ ಸ್ವಲ್ಪ ನಿದ್ದೆ ಕಡಿಮೆ, ಯಾಕಂದರೆ ಹೀಟ್ನಿಂದ ನಿದ್ದೆ ಕಡಿಮೆ. ವಾತತತ್ವವನಿಗೆ ನಿದ್ದೆ ಬೇಗ ಬರುತ್ತದೆ, ಬೇಗ ಎದ್ದು ಬಿಡ್ತಾನೆ ಅಷ್ಟೇ, ಏನು ಸ್ವಲ್ಪ ಡಿಸ್ಟರ್ಬ್ ಆದರೆ ಎದ್ದು ಬಿಡ್ತಾನೆ ಅಷ್ಟೇ. ಅಂದರೆ ಡಿಸ್ಟರ್ಬಿಂಗ್ ಸ್ಲೀಪ್ ಇರುತ್ತದೆ, ಒಂದೇ ತರಹ ಸ್ಲೀಪ್ ಇಲ್ಲ. ಕಫತತ್ವನಿಗೆ ಮಲ್ಕೊಂಡ್ರೆ ಮರ ಹಾಗೆ ಅವ್ರು ಹೇಳುವುದೇ ಅಲ್ಲ ನೋಡು. ಮನುಷ್ಯ ವಾತಪಿತ್ತ ಕಫಕ್ಕೆ ಅನುಗುಣವಾಗಿ ಇದು ನಿದ್ದೆ ಸ್ವಭಾವ, ಹಸಿವಿನ ಸ್ವಭಾವ, ಮಾತಾಡುವ ಸ್ವಭಾವನೂ ಬೇರೆ ಇರುತ್ತದೆ. ಪಿತ್ತ ಸ್ವಭಾವವು ಜೋರಾಗಿ ಮಾತಾಡ್ತಾನೆ ಅಲ್ಲವೇ. ಇನ್ನು ಕಫ ಸ್ವಭಾವನು ಒಂದು ಸ್ವಲ್ಪ ನಿಧಾನವಾಗಿ ಮಾತಾಡ್ತಾನೆ, ಒಂದೇ ತರಹ. ಈಗ ವಾತದು ಫ್ಲಕ್ಚುವೇಟ್, ವಾತವು ಓಡಾಡ್ತಾನೆ ಹಾಗೆ. ಅವರ ಸ್ವಭಾವದಲ್ಲಿಯೂ ಹಾಗೆ ಕೆಲಸ ಮಾಡುವಾಗಲೂ ಕಫತತ್ವವರು ನಿಧಾನವಾಗಿ ಕೆಲಸ ಮಾಡ್ತಾರೆ. ಈಗ ಪಿತ್ತತತ್ವವರು ಅರ್ಜೆಂಟ್, ಯಾವ ಕೆಲಸ ಆದರೂ ಬೇಗ 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 10 ನಿಮಿಷ ಕೊಟ್ಟರೆ 5 ನಿಮಿಷದಲ್ಲಿ ಮುಗಿಸಿಬಿಡ್ತಾನೆ. ಗಂಟ ಕೆಲಸ 10 ನಿಮಿಷದಲ್ಲೇ ಮುಗಿಸಿಬಿಡ್ತಾನೆ, ಎಲ್ಲ ಬೇಗ ಬೇಗ ಆಗಬೇಕು. ಕೆಲವರು ನಿಧಾನ, ನೀವು 1 ಗಂಟೆ ಕೆಲಸ ನಿಮ್ಗೆ 2 ಗಂಟೆದಲ್ಲಿ ಮಾಡಬಹುದು, ಪರವಾಗಿಲ್ಲ ಟೈಮ್ ಇದೆ ಅಂದರೆ 2 ದಿವಸ ಆದರೂ ಮುಗಿಸಲ್ಲ, ಇನ್ನೂ ನಡೆಯುತ್ತಾ ಇರ್ತದೆ, ನಿಧಾನವಾಗಿರ್ತಾನೆ. ಯಾವ ಕೆಲಸ ಹೇಳಿದ್ದರೂ ನಿಧಾನವಾಗಿ ಮಾತಾಡ್ತಾನೆ. ಹೇಳಪ್ಪ ಟೈಮ್ ಆಯಿತು ಹೇಳು ಅಂದರೆ ಕಥೆ ಶುರು ಮಾಡಿದರೆ ಅದೀಗ ಶುರುವೇ ಆಗುತ್ತದೆ, ಇನ್ನು ಮುಗಿಯೋದೇ ಅಲ್ಲ, ನಿಧಾನವಾಗಿರುತ್ತಾನೆ ಕೆಲವು. ಏಕೆ? ಕಫತತ್ವ ನಿಧಾನವಾಗಿರ್ತದೆ, ಪಿತ್ತತತ್ವ ಬೇಗ ಬೇಗ ಮಾಡ್ತದೆ. ವಾಯು, ವಾಯು ಆಲ್ಸೋ ಫಾಸ್ಟ್ ಫ್ಲಕ್ಚುವೇಷನ್, ಹೀಗೆ 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 ಮಾಡ್ತದೆ. ಮನಸ್ಸಿನ ಸ್ವಭಾವನೇ ಇರುತ್ತದೆ. ಕಫತತ್ವವನಿಗೆ ಚೆನ್ನಾಗಿ ನೆನಪಿರುತ್ತದೆ, ತಿಳ್ಕೊಂಡಿದ್ದು, ಅದನ್ನು ಶಾಸ್ತ್ರ ಓದಿಕೊಂಡಿದ್ದು, ಶ್ಲೋಕಗಳು ಪದ್ಯಗಳು ಚೆನ್ನಾಗಿ ನೆನಪಿರುತ್ತದೆ, ಆದರೆ ಅರ್ಥವಾಗಲ್ಲ. ವಾಯುತತ್ವವನಿಗೆ ಬೇಗ ಅರ್ಥವಾಗ್ತದೆ, ಬೇಗ ಮರೆತು ಹೋಗ್ತಾನೆ. ಈಗ ಹೇಳಿದ್ರೆ ತಕ್ಷಣ ಅರ್ಥವಾಗ್ತದೆ, ತಕ್ಷಣವೇ ಮರೆತು ಹೋಗ್ತಾನೆ. ಕಂಠಸ್ಥ ಕಡಿಮೆ, ವಾತತತ್ವವನಿಗೆ ಕಂಠಸ್ಥ ಮಾಡುವುದು ಕಷ್ಟ. ಚೆನ್ನಾಗಿ ಅರ್ಥ ಇರುತ್ತದೆ, ಅರ್ಥವಾಗ್ತದೆ, ಹೀಗೆ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಳ್ತಾನೆ. ಕೆಲವರು ಹುಡುಗರು ನೋಡಿ, ಹುಡುಗರಾದರೂ ಹುಡುಗಿಯಾದರೂ ಒಂದು ಸಲ ಪಾಠ ಕೇಳಿದ್ದರೆ ನೆನಪಿರುತ್ತದೆ, ಅದರಿಂದಲೇ ಪರೀಕ್ಷೆ ಬರೀತಾರೆ, ಪಾಸ್ ಆಗ್ತಾನೆ. ಅವ್ರಿಗೆ ನೆನಪಿರಲ್ಲ, ಬಟ್ ಒಂದು ಸಲ ಓದಿದ್ದರೆ ಅವರು ಓದುವುದೇ ಅಲ್ಲ. ಒಂದು ಸಲ ಓದಿದ್ದರೆ ಅವ್ರಿಗೆ ಚೆನ್ನಾಗಿ ಅರ್ಥವಾಗ್ತದೆ, ಇವನಿಗೆ ಅರ್ಥವಾಗಲ್ಲ. 10 ಸಲ ಓದ್ತಾನೆ, ಇವ್ರಿಗೆ ಅರ್ಥವಾಗಲ್ಲ. ಕಫತತ್ವ ಓದ್ತಾನೆ, ಅರ್ಥವಾಗಲ್ಲ. ನಿಧಾನವಾಗಿ ನಿಧಾನವಾಗಿ 2 ಸಲ 3 ಸಲ 4 ಸಲ ಆಗುತ್ತದೆ. ಕೆಲವರಿಗೆ ತಕ್ಷಣವೇ ಹೀಗೆ ಹೇಳಿದರೆ ಈಗ ಅರ್ಥವಾಗಿಬಿಡ್ತದೆ. ಇದು ತಕ್ಷಣ ಅರ್ಥವಾಗುತ್ತಾರೆ, ಬೇಗ ಮರೆತು ಹೋಗ್ತಾರೆ. ವಾತತತ್ವ ವಾಯು, ಇವನಿಗೆ ಅರ್ಥವಾಗಲ್ಲ, ನಿಧಾನವಾಗಿ ನಿಧಾನವಾಗಿ 3 ಸಲ 4 ಸಲ 5 ಸಲ ಹೇಳಿದಾಗ ಅರ್ಥವಾಗ್ತದೆ, 1 ಸಲ ಅರ್ಥವಾದರೆ ನಿಲ್ಲುತ್ತದೆ. ಯಾರು? ಇದು ಕಫತತ್ವ. ಹೀಗೆ ವಾತಪಿತ್ತ ಕಫಕ್ಕೆ ತಮ್ಮ ತಮ್ಮ ಸ್ವಭಾವ ಇರುತ್ತದೆ. ಇದು ಜೆನೆಟಿಕಲ್ಲಿ ಅದೇ ತಮ್ಮ ಕುಟುಂಬ ಜನರಿಗೆ ವಾತಪಿತ್ತ ಕಫ ಸ್ವಭಾವಗಳು ಬರುತ್ತವೆ. ಅದಕ್ಕಾಗಿ ಅವೇ ಗುಣಗಳು ಸ್ವಭಾವಗಳು. ಇನ್ನೊಂದು ಹೇಳಲ್ಲ, ಇದೆಲ್ಲ ಇನ್ನೂ ಅನೇಕ ಗುಣಗಳಿವೆ, ಯಾವುದೋ ಒಂದೆರಡು ಹೇಳಿದ್ದೀನಿ. ನಮ್ಮ ಆಯುರ್ವೇದ ಶಾಸ್ತ್ರ ಎಷ್ಟು ಅದ್ಭುತವಾಗಿದೆ ನೋಡಿ. ಈ ಅಲೋಪತಿ ಇಂಗ್ಲೀಷ್ಗೆ ಔಷಧಿಗಳಿಗೆ ಗುಣಗಳೇ ಗೊತ್ತಿಲ್ಲ, ಆಯುರ್ವೇದ ಅದ್ಭುತವಾಗಿದೆ. ಕಾಮಕ್ರೋಧ ಲೋಭಗಳಿರುತ್ತವಲ್ಲ, ಅದು ಗೊತ್ತಾಗ್ತದೆ ವಾತಪಿತ್ತ ಕಫದಿಂದ. ವಾತತತ್ವವನಿಗೆ ಕಾಮ ಹೆಚ್ಚು, ಪಿತ್ತತತ್ವವನಿಗೆ ಕ್ರೋಧ ಹೆಚ್ಚು, ಕಫತತ್ವವನಿಗೆ ಮೋಹ ಹೆಚ್ಚು. ಮೋಹ ಮನುಷ್ಯರಾಗಲಿ ಆಸ್ತಿಯಾಗಲಿ ವ್ಯಕ್ತಿಗಳಾಗಲಿ ಪರಿಚಯವಾದರೆ ಸಾಕು, ಅವರನ್ನು ಹಿಡ್ಕೊಳ್ತಾನೆ ಬಿಡುವುದೇ ಇಲ್ಲ. 1 ನಿಮಿಷ 5 ನಿಮಿಷ ಪರಿಚಯವಾದರೆ ಸಾಕು, ಓ ಈಗ ಅವರನ್ನ ಜೊತೆಗೆ ಮಾತಾಡ್ತಾನೆ, ಅಡ್ರೆಸ್ ತಗೊಳ್ತಾನೆ, ಮತ್ತೆ ಹೋಗ್ತಾನೆ. ಇದು ಏನಪ್ಪ ಅಂದರೆ ಅವ್ರು ಬಿಡಲ್ಲ, ಮೋಹ ಹೆಚ್ಚು. ಕಫತತ್ವವನಿಗೆ ಮೋಹ, ಪಿತ್ತತತ್ವವನಿಗೆ ಕೋಪ, ವಾಯುತತ್ವವನಿಗೆ ಕಾಮ, ಕಾಮಕ್ರೋಧ ಲೋಭ. ಅದೇ ಮೋಹ ಲೋಭ ಎರಡು ಹೇಳಬಹುದು, ಲೋಭನೂ ಆಗುತ್ತದೆ, ಲೋಭ ಮೋಹ. ಇದು ಅಂದರೆ ಈ 3 ಸ್ವಭಾವ. ಅದಕ್ಕಾಗಿ ಆ ದಕ್ಷನ ಅಪ್ಪಗೆ ಅಪ್ಪನಿಗೆ ಇತ್ತು ಏನೋ ಆ ಕ್ರೋಧ, ಅದು ಇವನಿಗೆ ಬಂತು. ಆ ಪಿತ್ತತತ್ವ ಲಕ್ಷಣ ಅದು ಬರುತ್ತೆ. ಪಿತ್ತ ಶರೀರಕ್ಕೆ ಅಲ್ಲ, ಮನಸ್ಸಿಗಿರ್ತಾನೆ. ವಾತಪಿತ್ತ ಕಫ ಸ್ವಭಾವಗಳು. ಆಯ್ತು ಬಿಡಿ, ನಮ್ಮ ಶಾಸ್ತ್ರಗಳಲ್ಲಿ ಯಾವುದು ಹೇಳಿದರೂ ದೊಡ್ಡ ಶಾಸ್ತ್ರ. ಯಾರು ಹೇಳಿದ್ದರು ಅವರು ಬೈಬಲ್ ಕುರಾನ್ ನೋಡಿ, ಇಷ್ಟೇ ಒಂದೇ ಪುಸ್ತಕ ಇದೆ, ಬೇಗ ಆಗುತ್ತದೆ. ನೀ ಏನು 100 ಪುಸ್ತಕಗಳಿವೆ, 100 ಪುಸ್ತಕ ಹೇಳೋದಕ್ಕೆ 100 ವರ್ಷಗಳಾದರೆ ಸಾಕಾಗಲ್ಲ. ಯಾಕಂದರೆ ನಮಗೆ ಇಡೀ ಜೀವನವನ್ನು ನಿಗೂಢವಾಗಿ ಅರ್ಥ ಮಾಡಿಕೊಳ್ತೀವಿ. ಅದಕ್ಕಾಗಿ ನಮ್ಮ ಶಾಸ್ತ್ರಗಳೆಲ್ಲ ಸೈನ್ಸ್ ಅಂತದ್ದು. ಅದಕ್ಕಾಗಿ ಪ್ರತಿಯೊಂದಕ್ಕೆ ನಿಗೂಢ ಅರ್ಥ ಇದೆ, ನಿಗೂಢ ತತ್ವ ಇದೆ.
ತಿಳ್ಕೊಳ್ಳಬೇಕಂದ್ರೆ ಒಂದು ಕೋರ್ಸೇ, ಒಂದು ಡಿಗ್ರಿ. ನೀವು ಭಾಗವತವೆಲ್ಲ ಓದುವ ಹೊತ್ತಿಗೆ ನೀವು ಒಂದು ಬಿ ಎನೋ ಎಮ್ ಎ ಮಾಡಿದಷ್ಟು ಜ್ಞಾನ ಬರುತ್ತದೆ. ನೋಡಿ ದೊಡ್ಡದು ಎಷ್ಟೆಷ್ಟು ಆಗ್ತಾ ಇದೆ. ನಾವು ಇಷ್ಟುವರೆಗೆ 6 ಸ್ಕಂದಗಳಿಗೆ ಏನೇನು ತಿಳ್ಕೊಂಡಿದ್ದೀವಿ, ಏನೇನು ಹೇಳಿದ್ದೀವಿ, ಮಿಕ್ಕ ಪೂರ್ತಿ 12 ಸ್ಕಂದಗಳು ಮುಗಿಯುವ ಹೊತ್ತಿಗೆ ನೀವೊಂದು ಯೂನಿವರ್ಸಿಟಿ ಪಿ ಎಚ್ ಡಿ ಮಾಡಿದಷ್ಟು ಜ್ಞಾನ ಆಗುತ್ತದೆ. ನೋಡಿ ಏನೇನು ಎಲ್ಲ ಶಾಸ್ತ್ರಗಳು, ಜೀವನ ಕುರಿತು ಎಲ್ಲ ಬಗೆ ಜ್ಞಾನ ಬರ್ತಾ ಇದೆ. ನಮ್ಮ ಸಂಸ್ಕೃತದಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ನೀವು ಒಂದು ಎಮ್ ಎ ಮಾಡಿದಂತೆ ಆಗುತ್ತದೆ ಅಷ್ಟು ಜ್ಞಾನ. ಅದರಲ್ಲಿ ಇಷ್ಟೇನಿಲ್ಲ, ಏನೇನೋ ಒಂದೆರಡು ಮಾತುಗಳು ಹೇಳ್ತಾರೆ, ಇದೆಲ್ಲ ವಿಶ್ವಾಸ ಮಾಡಿ ಮುಗಿಯಿತು. ಅದಕ್ಕೇನು ಆಳವಾದ ಜ್ಞಾನವೇ ಇಲ್ಲ. ಎಲ್ಲ ಶಾಸ್ತ್ರಗಳ ಜ್ಞಾನ ಬಂದು ಬಿಡ್ತದೆ. ಅದಕ್ಕಾಗಿ ಆ ದಕ್ಷನಿಗೆ, ದಕ್ಷ ಹುಟ್ಟಿದ ಏನು, ಯಥಾ ಸಸರ್ಜ ತದ್ದ ಪ್ರಚೇತ ಸಕ್ಕಿಲ ಯಸ್ಯ ಪ್ರಜಾ ವಿಸರ್ಗೇಣ ಲೋಕ ಆಪೂರಿತಸ್ತ್ರಯ. ಈಗ ಈ ದಕ್ಷನಿಗೆ, ಯಾಕಂದರೆ ಸೃಷ್ಟಿ ಆದಿಯಲ್ಲಿ ಬರು ದಕ್ಷ ಪ್ರಜಾಪತಿ, ಅವನಿಂದ ಅವನಿಗೆ ಹೇಳ್ತಾನೆ ಬ್ರಹ್ಮದೇವ, ನೋಡು ನಿಮ್ಮನ್ನು ಹುಟ್ಟಿಸಿದ್ದು ಏತಕ್ಕೆ, ಪ್ರಜೆಗಳ ಉತ್ಪತ್ತಿ ಮಾಡಿ ಪ್ರಪಂಚವೆಲ್ಲ ತುಂಬಬೇಕು. ಈ ಕಾಲದಲ್ಲಿ ಕಡಿಮೆ, ಏಕೆಂದರೆ ಪ್ರಪಂಚವೆಲ್ಲ ಜಾಗನೇ ಇಲ್ಲ, ಕಾಡು ಕಾಡುಗಳು ಕಿತ್ತು ಕಿತ್ತು ಹಾಕಿದ್ದೇವೆ, ಪ್ರಪಂಚವೆಲ್ಲ ಜನಸಂಖ್ಯೆ ಹೆಚ್ಚಾಯಿತು, ಈಗ ಸ್ವಲ್ಪ ಕಡಿಮೆ ಮಾಡುವುದೇ ಒಳ್ಳೆಯದು. ಏಕೆ? ಪ್ರಳಯಕ್ಕೆ ಹತ್ತಿರ ಬಂದಿದ್ದೇವೆ. ಸೃಷ್ಟಿ ಆದಿಯಲ್ಲಿದ್ದರೆ ಪ್ರಕೃತಿ ಸಂಪದ ಹೆಚ್ಚು, ಜನಸಂಖ್ಯೆ ಕಡಿಮೆ, ಆವಾಗ ಜನರನ್ನು ಹೆಚ್ಚು ಮಾಡಬೇಕು. ಅದು ಸೃಷ್ಟಿಕಾಲ, ನಂತರ ಸ್ಥಿತಿಕಾಲ. ಈಗ ನಾವು ಕೊನೆಯ ಕಾಲಕ್ಕೂ ಬಂದಿದ್ದೇವೆ. ಜನಸಂಖ್ಯೆ ಹೆಚ್ಚಾಯಿತು, ಪ್ರಕೃತಿ ನಾಶವಾಗ್ತಾ ಇದೆ, ನದಿಗಳು ಕಡಿಮೆ ಆಗ್ತಾ ಇವೆ, ಗಾಳಿ ಶುದ್ಧವಾಗಿಲ್ಲ, ಆಹಾರ ವಿಶುದ್ಧ ಸಿಗ್ತಾ ಇಲ್ಲ, ಎಲ್ಲ ವಿಷ ಆಗುತ್ತಾ ಇದೆ, ಕಾಡುಗಳು ಕಡಿಮೆ ಆಗುತ್ತಾ ಇವೆ. ಅಂದರೆ ಏನು? ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಸೃಷ್ಟಿಕಾಲ ಆಯಿತು, ಸ್ಥಿತಿಕಾಲ ಆಯಿತು, ಪ್ರಳಯಕ್ಕೆ ಹತ್ತಿರಕ್ಕೆ ಬರ್ತಾ ಇದೆ. ಅಂದರೆ ಸೃಷ್ಟಿಯೇ ಒಂದು ಮುದುಕ ಆಗುತ್ತಾ ಇದೆ. ಮುದುಕ ಅಂದರೆ ಏನು? ಬಾಲ್ಯಕಾಲದಲ್ಲಿ ಸೃಷ್ಟಿ ಹೆಚ್ಚು, ಮಧ್ಯ ವಯಸ್ಸಿನಲ್ಲಿ ಸ್ಥಿತಿಕಾಲ, ನಂತರದು ಮುಗಿಯುವ ಕಾಲ. ಏಕೆ? ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಪ್ರಕೃತಿ ಸಂಪದ ಇಲ್ಲ. ಇದು ನೋಡಿ, ಈ ಪ್ರಕೃತಿ ಹೀಗೆ ಆಗುತ್ತಾ ಆಗುತ್ತಾ ಯಾವ ನೀರು ಕುಡಿಯಕ್ಕಾಗಲ್ಲ, ಯಾವ ಮಣ್ಣು ಬಳಸಕ್ಕಾಗಲ್ಲ, ಯಾವ ಗಾಳಿ ಹೀರಕ್ಕಾಗಲ್ಲ. ಆ ಸ್ಥಿತಿ ಬಂದರೆ ಏನಾಗುತ್ತದೆ ನಮ್ಮ ಗತಿ? ಎಲ್ಲರೂ ಎಲ್ಲಿ ಹೋದರೂ ಒಂದು ಜೊತೆಗೆ ಸಿಲಿಂಡರ್ ಹಾಗೆ, ಎಲ್ಲರೂ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಳ್ಳಬೇಕು ಅಲ್ಲವೇ? ಇನ್ನು ಮುಂದೆ ಎಲ್ಲರೂ ಒಂದು ಬೆನ್ನುಗೆ ಆಕ್ಸಿಜನ್ ಸಿಲಿಂಡರ್ಗಳು ಇಟ್ಕೊಂಡು ಹೋಗುತ್ತಾ ಇರಬೇಕು. ದಾರಿಯಲ್ಲಿ ಹೋಗುತ್ತಾ ಹೋಗುತ್ತಾ ಒಂದು ಪೆಟ್ರೋಲ್ ಬಂಕ್ ಹಾಗೆ ಆಕ್ಸಿಜನ್ ಬಂಕ್ ಬರುತ್ತದೆ. ಆಕ್ಸಿಜನ್ ಬಂಕ್ ನಿಮ್ಮ ಡಬ್ಬಿಯನ್ನು ಅಲ್ಲಿ ಬಿಟ್ಟು ಇನ್ನೊಂದು ಹಾಕ್ಕೊಂಡು ಮತ್ತೆ ಸ್ಕೂಟರ್ ಮೇಲೆ ಹೋಗಬೇಕು. ಮಣ್ಣಿನ ಇನ್ನೊಂದು ಗಂಟೆಗೆ ಆಕ್ಸಿಜನ್ ಬಿಟ್ಟು ಇನ್ನೊಂದು ಹಾಕ್ಕೊಳ್ಳೋದು. ಹಾಗೆ ಕಾಲ ಬರುತ್ತದೋ ಏನು? ಯಾವ ನೀರು ಕುಡಿಯೋಕ್ಕಾಗಲ್ಲ. ಸ್ಪೆಷಲ್ಲಿ ಅಮೆರಿಕಾದಿಂದ ಇಂಪೋರ್ಟೆಡ್ ವಾಟರ್ ಬಾಟಲ್ನಲ್ಲಿ ಸಿಗ್ತದೆ. ಅದು ಇದಕ್ಕೇನು, ಒಂದೊಂದಕ್ಕೆ 100 ರೂಪಾಯಿ ಒಂದು ಬಾಟಲ್. ನೀವು ಒಂದು ಸಲ ನೀರು ಒಂದು ಬಾಟಲ್ ಕುಡಿಯಬೇಕಂದ್ರೆ 100 ರೂಪಾಯಿ. ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ. ಏನು ಕಾಲಜ್ಞಾನ, ಮುಂದಿನ ಭವಿಷ್ಯತ್ತು ಹೇಗಾಗ, ಆ ಸಮಯದಲ್ಲಿ ಆವಾಗ ಏನಾಗುತ್ತದೆ? ಭಗವಂತ ನಮ್ಮ ಪುರಾಣಗಳಲ್ಲಿ ಹೇಳಿದ್ದೀವಿ, ಸೃಷ್ಟಿ ಸ್ಥಿತಿ ಲಯ ಕರ್ತ ಎಂದು. ಆ ಲಯ ಈಗ ಬೇಗ ಮಾಡಬಾರದೆ. ಏಕೆ? ನಾವು ಬದುಕಿ ಪ್ರಪಂಚದಲ್ಲಿ ಬದುಕುವಕ್ಕೆ ಅರ್ಥ ಇಲ್ಲ, ಇಷ್ಟು ನರಕ ಅನುಭವಿಸ್ತಾ ಇದ್ವಿ, ಬೇಗ ಪ್ರಳಯ ಮಾಡಿಬಿಡು ಎಂದು ಎಲ್ಲರೂ ಬೇಡ್ಕೊಳ್ತಾರೆ. ಭಗವಂತ ಬಂದು, ಒಳ್ಳೆಯದಪ್ಪ, ಎಲ್ಲರಿಗೂ ಪ್ರಳಯ ಮಾಡಿಬಿಡ್ತೀನಿ, ಏನು ಒಂದು ಭೂಕಂಪ ಬರುತ್ತದೆ, ಏನು ಬಾಂಬ್ ಬರುತ್ತದೆ, ಹೋಲು ಪ್ರಪಂಚವೆಲ್ಲ ಮುಳುಗಿ ಹೋಗ್ತದೆ. ಹಾಗೆ ಕೆಲವು ದಿವಸ ಇರ್ತದೆ. ಏಕೆ? ಎಷ್ಟು ವರ್ಷ ಈ ಪ್ರಕೃತಿ ಹಾಳಾಯ್ತಲ್ಲ, ಈ ಪ್ರಕೃತಿ ಎಲ್ಲ ಮುಳುಗಿ 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 ಮನ್ನೆಲ್ಲ ಸಾಮಾನ್ಯವಾಗಬೇಕು, ಮತ್ತೆ ಮರಗಿಡಗಳೆಲ್ಲ ಬೆಳೆಯಬೇಕು, ಭೂಮಿಯೆಲ್ಲ ಬೆಳೆಯಬೇಕು. ಮತ್ತೆ ಕೆಲವು ದಿವಸ ಸಮುದ್ರದಲ್ಲಿ ಮುಳುಗಿ ಹೋಗಲಿ, ಕೆಲವು ವರ್ಷ ವರ್ಷ 200-300 1,000 ವರ್ಷ, ಆವಾಗ ಏನಾಗುತ್ತದೆ? ಮಣ್ಣು ಶುದ್ಧವಾಗುತ್ತದೆ, ನೀರು ಶುದ್ಧವಾಗುತ್ತದೆ, ಗಾಳಿ ಶುದ್ಧವಾಗುತ್ತದೆ, ಎಲ್ಲ ಶುದ್ಧವಾದ ನಂತರ ಆವಾಗ ಮತ್ತೆ ಸೃಷ್ಟಿ ಶುರುವಾಗಬೇಕು. ಮತ್ತೆ ಸೃಷ್ಟಿ ಶುರುವಾಗ ಏನಾಗುತ್ತದೆ? ಈಗ ಆವಾಗ ಎಲ್ಲರಿಗೆ ಹೆಚ್ಚು ಜನಸಂಖ್ಯಾ, ಎಲ್ಲರೂ ಹುಟ್ಟಿಸು ಹುಟ್ಟಿಸು, ಹೆಚ್ಚು ಜನ ಬೇಕು, ಬೇಕಾದಷ್ಟು ಕಾಡು ಇದೆ, ಜನರೇ ಕಡಿಮೆ ಇದ್ದಾರೆ. ಈಗ ಆವಾಗ ಸೃಷ್ಟಿ ನಡೆಯುತ್ತದೆ ಕೆಲವು 1,000 ವರ್ಷ. ನಂತರ ಸ್ಥಿತಿಕಾಲ, ಸ್ಥಿತಿಕಾಲ ನಂತರ ಮತ್ತೇನಾಗ್ತದೆ? ಮತ್ತೆ ಎಲ್ಲ ಪೊಲ್ಯೂಷನ್ ಹೆಚ್ಚಾಗ್ತದೆ, ಪ್ರದೂಷಣ, ಅಯ್ಯಯ್ಯೋ, ಮತ್ತೆ ಈಗ ಪ್ರಳಯ ಕಾಲ. ಈಗ ಆಗುತ್ತಾ ಇದೆ ನೋಡಿ. ಹಾಗೆ ಮತ್ತೆ ಸೃಷ್ಟಿ, ಪುನರಪಿ ಜನನಂ ಪುನರಪಿ ಮರಣಂ. ಈಗ ಇದೇ ಜನರ ಪ್ರಕೃತಿ ಸ್ವಭಾವ. ನಮ್ಮ ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳ್ತದೆ, ಎಲ್ಲ ಸೈನ್ಸೇ ಅಲ್ಲ, ಹೆಚ್ಚು ಚೆನ್ನಾಗಿ ನಮ್ಮ ಶಾಸ್ತ್ರ ಹೇಳ್ತಾ ಇದೆ, ಪ್ರಕೃತಿ ಹೀಗೆ ನಡೆಯುತ್ತೆ. ಪ್ರಳಯ ಏಕೆ ಮಾಡೋದು? ಏಕೆ ಮಾಡೋದು? ನಿನಗೆ ಬುದ್ಧಿ ಅಲ್ಪ, ಇಷ್ಟು ದೊಡ್ಡ ಸೃಷ್ಟಿ ಮಾಡಿದ ಭಗವಂತ ನಿನಗಿಂತ ಬುದ್ಧಿವಂತ ಎಂದು ಗೊತ್ತಾ? ಅಷ್ಟಾದರೂ ನೀವು ಯಾವುದು, ಯಾವ ಕಣ, ಒಂದು ಸಾಸಿವೆ ಕಾಳು ನಿಮಗೆ ಸೃಷ್ಟಿ ಮಾಡೋಕ್ಕಾಗಲ್ಲ, ಮಾಡು ನೋಡ್ತೀನಿ, ಸಾಸಿವೆ ಕಾಳು ಮಾಡೋಕ್ಕಾಗಲ್ಲ ನಿನಗೆ. ನೀವು ಈ ಸೃಷ್ಟಿ ಮಾಡಿದ ಭಗವಂತನನ್ನೇ ಆಕ್ಷೇಪ ಮಾಡುವುದಾ? ಏಕೆಂದರೆ ಪ್ರಕೃತಿಯಲ್ಲಿ ನಾವೇ ಜೀವಿಸಿ ಜೀವಿಸಿ ಭೋಗಪರಾಯಣರಾಗಿ ಪ್ರಕೃತಿಯನ್ನು ಹೆಚ್ಚು ಬಳಸಿಕೊಂಡು ಜನಸಂಖ್ಯೆ ಹೆಚ್ಚಾಗಿ ಪ್ರಕೃತಿ ಜೀವಿಸೋಕ್ಕಾಗದಂತೆ ಮಾಡಿಬಿಟ್ಟಿದ್ದೀವಿ. ಸಮಾಜವು ಪರಸ್ಪರ ಸಂಬಂಧಗಳು, ಸಮಾಜದಲ್ಲಿ ಹಿಂದಿನ ಕಾಲ ನೋಡಿ, ಮನುಷ್ಯರು ಪರಸ್ಪರ ಧರ್ಮ ಪ್ರೀತಿಯಿಂದ ಇರುತ್ತಿದ್ದರು.
ಈಗ ಸಿಟಿ ಜೀವನದಲ್ಲಿ ಗ್ರಾಮೀಣ ಜೀವನಕ್ಕೆ ಸಿಟಿ ಜೀವನಕ್ಕೆ ವ್ಯತ್ಯಾಸ ಇದೆಯಾ? ಸಿಟಿ ಜನರು ಪರಸ್ಪರ ಮೋಸಗಾರರು ಹೆಚ್ಚಾದರು, ಅದರಿಂದ ಇನ್ನೊಬ್ಬರನ್ನು ಇಷ್ಟು ನಂಬಲ್ಲ. ಎಲ್ಲೆಲ್ಲೋ ವಸ್ತುಗಳು ಹೊರಗಿಡೋಕ್ಕಾಗಲ್ಲ, ಎಲ್ಲ ಒಳಗೆ ಇಟ್ಟು ಲಾಕ್ ಮಾಡ್ಕೊ. ಹಳ್ಳಿ ಜನರು ಒಳಗೆ ಇಟ್ಟರು, ಹೊರಗೆ ಅಲ್ಲಿ ಇಟ್ಟು ಮಲ್ಕೊಂಡ್ರೆ ಏನಾಗಲ್ಲ. ಮನೆ ಹೇಗಿರುತ್ತದೆ? ಮನೆ ಬಾಗಿಲು ತೆಗೆದಿರುತ್ತದೆ. ಹಳ್ಳಿ ನೋಡ್ತೀವಿ ನಾವು, ಮನೆ ತೆಗೆದೇ ಇರುತ್ತದೆ, ಒಳಗೆ ಇರುತ್ತಾರೆ, ಪೂರ್ತಿ ಬಾಗಿಲೆಲ್ಲ ತೆಗೆದೇ ಇರುತ್ತೆ, ಹೋಲ್ ಡೇ ಎಲ್ಲ. ಏನಾಗಲ್ಲ ಇಲ್ಲಿ ಸಿಟಿಯಲ್ಲಿ ತೆಗೆಯು, ಏನಾಗುತ್ತೆ? 5 ನಿಮಿಷಕ್ಕೆ ಏನೋ ಹೊಗೆ ಬಿಡ್ತದೆ, ಎಲ್ಲ ಓಪನೇ ಇರುತ್ತದೆ. ಅಂದರೆ ಗ್ರಾಮ ಜನದಲ್ಲಿ ಪರಸ್ಪರ ಸಾಮಾಜಿಕ ಸಂಬಂಧಗಳು ಚೆನ್ನಾಗಿರುತ್ತವೆ, ಇನ್ನು ಧರ್ಮದಿಂದಲೇ ಇರುತ್ತಾರೆ. ಈಗಿನ ಗ್ರಾಮಗಳು ದೊಡ್ಡ ಬೊಂಬೈಯಷ್ಟು ಮೋಸಗಾರ. ಬೊಂಬೈಯಲ್ಲಿ ಗೊತ್ತಾ, ಅವ್ರು ನಿಮಗೆ ಡೋರ್ ಹಾಕಿದ್ದರೂ ಅದೇನು ಹೇಳ್ತಾರೆ, ಹೊಡೆಯುವುದೇ ಹೇಳ್ತಾರ, ನಾಕಿಂಗ್, ಆ ತಟ್ಟಿದ್ದರೂ ನೀವು ತೆಗೆದರೆ ಯಾರೋ ಗೊತ್ತಾಗಲ್ಲ, ಮೋಸಗಾರ. ಯಾವ ವೇಷ ಹಾಕೊಂಡು, ಸನ್ಯಾಸಿ ವೇಷ ಹಾಕೊಂಡು ಕಳ್ಳರು ಬರ್ತಾರೆ, ಯಾರು ಮೋಸ ಮಾಡ್ತಾರೋ ಗೊತ್ತಾಗಲ್ಲ. ಅದಕ್ಕಾಗಿ ಅವರೇನು ಚೈನ್ ಇಟ್ಕೊಳ್ತಾರೆ, ಅಲ್ಲೇನು ಚಿಕ್ಕದೊಂದು ನೋಡಿದ್ರೆ ಬೊಂಬೆ ಮನೆಯಲ್ಲಿ ಆ ಚಿಕ್ಕ ಗ್ಲಾಸ್ ಇರುತ್ತೆ ತೂತಲ್ಲ, ಅದರಿಂದ ನೋಡ್ತಾರೆ ಯಾರು ಎಂದು ಕೇಳ್ತಾರೆ. ಇದು ಇಟ್ಟು ಅವ್ರು ಹೇಳ್ತಾರೆ ಎಲ್ಲರಿಗೆ, ಅವರಿಗೆ ಶಾಲೆಯಲ್ಲಿ ಮಕ್ಕಳಿಗೆ ಎಲ್ಲರಿಗೆ ಹೇಳ್ತಾರೆ, ಯಾರೇ ಬರಲಿ ಏನು ಇದು ಈ ಚೈನ್ ಇಲ್ಲಿಟ್ಟು ಅದರಲ್ಲಿ ಇಷ್ಟೇ ಜಾಗ ಇರುತ್ತದೆ ಬಾಗಿಲು ತೆಗೆ, ಅದರಿಂದಲೇ ಮಾತಾಡು. ಅವ್ರು ಯಾರೋ ಪರಿಚಿತವಾದರೆ ಹೊರಗೆ ಬಿಡು, ಇಲ್ಲದ್ರೆ ಯಾರನ್ನು ಬಿಡಲ್ಲ. ಅಷ್ಟೇ, ಅಜ್ಞಾತ ವ್ಯಕ್ತಿ ಬರುವುದೇ ಇಲ್ಲ. ಅಂಥ ಸ್ಥಿತಿ ಹಳ್ಳಿಗೆ ಬಂದರೆ ಸಿಟಿ ಹೇಗಾಗುತ್ತದೆ? ಸಪೋಸ್ ಊಹಿಸ್ಕೊಂಡು, ಅಂತ ಬಾಂಬೆ ಅಂತ ಯಾವ ಮನುಷ್ಯನನ್ನು ನಂಬಕ್ಕಾಗದೆ ಸ್ಥಿತಿ ಹಳ್ಳಿಗೆ ಬರುತ್ತದೆ. ಈಗ ಸಿಟಿಗಳು ಏನಾಗುತ್ತವೆ? ಸಿಟಿಗಳು ಯಾರು ನಿಮ್ಮ ಬಸ್ಸಿನಲ್ಲಿ ರೈಲಲ್ಲಿ ಹೋಗುವರೆ ಪಕ್ಕಪಕ್ಕದಲ್ಲೇ ಎಲ್ಲ ಕಳ್ಳರ ಮಧ್ಯೆ ನೀವು ಬದುಕುವುದು ಪರಿಸ್ಥಿತಿ. ಅವಾಗ ಏನನ್ಸುತ್ತದೆ? ನೀರು ಕುಡಿಯಕ್ಕಾಗಲ್ಲ, ವಸ್ತು ನೋಡಕ್ಕಾಗಲ್ಲ, ಮನುಷ್ಯರನ್ನು ನಂಬಕ್ಕಾಗಲ್ಲ, ಸಮಾಜ ಜೀವಿತ ಆಗಲ್ಲ. ಅವಾಗ ಏನನ್ಸುತ್ತದೆ? ಅಬ್ಬಾ, ಈಗ ಪ್ರಳಯವಾಗುವುದೇ ಉಪಾಯ. ಈಗ ಗೊತ್ತಾಯ್ತಾ, ಭಗವಂತ ಪ್ರಳಯಕರ್ತ ಎಂದು ಏಕೆ ಹೇಳಿದ್ದಾರೆ, ಪ್ರಳಯ ಮಾಡುತ್ತಾನೆ ಎಂದು ಏಕೆ ಹೇಳಿದ್ದಾನೆ? ಇವ್ರಿಗಂತೂ ಭಗವಂತ ಏಕೆ ಪ್ರಳಯ ಮಾಡಬೇಕು? ಜನರ ಗನಸು ನಾವು ಇಷ್ಟು ಸುಖವಾಗಿದ್ದೀವಿ, ಪ್ರಳಯ ಏಕೆ? ಸುಖವಾಗಿರುವಾಗ ಪ್ರಳಯ ಮಾಡಲ್ಲ, ನೀವೇ ಎಲ್ಲ ಹಾಳು ಮಾಡಿದಾಗ ಪ್ರಳಯ ಮಾಡಲೇಬೇಕಾಗ್ತದೆ. ಇಲ್ಲದಿದ್ದರೆ ಯಾರಿಗೂ ಬದುಕಕ್ಕೆ ಆಗಲ್ಲ, ಯಾವ ನೀರು ಕುಡಿಯೋಕ್ಕಾಗಲ್ಲ. ಅಲ್ಲಿಂದ ಅಮೆರಿಕಾದಿಂದ ತರಿಸ್ಕೊಳ್ಳಬೇಕು, ಇಷ್ಟು ಬಾಟಲ್ 100 ರೂಪಾಯಿ, ಇನ್ನೂ ಬೆಳೆದು ಬೆಳೆದು 200 ರೂಪಾಯಿ. ಕೆಲವರು ಹೇಳ್ತಾರೆ 200ರೇ ಅಲ್ಲವೇ ಪರವಾಗಿಲ್ಲ, 200 ರೂಪಾಯಿ ಕೊಟ್ಟು ಒಂದೇ ಒಂದು ಲೀಟರ್ ಬಾಟಲ್ ನೀರು ಕುಡಿಯುವುದಕ್ಕೆ 200 ರೂಪಾಯಿ, ಉಸಿರು ತಗೊಳ್ಳುವುದಕ್ಕೆ ಒಂದು 100 ರೂಪಾಯಿ ಬಾಟಲ್ ಅಲ್ಲವೇ, ಊಟಕ್ಕೆ 500. ಪ್ರತಿ ಸಲ ಊಟಕ್ಕೆ ಏನಾಗುತ್ತದೆ? 1000 ರೂಪಾಯಿ ಕೊಡಬೇಕು. ಲಂಚಿಗೆ 1000 ರೂಪಾಯಿ, ಬ್ರೇಕ್ಫಾಸ್ಟ್ಗೆ 500 ರೂಪಾಯಿ. ಅಂದ್ರೇನು? ಪ್ರತಿ ದಿವಸ 2000. ಮುಂದೆ ಬರುತ್ತದೆ ಇಂಥದ್ದು ಲೋಕ. ನನಗೆ ಊಹ ಮಾಡಿಕೊಳ್ಳುವುದು ಹೆಚ್ಚು, ವೈಲ್ಡ್ ಇಮ್ಯಾಜಿನೇಷನ್ ಅಲ್ಲವೇ ಇಂಥದ್ದಾಗುತ್ತದೆ. ಆವಾಗ ಇನ್ನು ಏನಾಗುತ್ತದೆ? ಈ 100 ರೂಪಾಯಿದಿಂದ 200 ರೂಪಾಯಿ ಹೋಗಿ 1000 ರೂಪಾಯಿಗೆ ಒಂದು ನೀರು ಬಾಟಲ್, ಅಮ್ಮೋ 1000 ರೂಪಾಯಿ ಹೇಗೆ ಬದುಕುವುದಪ್ಪ ಹೇಳ್ತಾರೆ. ಡೆವಲಪ್ ಆಗ್ತಾ ಇದೆ ಭಾರತ ದೇಶಪ್ಪ, ಅಮೆರಿಕಾ ಹಾಗೆ ಡೆವಲಪ್ ಆಗ್ತಾ ಇದೆ, 1000 ರೂಪಾಯಿಗೆ ಇನ್ನೊಬ್ಬರು ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ, ನಮ್ಮ ಕಂಪನಿ ನೀರೇ ತಗೊಂಡು ಕುಡಿಯೋಕ್ಕೆ ಚೆನ್ನಾಗಿರುತ್ತದೆ, ತುಂಬ ಕಡಿಮೆ, 1000 ರೂಪಾಯಿಗೆ ಒಂದೇ ಬಾಟಲ್, ಲೀಟರ್ ಲೀಟರ್ ಎಂದು ಬಾಟಲ್ ಹೇಳ್ತೀವಿ, ಒಳಗೆ ಮಾತ್ರ 3/4 ಲೀಟರೇ ನೀರಿರುತ್ತದೆ, ಕನ್ಸೆಷನಲ್ ವಾಟರ್, 1000 ರೂಪಾಯಿಗೆ ತುಂಬ ಕನ್ಸೆಷನಲ್ ನೀರಿಗೆ ಕೊಡ್ತಾ ಇದ್ವಿ. ವಾ, ತುಂಬ ಇಂಡಿಯಾ ಡೆವಲಪ್ ಆಯಿತು, ನಮ್ಮ ಹೊಸ ಪ್ರೈಮ್ ಮಿನಿಸ್ಟರ್ ಬಂದಾರೆ ನೋಡಿ, ಅದರಿಂದ ನಮಗೆ 1000 ರೂಪಾಯಿಗೆ ಒಂದು ಬಾಟಲ್ ನೀರು, ಲೀಟರ್ 3/4 ಲೀಟರ್ ನೀರು ಸಿಗ್ತಾ ಇದೆ ಅಂಥದ್ದೊಂದು ಕಥೆ ಬರುತ್ತದೆ. ಸಮಾಜ ಹಾಗಿರುತ್ತೆ. ಈಗ ಅವಾಗ ಏನಾಗ್ತೀರಿ? ಮನೆಗಳೆಲ್ಲ ಒಂದು ರೈಲ್ವೆ ಕಂಪಾರ್ಟ್ಮೆಂಟ್ನಲ್ಲಿ ಇರುತ್ತದೆ ನೋಡಿ, ಮನೆಗಳು ಅಷ್ಟಾಗ್ತವೆ, ಜಾಗನೇ ಇಲ್ಲ. ನಿಮಗೆ ಮನೆ ಅಂದರೆ ಏನು, ಒಂದು ಕಂಪಾರ್ಟ್ಮೆಂಟ್ ಅಷ್ಟು ಮನೆ ಸಿಕ್ಕಿದರೆ ಅದೃಷ್ಟವಂತ. ಬೊಂಬೈಯಲ್ಲಿದ್ದಾರೆ ಗೊತ್ತಾ, ಅಷ್ಟೇ ಮನೆಗಳು ಸಿಗ್ತವೆ. ಅಷ್ಟೇ ಮನೆಗಳಿಗೆ ಎಷ್ಟು 1000 ಲಕ್ಷ ಕೊಡಬೇಕು? ಲಕ್ಷ ಅಡ್ವಾನ್ಸ್ ಕೊಟ್ಟು ನಿಮಗೆ ಮಂತ್ಲಿ ಇಷ್ಟು ಕೊಟ್ಟರೆ ಇಷ್ಟೇ ಸಿಗ್ತದೆ. ಅದು ಮನೆಯಲ್ಲಿ ಹೇಗಿರುತ್ತದೆ ನಿಮಗೆ ಕಂಪಾರ್ಟ್ಮೆಂಟ್ ಹಾಗೆ, ಅದೇನು ಹಾಸಿಗೆ ಹೇಗಿರುತ್ತದೆ, ಒಂದು ಮೇಲೆ ಒಂದು, ಮೂರು ಒಬ್ಬರ ಮೇಲೆ ಒಬ್ಬರು ಹಾಗೆ ಮಲ್ಕೊಳ್ತಾರೆ, ಹಾಗೆ ಇರಬೇಕು. ಇಷ್ಟೇ ರೂಮ್ ಇರುತ್ತದೆ, ಎಷ್ಟು ರೂಮ್ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ಅವಾಗ ಏನಾಗುತ್ತದೆ? ಇಡೀ ಭಾರತ ದೇಶ ಹಾಗೆ ಆಗುತ್ತದೆ. ನಿಮಗೆ ಇಲ್ಲಿಂದ ಹೊರಡಬೇಕಂದರೆ ರೈಲು ಹತ್ತಿದರೆ ನಿಮಗೆ ಏನಿಸುತ್ತದೆ? ಒಂದು ಖಾಲಿ ಜಾಗವೇ ಕಂಡು ಬರಲ್ಲ, ಕಂಟಿನ್ಯೂಸ್ ಸಿಟಿಯೇ, ಇಲ್ಲಿಂದ ದಿಲ್ಲಿವರೆಗೆ ಒಂದೇ ಸಿಟಿ. ಬೆಂಗಳೂರಿನಿಂದ ದಿಲ್ಲಿವರೆಗೂ ಖಾಲಿ ಜಾಗ, ಮರ ಗಿಡಗಳೇ ಕಂಡು ಬರಲ್ಲ, ಎಲ್ಲವೂ ಸಿಟಿಯೇ, ಒಂದೇ ಸಿಟಿ. ಅವಾಗ ಏನನ್ಸುತ್ತದೆ? ಪ್ರಳಯ ಬೇಕೆನಿಸುತ್ತದೆ. ಭಗವಂತ ಸೃಷ್ಟಿ, ನಮ್ಮ ನಾಗರಿಕತೆ ಇನ್ನೂ ಡೆವಲಪ್ ಆಗಿ 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 ಡೆವಲಪ್ ಆಗಿ ಏನಾಗ್ತೀವಿ? ಇನ್ನೂ ಡೆವಲಪ್ಗೆ ನಾನ್ ಸ್ಟಾಪ್ ಡೆವಲಪ್ ಆಗಿ ಆಗಿ ಇನ್ನು ಮುಂದೆ ಡೆವಲಪ್ ಎಂಬುದೇ ಇಲ್ಲ. ಡೆವಲಪ್ ಅಂದರೆ ಇಡೀ ಪ್ರಪಂಚ ಬಾಂಬ್ ಹಾಕೋ ಅಥವಾ ಭೂಕಂಪ ಬಂದು ನಾಶವಾಗುವುದೇ ಡೆವಲಪ್ಮೆಂಟ್ಗೆ, ಇನ್ನೇನಿರಲ್ಲ.
ನಾವೇ ಹೇಳ್ತೀವಿ, ಶಿವ ಹೇಳ್ತಾನೆ ನೋಡು ನನ್ನ ಕೆಲಸ ಅದೇ, ನಾನದೇ ಮಾಡ್ತೀನಿ, ನಿಮಗೂ ಬೇಕು ನನಗೂ ಬೇಕು ಎಲ್ಲರಿಗೂ ಬೇಕು. ಏಕೆ, ಬ್ರಹ್ಮ ಹೇಳ್ತಾನೆ ಇನ್ನೂ ಸೃಷ್ಟಿ ಮಾಡೋಕ್ಕಾಗಲ್ಲ, ವಿಷ್ಣು ಹೇಳ್ತಾನೆ ಸ್ಥಿತಿ ನನ್ನಿಂದ ಆಗಲ್ಲ, ನಾನು ರಾಜನಾಮ ಮಾಡಿಬಿಡ್ತೀನಿ, ನೀವೇ ಮಾಡಿಕೊಂಡು ಏನಾದರೂ. ರಾಜೀನಾಮ ಮಾಡಿಬಿಡ್ತಾನೆ ವಿಷ್ಣು, ಬ್ರಹ್ಮ ರಾಜೀನಾಮ ಮಾಡಿಬಿಡ್ತಾನೆ, ಸೃಷ್ಟಿ ಆಗಲ್ಲ ಅಲ್ಲವೇ. ಎಲ್ಲ ಕಡೆ ಪ್ಲಾಸ್ಟಿಕ್ ಬ್ಯಾಗ್ಗಳು, ಎಲ್ಲ ಕಡೆ ಕೊಳೆನೆಯ, ಕೊಳೆದಿಂದ ಗೋಡೆ ಕಟ್ಟಬೇಕಾ? ಎಲ್ಲ ಮನೆ ಅದೇ ಮಣ್ಣಿದ್ದರೆ ಗೋಡೆ ಕಟ್ತೀವಿ, ಮಣ್ಣಿಲ್ಲ ಸಿಮೆಂಟ್ ಇಲ್ಲ, ಎಲ್ಲ ಕೊಳೆನೇ ಆಗಿಬಿಟ್ಟಿದೆ. ಗೋಡೆ ಕಟ್ಟೋಕ್ಕಾಗಲ್ಲ, ಜೀವಿಸೋಕ್ಕಾಗಲ್ಲ, ಅಂದರೆ ಹೊಸ ಜೀವನವು ಜೀವಿಸೋಕ್ಕಾಗಲ್ಲ. ಏನಾಗುತ್ತದೆ, ಮತ್ತೆ ಸ್ಥಿತಿ ಕಾಲ ಮುಗಿಯುತ್ತದೆ, ಅದೂ ಆಗಲ್ಲ. ಈಗ ಇಬ್ಬರು ಇಬ್ಬರು ಏನು ಮಾಡ್ತಾರೆ, ರಾಜೀನಾಮೆ ಮಾಡಿಬಿಡ್ತಾರೆ. ನಮ್ಮ ಜೊತೆಗೆ ಬ್ರಹ್ಮ ವಿಷ್ಣುವು ನಮ್ಮ ಜೊತೆಗೆ ಸೇರಿಕೊಳ್ತಾರೆ. ಏತಕ್ಕೆ, ಶಿವನನ್ನು ಬೇಡ್ಕೊಳ್ಳುವುದಕ್ಕೆ. ಶಿವನೇ, ನೀವು ಇಷ್ಟು ದಿವಸ ಧ್ಯಾನ ಮಾಡ್ತಾ ಇದ್ದೀರಿ, ಇಷ್ಟು ದಿವಸ ಬ್ರಹ್ಮ ಕೆಲಸ ವಿಷ್ಣು ಕೆಲಸ ಇತ್ತು, ನಿಮಗೆ ಏನು ಕೆಲಸ ಇಲ್ಲ, ಸುಮ್ಮನೆ ಸಂಬಳ ಕೊಟ್ಟು ಎಲ್ಲರಿಗೆ ನಿಮಗೆ ನೈವೇದ್ಯ ಮಾಡಿ ನಮಸ್ಕಾರ ಮಾಡಿ ಧ್ಯಾನ ಮಾಡಿ ಸುಮ್ಮನೆ ಕೂರಿಸಿದ್ದೀವಿ, ಈಗ ನಿಮ್ಮ ಕೆಲಸ ಬಂತು, ಈಗ ನೀವೇ ಕೆಲಸ ಮಾಡಬೇಕು, ನೀವೇ ಕೆಲಸ ಮಾಡಬೇಕು, ಇಲ್ಲದಿದ್ದರೆ ನಾವು ಬದುಕೋಕ್ಕಾಗಲ್ಲ. ಆಯ್ತಪ್ಪ, ಎಲ್ಲರಿಗೂ ಒಳ್ಳೆಯದು ಮಾಡಿಬಿಡ್ತೀನಿ, ಓಂ ಎಂದು ಏನು ಮಾಡ್ತಾನೆ, ಅವ್ರಿಗೆ ದೊಡ್ಡ ಬಾಂಬ್ ಇರುತ್ತದೆ. ಎಲ್ಲಿರುತ್ತದೆ, ಎಲ್ಲಿರ್ತದೆ ಅವ್ರ ಬಾಂಬು ಗೊತ್ತಿಲ್ಲವಾ? ಅದರಲ್ಲೂ ಬಾಂಬ್ ಇರುತ್ತದೆ. ಅದು ಹೀಗೆ ತೆಗೆದು ಬಿಟ್ಟರೆ ಭೂಕಂಪಗಳು, ಬೆಂಕಿ, ಎಲ್ಲ ನೀರು ಬರುತ್ತದೆ, ನೀರಿನಿಂದ ಸಮುದ್ರವೆಲ್ಲ ಮುಳುಗಿ ಹೋಗುತ್ತದೆ. ಆ ಸಮುದ್ರ ನೀರು ಎಷ್ಟು ಭಯಂಕರವಾಗ್ತದೆ ಅಂದರೆ ಕೊಳೆ ನೀರು, ಏಕೆಂದ್ರೆ ನಾವು ಮಾಡಿದ್ದೀವಲ್ಲ ಅಷ್ಟೆಲ್ಲ. ವಾಯು ಅಶುದ್ಧಿ, ಯಾರು ವಾಯು ತಗೊಂಡ್ರೆ ಸತ್ತೇ ಹೋಗ್ತಾರೆ. ಈ ವಾಯು ತಗೊಳಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ, ಒಂದು ಮರ ಗಿಡ ತಿನ್ನಕ್ಕಾಗಲ್ಲ, ಹಣ್ಣು ಗಿಣ್ಣು ತಿನ್ನಕ್ಕಾಗಲ್ಲ, ವಾಸ ಮಾಡೋಕ್ಕಾಗಲ್ಲ, ಎಲ್ಲ ದುರ್ಗಂಧ ಬಂದುಬಿಡ್ತದೆ. ಎಲ್ಲಿ ಜೀವಿಸೋಕ್ಕಾಗಲ್ಲ, ಏನಾಗುತ್ತದೆ, ಪ್ರಳಯವೇ ಪ್ರಳಯವ, ಎಲ್ಲ ಸಮುದ್ರವಾಗಿ ಬಿಡಲಿ, ಶಾಂತವಾಗುತ್ತೆ ಎಲ್ಲ ಸಮುದ್ರ ಮಾಡಿಬಿಟ್ಟು ಶಿವ ಹೇಳ್ತಾನೆ ಧ್ಯಾನದಲ್ಲಿ ಕೂತಿರ್ತಾನೆ. ಅಪ್ಪ ಎಷ್ಟು, ಒಂದು ಇನ್ನು 2000 3000 ವರ್ಷ ನಡೆಯುತ್ತದೆ. ಆವಾಗೆಲ್ಲ ಮತ್ತೆ ವಾಯು ಶುದ್ಧವಾಗುತ್ತದೆ, ಏನು ನೀರು ಶುದ್ಧವಾಗುತ್ತದೆ, ಮತ್ತೆ ಮಣ್ಣು ಬರುತ್ತದೆ, ಮತ್ತೆ ಮರ ಗಿಡಗಳು ಶುದ್ಧ, ಸ್ವಚ್ಛವಾದ ಮಣ್ಣು. ಅಪ್ಪ ಎಷ್ಟು ಮಣ್ಣಂದರೆ, ಪೂರ್ವಕಾಲದಲ್ಲಿ ಹೇಳ್ತಾರೆ ವಾಯುಭಕ್ಷಣ, ಕೇವಲ ಉಸಿರು ತಗೊಂಡ್ರೆ ಬದುಕಬಹುದು, ಊಟನೂ ಬೇಡ, ನೀರು ಕುಡಿದರೆ ಬದುಕಬಹುದು. ಈಗ ಮರ ಗಿಡಗಳು ಹೇಗೆ ಬೆಳೆಯುತ್ತವೆಂದರೆ, ಕೃತಯುಗದಲ್ಲಿ ಅನ್ನ ಉತ್ಪತ್ತಿ ಮಾಡಬೇಕಾಗಿಲ್ಲ. ನೀವು ನೋಡಿದ್ದೀರಾ? ನಾನು ನೋಡಿದ್ದೀನಿ. ಕೆಲವು ಕಾಡು ಏನು ಹೇಳ್ತದೆ, ಭತ್ತ, ಕಾಡು ಭತ್ತ ಎಂದು ಬೆಳೆಯುತ್ತೆ. ನಾವೇನು ಬೆಳೆಸಬೇಕಾಗಿಲ್ಲ, ತಾನೇ ತಾನೇ ಬೆಳೆಯುತ್ತೆ. ಅದು ನಾವು ಕತ್ತರಿಸಿ ತಗೊಂಡ್ರೆ ನಿಮಗೆ ಭತ್ತ ರೆಡಿ. ಭತ್ತ ಅಂದರೆ ಏನು ಹೇಳಿ, ಭತ್ತ ಹೇಳ್ತಾರೆ, ಪ್ಯಾಡಿ, ಪ್ಯಾಡಿಗೆ ಭತ್ತ, ಅದು ಭತ್ತ ರೆಡಿ ಮಾಡಬೇಕಾಗಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ಕೃತಯುಗದಲ್ಲಿ ಹಾಗಿತ್ತಂತೆ ಅಂತ. ನಾವೇನು ಹಾಕಬೇಕಾಗೇ ಇಲ್ಲ, ತರಕಾರಿಗಳು ತಾವೇ ಎಲ್ಲ ತಾವೇ ಬೆಳೆಯುತ್ತವೆ, ಬೆಳೆಗಳು ತಾವೇ ಬೆಳೆಯುತ್ತವೆ. ಯಾಕಂದ್ರೆ ಪ್ರಕೃತಿ ಸಂಪದ ಅಷ್ಟು ಇತ್ತು, ಯಾವುದು ಬೆಳೆಸಬೇಕಾಗಿಲ್ಲ. ಅದು ಸುಮ್ಮನೆ ತಗೋ, ಜಪ ಧ್ಯಾನ ಮಾಡ್ಕೊಳ್ತಾ ಇದ್ದ ಕೃತಯುಗದಲ್ಲಿ ಎಲ್ಲರೂ ಜಪ ಧ್ಯಾನ ಮಾಡುತ್ತಾ ಇದ್ದರು. ಪ್ರಕೃತಿ ಸಂಪದ ಕೊಡುತ್ತದೆ, ತಿನ್ನು ನೀರು ಕುಡಿ ನೀರು ಎಲ್ಲ ಕಡೆ, ನಿಮ್ಮ ಮನೆಯಲ್ಲಿ ಫಿಲ್ಟರ್ ವಾಟರ್ ಹಾಗೆ, ಕೆರೆಗಳ ನೀರು, ನದಿ ನೀರು ಫಿಲ್ಟರ್ ಏಕಪ್ಪ, ಅದೇ ಹೋಗು, ಎಷ್ಟು ಶುದ್ಧವಾಗಿರುತ್ತದೆ. ಏನದು, ಡಿಸ್ಟಿಲ್ಡ್ ವಾಟರ್ ಹಾಗೆ, ಮಿನರಲ್ ವಾಟರ್ ಹಾಗೆ ಶುದ್ಧವಾಗಿರುತ್ತೆ ಎಲ್ಲ ಕಡೆ. ಅದೇ ನೀರು ಕುಡಿಯು, ಏನು ತಿನ್ನು ಅಲ್ಪ ಅಷ್ಟೇ. ಹಣ್ಣುಗಳು ಶುದ್ಧವಾಗಿರುತ್ತವೆ, ಸಾವಯವದಿಂದ ಮಾಡಿರುವಾದ ಹಾಗೆ. ಅದಕ್ಕಾಗಿ ಜಪ ಧ್ಯಾನದಲ್ಲೇ ಇರುತ್ತಿದ್ದರು. ಕೃತಯುಗ, ತ್ರೇತಾಯುಗ ಬಂದಾಗ ಸ್ವಲ್ಪ ಹಾಳಾಯಿತು, ದ್ವಾಪರಕ್ಕೆ ಹಾಳಾಯಿತು, ಕಲಿಯುಗದಲ್ಲೇ ಆಯಿತು. ಕಲಿಯುಗ ಕೊನೆಗೂ ಬಂದರೆ ಅಬ್ಬಾ, ಎಲ್ಲರೂ ಮೂಗಕ್ಕೆ ಬ್ಯಾಂಡೇಜ್ ಮಾಡ್ಕೊಳ್ಳಬೇಕು, ದುರ್ಗಂಧ ಮಾಡೋಕ್ಕಾಗಲ್ಲ, ಕಣ್ಣಿನಿಂದ ನೋಡೋಕ್ಕಾಗಲ್ಲ, ಕಿವಿಯಿಂದ ಕೇಳೋಕ್ಕಾಗಲ್ಲ. ಭಗವಂತ ನೀವು ಇಷ್ಟು, ನೀವು ಸಂಹಾರಕ ಎಂದು ಹೇಳಿದ್ದೀವಿ, ಅದೊಂದು ಸಲ ತೋರಿಸಬಾರದೆ ನಮ್ಮ ಮೇಲೆ ಎಂದು ಬೇಡ್ಕೊಳ್ತಾರೆ. ಭಗವಂತ ಹೇಳ್ತಾನೆ, ಆಯ್ದಪ್ಪ ಇಷ್ಟು ಎಲ್ಲರೂ ನನ್ನನ್ನು ಬೈದರು ಇಷ್ಟು ದಿವಸ, ಈಗಾದರೂ ನಾನೇ ಎಲ್ಲರಿಗೂ ಬೇಕಾಗಿದ್ದೀನಲ್ಲ, ಆಯ್ತಪ್ಪ ತಥಾಸ್ತು ಎಂದು ಕಣ್ಣು ತೆಗೆದು ಬಿಟ್ಟರೆ ಅಪ್ಪ ಎಲ್ಲರಿಗೂ ಉಪಕಾರವಾಗ. ಚೆನ್ನಾಗಿದೆಯಾ ಸೃಷ್ಟಿ? ಮತ್ತೆ ಮತ್ತೆ ಸೃಷ್ಟಿ ಆಗ್ತದೆ, ಮತ್ತೆ ಪ್ರಕೃತಿ ಹಾಗೆ ಆಗುತ್ತೆ, ಮನುಷ್ಯರು ಹಾಗೆ ಆಗ್ತಾರೆ. ಅದರಿಂದ ಸಮಾಜ, ಪ್ರಕೃತಿ, ಸೃಷ್ಟಿ, ಪ್ರಳಯ, ಸೃಷ್ಟಿ ಸ್ಥಿತಿ ಪ್ರಳಯ, ಸೃಷ್ಟಿ ಸ್ಥಿತಿ ಪ್ರಳಯ. ಈಗ ಏನು ಅನ್ಕೊಳ್ತಾ ಇದ್ದಾರೆ, ಇನ್ನೂ ಡೆವಲಪ್ಮೆಂಟ್ ಆಗ್ತದೆ. ಓಹೋ, ಡೆವಲಪ್ಮೆಂಟ್ ಅಂದರೆ ಎಲ್ಲಿ ಆಗ್ತದೆ ಗೊತ್ತಿದೆಯಾ? ಹಾಳಾಗ್ತಾ ಇದೆ ಪ್ರಕೃತಿ, ಇವ್ರಿಗೆಲ್ಲ ಓ ಡೆವಲಪ್ ಆಗ್ತಾ ಇದೆ ಅಂತ. ನೀವೆಲ್ಲ ಹಳ್ಳಿ ಜನರು, ಪ್ರಾಚೀನ ಕಾಲದ ಜನರು, ನಿಮಗೇನು ಗೊತ್ತು ಡೆವಲಪ್ಮೆಂಟ್ ಅಂದರೆ? ನಿಮಗೇನು ಒಂದು ಬಸ್ಸು, ನನಗೆ ಈಗಲೂ ನನಗೆ ಸ್ಕೂಟರ್ ಓಡಿಸೋಕ್ಕೆ ಬರಲ್ಲ, ನಮಗೆ ಡ್ರೈವಿಂಗ್ ಅಂದರೆ ಬರಲ್ಲ, ನಾವು ಎಲ್ಲಿಯಾದರೂ ನಡ್ಕೊಂಡು ಹೋಗೋದೆ. ನಮಗೆ ಕಾಲು ಎಲ್ಲಿ ಕೆಲಸ ಇದೆ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗೋದಷ್ಟೇ. 5 ಕಿಲೋಮೀಟರ್ ಇದೆ ಅಂದರೆ ಬೇಗ ಬೇಗ ಹೋಗೋದು, ಕೆಲಸ ಮಾಡ್ಕೊಂಡು ಸಂದೆಗೆ ಬರುವುದಷ್ಟೇ. 5 ಕಿಲೋಮೀಟರ್, 8 ಕಿಲೋಮೀಟರ್ ಲೆಕ್ಕನೇ ಇಲ್ಲ, ಸುಮ್ಮನೆ ನಡ್ಕೊಂಡು ಹೋಗೋದಷ್ಟೇ. ನಮ್ಮ ಹಾಗೆ ಮಾಡ್ತಿದ್ದೆ, ಯಾವ ಕೆಲಸ ಅದು?
ಸೊ ಅದರಿಂದ ನಮಗೇನು ಗೊತ್ತೇ ಇಲ್ಲ, ನಿಮ್ಗೆ ಸ್ಕೂಟ್ರ್ ಬರಲ್ಲ, ನಮ್ಗೆ ಯಾವುದು ಓಡಕ್ಕೆ ಓಡಿಸಕ್ಕೆ ಬರಲ್ಲ, ಈ ಕರೆಂಟ್ ಗಿರಂಟು ನಾವು ನೋಡಲೇ ಇಲ್ಲಲ್ಲ, ನಾನು ಸಿಟಿಗೆ ಬಂದ ನಂತರ ನೋಡಿದೆ. ಅದು ಹೇಳ್ತಿದ್ದರು, ಇದು ಒತ್ತಿದ್ರೆ ಸಾಕು ಲೈಟ್ ಎಲ್ಲ ಬರುತ್ತದೆ, ಎಲ್ಲ ನೋಡಿದ್ದೆ ಯಾವುದಪ್ಪ ದೊಡ್ಡ ಲೈಟ್ ಇದೆ ಅಂತ. ಅದು ಈ ಒತ್ತಿದ್ರೆ ಲೈಟ್ ಬರುತ್ತದೆ, ಅಯ್ಯೋ ನಮ್ಗೆ ಆಶ್ಚರ್ಯವಾಗಿ ನೋಡುತ್ತಿದ್ದೀವಿ ಬಲ್ಬನ್ನು, ನಾವೇನೋ ದೀಪದಿಂದಲೇ ನೋಡೋದು ಈ ಬಲ್ಬ್ ಎಲ್ಲ ಆವಾಗ ನೋಡಿದ್ದೀವಿ, ತುಂಬ ಆಶ್ಚರ್ಯ ನಮ್ಗೆ ಆಗ್ಬೋದು. ಅದರಿಂದ ನಿಮ್ಗೇನು ಗೊತ್ತು, ನೀವು ಹಳ್ಳಿ ಜನರು ನಿಮ್ಗೇನು ಗೊತ್ತಿಲ್ಲ ನಾವು ಎಷ್ಟು ಡೆವಲಪ್ ಆಗ್ತಾ ಇದ್ದೀವಿ. ನನಗೆ ಆವಾಗ ಯೋಚನೆ ಬಂತು, ಇದು ಇನ್ನೂ ಇನ್ನೂ ಹೆಚ್ಚಾದರೆ ಏನಾಗುತ್ತದೆ, ಇನ್ನು ಮುಂದೆ ಹೆಚ್ಚಾದ್ರೆ, ಇನ್ನು ಮುಂದೆ ಹೆಚ್ಚಾದ್ರೆ. ಅಯ್ಯೋ ನನಗೆ ಆವಾಗಲೇ ಅರ್ಥವಾಯಿತು, ಇದು ಮುಂದೆ ಮುಂದೆ ಹೆಚ್ಚಾಗಿಬಿಟ್ರೆ ಪ್ರಕೃತಿ ನಾಶವಾಗ್ತದೆ, ನಮ್ಗೆ ಆವಾಗಲೇ ಗೊತ್ತಾಯ್ತು, ಆವಾಗಲೇ ನನಗೆ ಗೊತ್ತಾಯ್ತು. ಇವರಿಗೆ ಯಾರಿಗೂ ಗೊತ್ತಾಗಲಿಲ್ಲ, ಇವರಿಗೆ ಹೇಳಿದ್ರೆ ಅವ್ರು ನಗುತ್ತಿದ್ದರು, ಏನಪ್ಪ ಇಷ್ಟು ಪ್ರಕೃತಿ ಇದೆ, ಏನು ಮಾಡಿದ್ರೆ ಏನಾಗುತ್ತದೆ, ಏನಾಗಲ್ಲ ಸುಮ್ಮನೆ ಹ ನಕ್ಕಿದರು ನಮ್ಮ ಕ್ಲಾಸ್ಮೇಟ್ಗಳು. ಏನಪ್ಪ ಹೀಗೆ ಡೆವಲಪ್ ಆಗುತ್ತಾ ಆಗುತ್ತಾ ಇದ್ದರೆ ಕಾಡು ಇಲ್ಲ, ಮರಗಿಡಗಳೆಲ್ಲ ಎಲ್ಲ ಹೋಗುತ್ತದೆ, ನೀರು ಎಲ್ಲ ಅಶುದ್ಧವಾಗ್ತದೆ, ಇಷ್ಟೆಲ್ಲ ಇದೆ ಎಲ್ಲಿ ಹಾಳಾಗ್ತದೆ, ಸುಮ್ಮನೆ ಹ ಎಂದು ನಕ್ಕಿದರು. ಅವ್ರಿಗೆ ಏನು ಗೊತ್ತಿಲ್ಲ, ಏನೇನೋ ಮಾತಾಡ್ತಾನೆ, ನನ್ನನ್ನು ಬೈದರು ನಮ್ಮ ಕ್ಲಾಸ್ಮೇಟ್ಗಳು. ನನ್ನನ್ನು ನೋಡಿ ನಾನು ಹೇಳಿದ್ದಕ್ಕೆ ನೋಡಿ, ಆ ದಿವಸದಿಂದ ನಾನು ಯಾರಿಗೂ ಹೇಳುವುದಿಲ್ಲ, ಈಗ ಇವತ್ತು ಹೇಳಿದ್ದೀನಿ ನೋಡಿ, ಇಂಥ ಯೋಚನೆಗಳು ನಾನು ಚಿಕ್ಕ ಮಗುವಾಗಿರುವಲ್ಲಿ ಬರುತ್ತಿತ್ತು ನನಗೆ, ಆದರೆ ನನ್ನ ನಗುತ್ತಾರೆ ಎಂದು ಹೇಳುತ್ತಿರಲಿಲ್ಲ. ಈಗ ನಾವು ಎಲ್ಲರೂ ಕೇಳ್ತಾ ಇದ್ದೀನಿ ಎಂದು ಹೇಳ್ತಾ ಇದ್ದೀನಿ, ಇಲ್ಲದಿದ್ದರೆ ನಾನು ಹೇಳಲ್ಲ, ತುಂಬ ಯೋಚನೆಗಳು ಬರುತ್ತಿತ್ತು. ಅಂದರೆ ಆವಾಗ ಅರ್ಥವಾಯಿತು, ಹಾಂ ನಾನು ಪುರಾಣಗಳು ಓದಿದ್ದಾಗ ಹೀಗೆ ಸೃಷ್ಟಿ ಅಪ್ಪ ಹೇಳುತ್ತಿದ್ದರು, ಸೃಷ್ಟಿ ಬಂದರೆ ಪ್ರಳಯ ಬರುತ್ತದೆ, ಇದಾಗ್ತದೆ ಅಂತ ಎಲ್ಲ ಯೋಚನೆ ಮಾಡುತ್ತಿದ್ದೆ. ಹೇಗೆ ಹಾಂ ಹೊಂದುತ್ತದೆ, ಹೌದೌದು ಹೀಗಾದರೆ ನಿಜ ಹೊಂದುತ್ತದೆ, ಅಪ್ಪ ಹೇಳಿದ್ದೆಲ್ಲ ನಾನು ಯೋಚನೆ ಮಾಡಿ ಮತ್ತೆ ಪ್ರಶ್ನೆ ಮಾಡ್ತಿದ್ದೆ, ಇದು ಹೀಗೆ ಇದು ಹೇಗೆ. ಅವ್ರು ಏನೇನೋ ಹೇಳುತ್ತಾರೆ, ಎಲ್ಲ ಪುರಾಣಗಳು ಓದಿದ್ದಾರೆ, ಏನೇನೋ ಹೇಳುತ್ತಿದ್ದಾರೆ. ಇವ ಇದೆಲ್ಲ ಯೋಚನೆ ಮಾಡಿದ್ದಾರೆ, ಸೃಷ್ಟಿ ಸ್ಥಿತಿಲಯ, ಸೃಷ್ಟಿ ಸ್ಥಿತಿಲಯ ಹೇಗೆ ನಡೆಯುತ್ತಾ ಇದೆ ನೋಡಿ, ವಿಚಿತ್ರ. ಇದೆಲ್ಲ ಬ್ರಹ್ಮಾಂಡದ ತತ್ವ, ಜಗತ್ತಿನ ತತ್ವವೇನು ಅಂದರೆ ಇದು. ಅದಕ್ಕಾಗಿ ವಿದ್ಯಾಮಂತ್ರ ವರಾರೋಹಾಂ ಆ ಮದುವೆ ಮಾಡಿಕೊಂಡರು, ತೇಭ್ಯಸ್ತಾಭ್ಯಂ ದಕ್ಷ ಹುಟ್ಟಿದೆ, ಯಥಾ ಸುಸರ್ಜ ಭೂತಾನಿ ದಕ್ಷೋ ದುಹಿತೃವತ್ಸಲ ರಥಸ ಮನಸಾ ಚೈವ ತನ್ಮಮ ಆವಹಿತ ಶೃಣು. ನಂತರ ಇವರು ತಂ ಅವೃಂಹಿತಮಾಲೋಕ್ಯ ಪ್ರಜಾ ಸರ್ಗಂ ಪ್ರಜಾಪತಿ ವಿಂಧ್ಯಪಾದಾನು ವಿಂಧ್ಯಪಾದವು ಅನುವ್ರಜ ಸ್ವಚರದ್ ದುಷ್ಕರಂ ತಪಃ. ಓ ಅಯ್ಯೋ ಕ್ರ್ಯಾಶ್ ಆಗಿಬಿಟ್ಟಿತು ಇವತ್ತಿನ ಹೋಯಿತು, ನಾನು ಮೊದಲೇ ಮಾಡಿ ನೋಡಬಹುದಿತ್ತು, ನೋಡಲಿಲ್ಲ. ಆಯ್ತು ಏನಿವೆ, ಈಗ ಇವತ್ತು ಮುಗಿಯಲ್ಲ, ಮುಂದೆ ಹೇಳೋಣ. ಈಗ ಮಧ್ಯದಲ್ಲೇ ನಿಲ್ಲಿಸಿಬಿಡ್ತಾ ಇದ್ದೀವಿ, ನಾನು ಸ್ವಲ್ಪ ಊರಿಗೆ ಹೋಗಬೇಕು, ಏನೇನೋ ಸ್ವಲ್ಪ ಕಾರ್ಯಕ್ರಮಗಳಿವೆ ಅದು ಮಾಡಿಕೊಂಡು. ದಕ್ಷನದು ಇನ್ನೂ ಇದೆ, ದಕ್ಷ ನಂತರ ಇನ್ನೇನೇನಿದೆ ಅದೆಲ್ಲ ಸ್ವಲ್ಪ ಸೃಷ್ಟಿ ಆಗಬೇಕು. ಸ್ವಲ್ಪ ಲಾಂಗ್ ಹಾಲಿಡೇ ತಗೊಳ್ಳೋಣ ನಾಳಿನಿಂದ. ಎಷ್ಟು ದಿವಸ ಅಂದರೆ ಮಾರ್ಚ್ ಫಸ್ಟ್ ಸೆಕೆಂಡ್ ಆಗ್ಬೋದು, ಅಷ್ಟರಲ್ಲಿ ಏನು ಶಿವರಾತ್ರಿ ಬರುತ್ತದೆ ಅನಿಸುತ್ತೆ. ಶಿವರಾತ್ರಿ ಮೂರು ಕಾ ನಾಲ್ಕ ನಾಲ್ಕು ದೆನ್ ಐ ಥಿಂಕ್ ಶಿವರಾತ್ರಿ ಮುಗಿಯಲಿ, ಅದೇ ಒಳ್ಳೆ. ನಾನು ಬರುವುದು ಎರಡನೇ ದಿನಾಂಕನೋ ಮೂರನೇ ದಿನಾಂಕ ಆಗುತ್ತದೆ, ಈಗ ಅಷ್ಟರಲ್ಲಿ ಶಿವರಾತ್ರಿ ಬಂದುಬಿಡ್ತದೆ. ಸೊ ಶಿವರಾತ್ರಿ ಮುಗಿಸಿ ಆ ಮುಂದಿನ ದಿವಸನ ಅದು ಐ ಥಿಂಕ್ ಮುಂದಿನ ದಿವಸ ಆಗುತ್ತದೆ ಶಿವರಾತ್ರಿ ಆದ ನಂತರ. ಹೌದು ಎಲ್ಲ ನಿದ್ದೆಯಲ್ಲಿರ್ತಾರೆ, ಅದರಿಂದ ಅದು ಮುಂದಿನ ದಿವಸ ಮಾಡೋಣ ನೋಡೋಣ. ಅವತ್ತು ಅನುಕೂಲವಿದ್ದರೆ ಇಲ್ಲದ್ರೆ ಒಂದು ದಿವಸ ಆದರೂ ರಜಾ ತಗೊಳ್ಳೋದ್ರೆ ಮಾಡೋಣ. ಐದನೇ ದಿವಸ ಅಥವಾ ಆರನೇ ದಿನಾಂಕ, ಐದು ದಿನಾಂಕ ಆರನೇ ದಿನಾಂಕ ಮಾಡೋಣ. ಅಷ್ಟುವರೆಗೆ ನನಗೆ ಸ್ವಲ್ಪ ಏನೋ ಅಲ್ಲಲ್ಲಿ ಮಂದಿರವು ಏನೇನೋ ಆ ಒಂದು ಮಂದಿರ ಕುಂಭಾಭಿಷೇಕ ಮಾಡಬೇಕಂತೆ, ಅದಕ್ಕೆ ಕರೆದರು ಹೋಗಬೇಕು ನಾನು, ಅದೆಲ್ಲ ಮಾಡಿಕೊಂಡು ಬರ್ತೀನಿ. ಹಾಂ ಹೌದು, ಇಷ್ಟೆಲ್ಲ ಕೇಳಿದ್ದೆಲ್ಲ ಮರಣ ಮಾಡುತ್ತಾ ಇರಿ, ಭಗವಂತನ ಸ್ಮರಣ ಮಾಡುತ್ತಾ ಇರಿ. ಅದರಿಂದ ನನ್ನ ನಾಳೆನೇ ಹೋಗಬೇಕು ಅಲ್ಲಿ, ಒಂದು ಎರಡು ಮೂರು ನಾಲ್ಕು ಜಾಗಗಳು, ನಾಲ್ಕಾರು ಆಶ್ರಮಗಳು ನೋಡಿ, ಒಂದೇನೋ ಮಂದಿರ ಕಾರ್ಯಕ್ರಮಗಳೆಲ್ಲ ನೋಡಿಕೊಂಡು ಬರ್ತೀನಿ, ಸ್ವಲ್ಪ ಸಂಚಾರ ಇದೆ. ಆಯಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.